ಯೋ ಎಷ್ಟೊತ್ತ ಯೋ ಬೇಗ ಬೇಗ ಕೊಡಯ್ಯ, ನನಗೆ ಬಸ್ಸಿಗೆ ಟೈಮ್ ಆಯ್ತು. ಯೋ ಇರಯ್ಯ, ಬಸ್ ಓಡಿಸೋ ಬಾಡಿ ನೀಲಿ ಕೂತಿದೆ, ಇವ್ರನ್ನ ಬಿಟ್ಟು ಬಸ್ ಹೋಗುತ್ತಾ? ಇರಯ್ಯ ಕೊಡ್ತೀನಿ. ಕರ್ಮ ಕಾಂಡ ಕಣಯ್ಯ, ತಗೋ ಕುಡಿಯಯ್ಯ. ಅರ್ಧ ಟೀ ಕೂಡ ಇಸ್ಕೊಡಕ್ಕೆ ಗಂಟೆ ಮಾಡ್ತಿಲ್ಲಯ್ಯ. ಈ ಅಡ್ರೆಸ್ ನನಗ್ ಗೊತ್ತು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಪರಿಚಯ ಮಾಡಿಸ್ಕೊಡೋದು ಈ ರಾಜೇಶ್ವರಿ ದೇವಿ ದೇವಸ್ಥಾನಕ್ಕೆ? ಇವರೆಲ್ಲ ದಿನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋ ಭಕ್ತಾದಿಗಳು, ಗೊತ್ತಾಯ್ತಾ? ಏನೋ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳಿದಿನಪ್ಪ. ನನಗೇನು ಗೊತ್ತು ಅವರೆಲ್ಲ ನಿಮ್ಮ ಹಳೆ ಗಿರಾಕಿಗಳು ಅಂತ. ಎಲ್ಲೋ ಹೇಗೋ ಇದ್ದ ಈ ರಾಜೇಶ್ವರಿ ದೇವಿನ ಕರ್ಕೊಂಡು ಬಂದು ನಗರದ ಪ್ರತಿಷ್ಠಿತ ಜಾಗದಲ್ಲಿ ಸ್ಥಾಪನೆ ಮಾಡಿಸಿ ಇಂಥ ಭವ್ಯವಾದ ದೇವಸ್ಥಾನನ ಕಟ್ಟಿಸ್ಕೊಟ್ರದೆ ಇಂತ ದೊಡ್ಡ ದೊಡ್ಡ ಭಕ್ತಾದಿಗಳು, ಗೊತ್ತಾಯ್ತಾ? ಗೊತ್ತಾಯ್ತು ಬಿಡಿ, ನೀವು ಸಾಮಾನ್ಯರಲ್ಲ, ಮಹಾನ್ ದೊಡ್ಡ ಮನುಷ್ಯರು. ಮದ್ವೆ ಆಗಿದ್ಯಾ? ಹೆಣ್ಣು ಹುಡುಕ್ತಾ ಇದಾರೆ. ಹುಡುಗನಿಗೆ ಸ್ವಲ್ಪ ಕರ್ಕೊಂಡ್ ಬಂದೆ. ದಕ್ಷಿಣೆ ತಂದಿದ್ದೀರಾ? ಓಹೋ ತಂದಿದ್ದೀನಿ, 2000 ಇದೆ ಇಬ್ಬರಿಂದ. ಅಯ್ಯ ಕಾಂಚನ ಮೇರಿ, ಎರಡು ಮೂರು ವಾರದಿಂದ ಈ ಕಡೆ ತಲೆನೇ ಹಾಕಿಲ್ಲ, ಎಲ್ಲೋಗ್ಬಿಟ್ಟಿದ್ದೆ. ಮೈ ಹುಷಾರಿಲ್ಲ ಕಣಕ, ಆಸ್ಪತ್ರೆ ಅಡ್ಮಿಟ್ ಆಗಿ 2 ಬಾಟ್ಲು ಡ್ರಿಪ್ಸ್ ಹಾಕ್ಸ್ಕೊಂಡು ಫುಲ್ ರೆಡಿ ಆಗಿ ಬಂದ್ಬಿಟ್ಟಿದ್ದೀನಕ್ಕ. ಏನು ಹೊಸ ವಿಶೇಷ ಇಲ್ವಾ? ಫಸ್ಟ್ ಕ್ಲಾಸ್ ದೇವನ್, 5 ಸ್ಟಾರ್ ಕಣಕ, ಹೊರಗಡೆ ಕುಣಿಸ್ ಬಂದಿದ್ದೀನಿ. ಅಯ್ಯೋ ಹೋಗಿ ಕರ್ಕೊಂಡ್ ಬಾರೋ. ಓಕೆ ಹಿಂಗ್ ಹೋಗಿ ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತೀನಿ. ನೆಟ್ಟಗ್ ನಿಂತ್ಕೊಳ್ಳೋ ಎಣ್ಣೆ ಹಂದಿ ತರ ತಿಂದು ಮೈ ಬೆಳೆಸ್ಕೊಂಡಿದ್ಯ ಅಷ್ಟೇ. ಆ ರಮೇಶನ್ ನೋಡು, ತಿಂಗಳಿಗೊಂದೊಂದು ದೇವತೆನೆ ಕರ್ಕೊಂಡ್ ಬಂದು ಈ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿಸ್ತಾನೆ. ನೀನು ಇದೀಯ ಚಂಡಕ್ಕೆ, ಅವನ್ನ ನೋಡಿ ಆದ್ರೂ ಬುದ್ಧಿ ಕಲ್ತ್ಕೊಳ್ಳೋ. ಏಂತಿಯಲ್ಲ, ಏನೇ ಎಲ್ಲ ಓಕೆನಾ? ಅಕ್ಕ ಅದು ಈ ಅಡ್ರೆಸ್ ಹೋಗ್ಬೇಕಿತ್ತು, ಗೊತ್ತಿದೆ ಅಂತ ಇವರೇ ನನ್ನ ಕರ್ಕೊಂಡ್ ಬಂದಿದ್ದು. ಇಂತ ಜಾಗಕ್ಕೆ ಎಂತವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಜ್ಞಾನ ಇರ್ಲಿಲ್ವೇನ ನಿನ್ಗೆ? ಹೀಗೆ ದೇವಸ್ಥಾನದಲ್ಲಿ ಇರ್ಬೇಕಾದ ನಿಜವಾದ ದೇವತೆ ಕಣೋ, ಇಂತ ಪಾಪಿಗಳಿರೋ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಲ್ಲೋ. ಇಲ್ಲ, ಈ ದೇವತೆ ನೆಚ್ಚತ್ತಿಲ್ಲಿರ್ಬಾರ್ದು. ಇವ್ರೆಲ್ಲ ಹೋಗ್ಬೇಕು ಅಂತಾರೋ ಅಲ್ಲಿ ಕರ್ಕೊಂಡ್ ಹೋಗ್ ಬಿಟ್ಟು ಅದೇ ಜಾಗದಿಂದ ನನಗ್ ಫೋನ್ ಮಾಡ್ಬೇಕು. ಕರ್ಕೊಂಡೋಗು ಮೇಡಮ್. Thank you.
ಮೊದಲು ಇದನ್ನ ಐಶ್ವರ್ಯ ಕೊಟ್ಬಿಟ್ಟು ಅರ್ಜೆಂಟ್ ಆಗಿ ಕಳಿಸ್ಕೊಡೋದಕ್ಕೆ ಹೇಳು. ನನಗೆ ಕೊಡಿ ಸರ್, ನಾನು ಕೊಡ್ತೀನಿ. ನೀನು ಮಧುನಾ? ಅಲ್ಲ ಸರ್, ಆನಂದ, ಚಿದಾನಂದ. ನಾನು ಮಧು, ಮೈಕೆಲ್ ಮಧು. ಬಾಸ್ ನನಗೆ ಹೇಳ್ತಾ ಇರೋದು. ಬಾಸ್ ಕೊಡಿ, ಬಾಸ್ ನಾನು ಕೊಡ್ತೀನಿ. ಈ ಫೈಲ್ನ ಐಶುಗೆ ನಾನೇ ಕೊಡ್ತೀನಿ. ನನ್ ಕೊಡು, ನಾನು ಕೊಡ್ತೀನಿ. ಆನಂದ, ನೀನ್ ಅಲ್ಲಿಗೆ ಯಾ ಹೋಗ್ತೀಯಾ? ದೊಡ್ಡ ಮನೆಗೆ ಒಂದು ಫೋನ್ ಮಾಡ್ಬಿಡ್ತೀನಿ ಸರ್. ನೀನ್ ದೊಡ್ಡ ಮನುಷ್ಯ, ಹೋಗಯ್ಯ. ಎಲ್ಲಾರ್ಗೂ ನನ್ನ ವೀಕ್ನೆಸ್ ಗೊತ್ತಾಯ್ತು, ನನ್ನ ಬಾಲ್ ಹಾಳಾಗೋಯ್ತು. ಏನು ಇದು, ಫೈಲ್ ಕಿತ್ ಹೋಯ್ತಲ್ಲೋ? ಕಿತ್ತೋದ್ರೇನ ಇನ್ನ ಅರ್ಧ ಲೈಫ್ ನ ಕಿತ್ತು ಐಶಿಗೆ ಅನ್ಸ್ಬಿಡ್ತೀನಿ. ಐಶು, ಇನ್ನಿಗ್ ನಮ್ಮ ಕೇಳ್ಬೇಡ, ನನ್ ಮಾತ್ ಕೇಳು, ನಾನೇ ಲವ್ ಮಾಡು. ಐಶು, ಇವ್ ನಾವ್ನಲ್ಲ ಏಪು, ಇವ್ ಬಿಡಾದೆಲ್ಲ ಡೂಪು. ನಾನಿನ್ ಕೊಡ್ತೀನಿ ಲೈಫ್, ನೀ ನನ್ನೇ ಲವ್ ಮಾಡು ಚಿನ್ನು. ಐಶು, ನೀ ನನ್ನೇ ಲವ್ ಮಾಡು. ನನ್ನೇ ಲವ್ ಮಾಡು, ಮಾಡು. ನನ್ನೇ ಲವ್ ಮಾಡು, ನೀನ್ ಇಬ್ಬರನ್ನ ಲವ್ ಮಾಡಲ್ಲ. ನಾ ಬಿಡಲಾರೆ ಎಂದು ನಿನ್ನ, ನೀನಾದೆ ನನ್ನಿ ಪ್ರಾಣ. ದೂರಾಗಿ ಹೋದರೆ ನೀನು ನಾವೆಂದು ಬಾಳೆವು. ಮೇಡಮ್, ಇದೇ ನಿಮ್ಮ ಆಫೀಸು. ಅಯ್ಯಯ್ಯೋ, ನಿಮ್ಮ ಹತ್ರ ಹಣ ತಗೊಳ್ಳೋದೆ ಬೇಡ ಮೇಡಮ್. ಅಕ್ಕನ ಗೊತ್ತಾದ್ರೆ ಕೊಂದು ಬಿಡ್ತಾಳಷ್ಟೇ. ಬೇಡ ಬೇಡ ಬೇಡ, ಈಗಲೇ ಆಗಿರೋ ಅನ್ನೋ ಸಾಕು. ತಗೊಳ್ಳಿ ಮೇಡಮ್, ನಾನು ನಿಮ್ಗೆ ಬರ್ತೀನಿ ಮೇಡಮ್. ಸರ್ 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 ಸರ್, ಇವರು ನಿಮ್ಮನ್ನ ಕೇಳ್ಕೊಂಬಂದಿದ್ದಾರೆ ಸರ್. ಓ, ಪೂಜಾಂಗಯ್ಯನವ್ರು ಕಳಿಸಿದ್ದಾರೆ ನೋಡಿ. ನಮ್ಮ ಆಫೀಸಿಗೆ ನೀವು ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗಿದ್ದೀರಾ, ನಾಳೆಯಿಂದನೇ ಡ್ಯೂಟಿಗೆ ಹಾಜರಾಗ್ಬಿಡಿ. ಥ್ಯಾಂಕ್ ಯು ಸರ್. ಇದನ್ನ ಸರಿ ತಕ್ಕ ಕೊಟ್ಬಿಡಪ್ಪ. ಓಕೆ ಸರ್. ಅಂಕಲ್, ಯಾರದು ಅಂಕಲ್? ಓ ಕಲಾ, ಬಾಮ್ಮ ಬಾ. ಹೋದ ಕೆಲಸ ಏನಾಯ್ತಮ್ಮ? ನಿಮ್ ಲೆಟರ್ ನೋಡಿ ನಾಳೆಯಿಂದ ಜಾಯಿನ್ ಆಗಿ ಅಂತ ಹೇಳಿದ್ದಾರೆ. ಹೊಸ ಜಾಗ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಮ್ಮ. ಓಕೆ ಅಂಕಲ್. ಅಂದ ಹಾಗೆ ಮಕ್ಕಳು? ಅಪ್ಪ ಅಪ್ಪ, ಯಾರಪ್ಪ ಬಂದಿರೋದು? ಬಂದ್ಬಿಟ್ಟಿಯಾ ಭಾಗ್ಯಲಕ್ಷ್ಮಿ, ಮನೆಗೆ ಯಾರೇ ಬರ್ಲಿ ಯಾರು ಯಾರು ಅಂತ ಪರಿಚಯ ಮಾಡ್ಕೊಂಡ್ಬಿಡ್ತೀಯ. ಹೋಗಪ್ಪ, ನೀ ಯಾವಾಗ್ಲೂ ಹಿಂಗೆ. ಅಕ್ಕ ಅಕ್ಕ ಅಕ್ಕ, ನನ್ನ ಹೆಸರು ಪೂಜಾ, ನಿಮ್ ಹೆಸರೇನು? ಕಲಾವತಿ. ಅಯ್ಯೋ, ನಿನ್ ಹೆಸರು ತುಂಬಾ ಚೆನ್ನಾಗಿದೆ ಅಕ್ಕ. ಅಪ್ಪ, ಅಕ್ಕ ಎಷ್ಟು ಚೆನ್ನಾಗಿದಾರಲ್ವಪ್ಪ. ಅಕ್ಕ, ಇನ್ನ ನಾವಿಬ್ರು ಫ್ರೆಂಡ್ಸ್ ಆಗಿರಣ್ಣ. ಅಮ್ಮ ಕಲಾ, ನೀನ್ ಇರೋದಿಕ್ಕೆ ಮೇಲ್ಗಡೆ ರೂಮ್ ನಲ್ಲಿ ಏರ್ಪಾಡು ಮಾಡಿದೀನಿ. ಪೂಜಾ ಕರ್ಕೊಂಡು ಹೋಗಮ್ಮ. ಅಂದ್ರೆ ಅಕ್ಕ ಇನ್ಮೇಲೆ ನಮ್ ಪಕ್ಕನೇ ಇರ್ತಾರೆ. ಬನ್ನಿ ಅಕ್ಕ, ನಿಮ್ಗೆ ಮನೆ ಎಲ್ಲ ತೋರಿಸ್ತೀನಿ, ಹಾಗೆ ನೀವಿರೋ ರೂಮು ತೋರಿಸ್ತೀನಿ. ಬನ್ನಿ 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 ಅಕ್ಕ. Thank you.
ಶೇಖರ್. ಐ ಆಮ್ ಶಿವಕುಮಾರ್. ವಿಜಯ್, ಸಿಬಿಐ ಆಫೀಸರ್ಸ್ ಫ್ರಮ್ ಡೆಲ್ಲಿ. ಬನ್ನಿ ಆಫೀಸರ್ಸ್, ಬನ್ನಿ ಕೂತ್ಕೊಳ್ಳಿ. ಡ್ರಿಂಕ್ಸ್, ದೇಹಕ್ಕೆ ದಣಿವಾಗಿದ್ರೆ ಹಾಟ್ ಡ್ರಿಂಕ್ಸ್, ದೇಹಕ್ಕೆ ದಾಹ ಆಗಿದ್ರೆ ಕೂಲ್ ಡ್ರಿಂಕ್ಸ್. ಚಾಯ್ಸ್ ಈಸ್ ಯುವರ್ಸ್. ಯಾಕೆಂದ್ರೆ ನನ್ನ ಹತ್ರ ಒಳಗೊಂದು ಹೊರಗೊಂದು ಇಲ್ಲ. ವೆರಿ ವೆರಿ ಸಾರಿ. ಡ್ಯೂಟಿ ಮೇಲಿದ್ದಾಗ ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು ಅಂತ ಗಾಂಧಿ ತಾತನ ಜೊತೆ ಕಡಲೆಕಾಯಿ ತಿಂತ ಸ್ವಾತಂತ್ರ್ಯಕ್ಕೆ ಹೋರಾಡ ನಮ್ಮ ತಾತ ಸಾಯೋ ಟೈಮಲ್ಲಿ ನನಗೆ ಹೇಳಿದ್ರು. ಐ ಆಮ್ ವೆಲ್ ಡಿಸಿಪ್ಲಿನ್ಡ್. ಗುಡ್, ಮುಂದುವರಿಸಿ ಮುಂದುವರಿಸಿ. ಸರ್, ನೀವು ರಾಜಕೀಯಕ್ಕೆ ಬಂದ ತುಂಬಾ ಶಾರ್ಟ್ ಟೈಮಲ್ಲಿ ಇಲ್ಲಿಗಲ್ ಆಗಿ ಹಣ ಮಾಡಿದ್ದೀರಾ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ರಾಜಕೀಯಕ್ಕೆ ಸೇರೋದಕ್ಕೆ ಮುಂಚೆ ಒಂದೊಂದು ರೂಪಾಯಿಗೂ ಗೋಳಾಡ್ತಾ ಸಂತೆಯಲ್ಲಿ ಕಸ ಗುಡಿಸ್ತಾ ಗುಡಿಸ್ತಾ ಜನಸೇವೆ ಅನ್ನೋ ಹೆಸರಿನಲ್ಲಿ ರಾಜಕೀಯಕ್ಕೆ ಸೇರಿದ ಮೇಲೆ ಕೋಟ್ಯಾಂತರ ರೂಪಾಯಿ ಹಣ ಆಸ್ತಿ ಸಂಪಾದನೆ ಮಾಡಿದ್ದೀರಾ ಅಂತ ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ನಿಮ್ಗೆ ಯಾರೋ ಸರಿಯಾಗಿ ಮಕ್ಕಳ ಟೋಪಿ ಹಾಕಿದ್ರ ಅಂತ ಕಾಣಿಸುತ್ತೆ. ನನ್ನ ಬಗ್ಗೆ ಏನು ತಿಳ್ಕೊಳ್ಳದೆ ಬಂದ್ಬಿಟ್ಟಿದ್ದೀರಲ್ಲ. ನಮ್ಮ ತಾತ ರಾವ್ ಬಹದ್ದೂರ್ ವಂಶದವರು, ಮೈಸೂರು ಅರಮನೆ ಕಟ್ಟೋದಕ್ಕೆ ಸಾಲ ಕೊಟ್ಟಿದ್ದವರು, ಅದು ವಿತೌಟ್ ಇಂಟ್ರೆಸ್ಟ್. ನಮ್ಮಪ್ಪ ಹಿಂಸೆ ಬೇಡ ಹಿಂಸೆ ಬೇಡ ಅಂತ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು. ಅಂಥವ್ರ ಮಗನಾದ ನಾನು ಉತ್ತಮ ರಾಜಕಾರಣಿಯಾಗಿ ದೇಶ ಸೇವೆ ಜನಸೇವೆ ಮಾಡ್ಕೊಂಡು ಬಂದಿರೋ ನನ್ನ ಮೇಲೆ ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪ ಹೊರಿಸಿದ್ದಾರೆ. ಅದನ್ನೆಲ್ಲ ನಂಬ್ಕೊಂಡು ಬಂದ್ಬಿಟ್ಟಿದ್ರಲ್ಲ ನೀವು. ಸಾರಿ ಸರ್, ವಿ ಡೋಂಟ್ ನೀಡ್ ಅನ್ ಎಕ್ಸ್ಪ್ಲನೇಷನ್ಸ್, ಪ್ಲೀಸ್ ಕೋಆಪರೇಟ್. ಆಫೀಸರ್ಸ್, ಅಷ್ಟಕ್ಕೂ ಚುನಾವಣೆಗೆ ನಿಲ್ಲೋಕೆ ಮುಂಚೆನೆ ನಾನು ಆಸ್ತಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಲ್ಲ. ನಿಮ್ಮ ಒಟ್ಟು ಆಸ್ತಿ 18,30,004 ರೂಪಾಯಿ. ಅದರಲ್ಲಿ ಸ್ಥಿರ ಆಸ್ತಿ 17 ಕೋಟಿ. ಬೆಂಗಳೂರಲ್ಲಿ ನಿಮ್ಮ ಬಂಗ್ಲೆ, 2 ಗೆಸ್ಟ್ ಹೌಸ್, 1 ಕಲ್ಯಾಣ ಮಂಟಪ, 1 ಶಾಪಿಂಗ್ ಕಾಂಪ್ಲೆಕ್ಸ್. ನಿಮ್ಮ ಬ್ಯಾಂಕ್ ಡೆಪಾಸಿಟ್ 50 ಲಕ್ಷ, ನಿಮ್ಮ ಅಕೌಂಟ್ನಲ್ಲಿರೋದು 30 ಲಕ್ಷ, ನಿಮ್ಮ ಹೆಂಗಸರ ಅಕೌಂಟ್ನಲ್ಲಿರೋದು 10,60,000 ರೂಪಾಯಿ. ಮನೆಯಲ್ಲಿ ಬ್ಯಾಂಕಲ್ಲಿ ಚಿನ್ನಾಭರಣದ ಬೆಲೆ ಒಟ್ಟು 20 ಲಕ್ಷ. ನೋಡಿ ಮಿಸ್ಟರ್ ವೀರಪ್ಪನವರೇ, ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮಲ್ಲಿರುವ ಆಸ್ತಿ ಕೆಲವು ಲಕ್ಷಗಳಲ್ಲ, ಹಲವು ಕೋಟಿಗಳು ಅಂತ ನಮಗೆ ಗೊತ್ತಾಗಿದೆ. ಅಲ್ವಾ ಮಗ? ಈ ರೀತಿ ಪ್ರತಿಯೊಬ್ಬ ರಾಜಕಾರಣಿನೂ ರಾಜ್ಯನ ಲೂಟಿ ಮಾಡ್ತಾ ಹೋದ್ರೆ ಹೊರೆ ಯಾರ ಮೇಲೆ ಬೀಳತ್ ಹೇಳಿ? ಪಬ್ಲಿಕ್ ಮೇಲೆ. ನೀವೊಬ್ರು ಮೌಲ್ಯಾಧಾರಿತ ರಾಜಕಾರಣಿ ಅಂತ ಹೇಳ್ತಿರಲ್ಲ, ನಿಮ್ಗೊಂದು ವಿಷಯ ಗೊತ್ತಾ ಸರ್? ಹೇಳಿ ಗುರು. ಹೇಳಿ ಸರ್. ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳ್ತೀನಿ. ನಮ್ಮ ರಾಜ್ಯದಲ್ಲಿ ಒಟ್ಟು 30 ಜಿಲ್ಲೆಗಳಿವೆ. ಅದರಿಂದ ಆರಿಸ್ ಬಂದಿರೋ ವಿಧಾನಸಭಾ ಸದಸ್ಯರು ಒಟ್ಟು 224. ನಮ್ಮ ದೇಶದ ಜನಸಂಖ್ಯೆ 110 ಕೋಟಿ, ರಾಜ್ಯದ ಜನಸಂಖ್ಯೆ 7.5 ಕೋಟಿ. ನಮ್ಮ ದೇಶದ ಪ್ರಜೆಗಳು ಕಟ್ತಾ ಇರೋ ತೆರಿಗೆಗಳನ್ನ ತಲವಾರು ಲೆಕ್ಕ ಹಾಕಿ ನೋಡಿದ್ರೆ ನಮ್ಮ ದೇಶದ ಮೇಲಿರೋ ಸಾಲ 7,94,017 ಕೋಟಿ ರೂಪಾಯಿ. ನಮ್ಮ ದೇಶದ ಪ್ರತಿ ಪ್ರಜೆ ಮೇಲಿರೋ ಸಾಲ ಎಷ್ಟು ಗೊತ್ತಾ? 19,500 ರೂಪಾಯಿ. ಏನ್ ಸರ್ ಬಾಯ್ ಬಿಟ್ಕೊಂಡು ನೋಡ್ತಿದ್ದೀರಾ? ನಮ್ಮ ರಾಜ್ಯದ ಸಾಲ ಎಷ್ಟಿದೆ ಗೊತ್ತಾ? 8,652.6 ಲಕ್ಷ ಕೋಟಿ. ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಮೇಲಿರೋ ಸಾಲ 11,000 ರೂಪಾಯಿ. ಹೀಗೆ ಪ್ರತಿ ವರ್ಷ ಪ್ರಜೆ ಮೇಲಿರೋ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ. ಯಾವನ ದುಡ್ಡು ಮಾಡೋದು, ನಾವು ಸಾಲ ತೀರಿಸೋದು, ಇದ್ಯಾವ ನ್ಯಾಯ ಸರ್? ಶಬಾಷ್, ವೆರಿ ಗುಡ್. ನಿಮ್ಮಂತ ಯುವಕರೇ ನಮ್ಮ ದೇಶದ ಬೆನ್ನೆಲುಬು. ವಾಸ್ತವಾಂಶನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಸರ್, ನಮಗೆ ನಮ್ಮ ದೇಶದ ಜನಕ್ಕೆ ಬೇಕಾಗಿರೋದು ನಿಮ್ ಶಾಬಾಷ್ಕರಿ ಅಲ್ಲ, ಸಾಲದ ಸಂಕೋಲೆಗಳ ಬಂಧನದಿಂದ ಮುಕ್ತಿ. ಇವತ್ತು ಎಲೆಕ್ಷನ್ ಅಲ್ಲಿ ಓಟಿಗೆ ನೋಟ್ ಚಲ್ತಾ ಇರೋ ನಿಮ್ಮಂತ ರಾಜಕಾರಣಿಗಳ ಮನ್ಸು ಮಾಡಿದ್ರೆ ನಮ್ಮ ದೇಶದ ಸಾಲ ಎಲ್ಲ ಸುಲಭ ತೀರೋಗುತ್ತೆ ಸರ್. ಎಂತ ಮಾತು ಹೇಳಿದ್ಯಪ್ಪ, ನನ್ನ ಹತ್ರ ಅಷ್ಟು ದುಡ್ಡಿದ್ದಿದ್ರೆ ನನ್ನ ಪ್ರಜೆಗಳ ಸಾಲ ಎಲ್ಲ ನಾನೇ ತೀರಿಸ್ಬಿಡ್ತಿದ್ದೆ. ಆದ್ರೆ ನನ್ನ ಹತ್ರ ದುಡ್ಡಿಲ್ವೇ? ಎಕ್ಸ್ಕ್ಯೂಸ್ ಮಿ ಸರ್, ನಮ್ಮ ಕೆಲಸ ಮುಂದುವರ್ಸೋಣ. ಖಂಡಿತ. ಮೂವ್ ಆಫೀಸರ್ಸ್. ಆಫೀಸರ್ಸ್. ಸರ್. ಸರ್ಚ್. ಎಸ್ ಸರ್. ಎಸ್ ಸರ್. ಓಕೆ, ಕಮ್ ಆನ್. ನಮಗೆ ಬಂದಿರೋ ಇನ್ಫಾರ್ಮೇಶನ್ ತಪ್ಪು ಅಂತ ಕಾಣಿಸುತ್ತೆ. ಓಕೆ, ವೆರಿ ಎಕ್ಸ್ಟ್ರೀಮ್ಲಿ ಸಾರಿ.
ಅಲ್ನೋಡಿ ನಮ್ ರಾಜ್ಯದ ಸಾಲನೆಲ್ಲ ಇವ್ರೊಬ್ಬನೇ ತೀರಿಸ್ಬೋದಲ್ರು. ಇನ್ನೂ 8 ಗಂಟೆ. ಡಿಸ್ಟರ್ಬ್ ಮಾಡ್ಬೇಡ ಕಣ, ನುಂಗೆ ಎಳಿಬೇಡ ಕಣ, ಚಡ್ಡಿ ಎಳಿಬೇಡ ಕಣ, ಸೆನ್ಸಾರ್ ಪ್ರಾಬ್ಲಮ್. ಅಯ್ಯೋ ಅಮ್ಮ, ಯಾವನೋ ಅರ್ಧ ರಾತ್ರಿಲಿ. ಗೊತ್ತಾಯ್ತು ಯಾರೋ ನೀನೇ, ಬ್ರಷ್ ಎತ್ಕೊಂಬಂದಿರೋದ್ ನೀನೇ. ನಿನ್ ಬ್ರಷ ತಗೋ ತಗೋ ತಗೋ, ಹೋಗ್ ಹೋಗ್ ಹೋಗ್. ಅಪ್ಪ, ಸಿಬಿ ಆಫೀಸರ್ ಕನ್ಸ್ ಕಾಣೋದ್ ಬಿಟ್ಟು ಬೇಗ ರೆಡಿ ಆಗು, ಕ್ಯಾಮೆ ನೋಡೋಣ. ಇವತ್ ನಾನ್ ಬರಲ್ಲ. ಯಾಕೋ? ನನ್ನ ಭವಿಷ್ಯವಾಣಿಲಿ ನನ್ನ ಅದೃಷ್ಟ ಲಕ್ಷ್ಮಿ ಎದುರುಗಡೆ ಮನೆ ಬಾಗ್ಲಕ್ ಬರ್ತಾಳಂತೆ. ಸೊ ನೀವಿಬ್ರು ಕಳ್ಚ್ಕೊಳ್ಳಿ. ಯಾರು ನಮ್ದು 2 ತಿಂಗಳದು ಬಾಡಿಗೆ ಹೆಣ, ನಮ್ದು ದುಕಾನ್ದು ರೇಷನ್ ದುಕಾನ್ದು ಚಾಸೋ ಬೀಸೋ ಹೆಣ ಅದೆಲ್ಲ ಮಡಗ್ಬಿಡಿ. ಅಲ್ಲಿ ಗಂಟ ನಾವಿಲ್ಲಿಂದ ಹೋಗುದಿಲ್ಲ ಹೋಗುದಿಲ್ಲ ಹೋಗುದಿಲ್ಲ. ಏರಳ್ಳಿ ಸೇಡ್ಜಿ, ಏರಳ್ಳಿ ಸೇಡ್ಜಿ, ಏರಳ್ಳಿ ಸೇಡ್ಜಿ, ಮಗಳು ಸೇಡ್ಜಿ, ಮಗಳು ಇಲ್ಲ ಸೇಡ್ಜಿ, ಇಲ್ಲ ನನ್ ಶಾದಿ ಆಗಿಲ್ಲ, ಹೆಂಡತಿನ ಇಲ್ಲ, ನಮ್ದು ಮುತ್ತಾತನ ಮಗಳು ಹೊಂಟೋದ ಸೇಡ್ಜಿ. ಮುತ್ತಾತನದ ಮಗಳು? ನೀವ್ ಯಾಕೆ ಅಳ್ತಾ ಇದ್ದೀರಾ? ಇವ್ರ ಮುತ್ತಜ್ಜಿ ಮಗಳು ಹೋದ್ರೆ, ಅರೆ ನೀವು ಮುತ್ತಾತನದ ಮಗಳು ಅಂತ ಹೇಳಿದ್ರಲ್ಲ, ಆಗ ನಮ್ಗೆ ನಮ್ ಲಾಜವಂತಿ ಆದಾಗಯ್ಯ. ಲಾಜವಂತಿ ಅಂದ್ರೆ ನಿಮ್ ಮಗಳ? ನಿಮ್ ಸೊಸೆನಾ? ನಿಮ್ ಅಜ್ಜಿನ? ಮತ್ತೆ ನೀ ಯಾರು ಸೇಡ್ಜಿ? ಮೇರಾ ತೀಸರಾ ಮಂಜಿಲ್, ಮೂರನೇ ಮದ್ವೆ. ಹೋಗ್ಬಿಡ್ಲಾ? ನೈ ಏನಾಯ್ತು ಸೇಡ್ಜಿ? ಅವಳು ನಮ್ದು ಕೆಲಸ ಮಾಡ್ದವನ್ ಜೊತೆ ಭಾಗ್ಯ ಸೂಸೆ ಯಾದಾಗಯ್ಯ. ಸೇಡ್ಜಿ ಸೇಡ್ಜಿ ಬೇಜಾರ್ ಮಾಡ್ಕೊಡು, ಸಮಾಧಾನ ಮಾಡ್ಕೊಡು. ಯಾಕಂದ್ರೆ ದುಃಖ ಆದಾಗ ಸಂಕಟ ಆದಾಗ ನಮಗ್ ನೀವು ನಿಮಗ್ ನಾವು ಭಾಗಿಯಾಗಿರ್ಬೇಕು ಸೇಡ್ಜಿ. ಆದ್ರೆ ಏನ್ ಮಾಡ್ಲಿ ಸೇಡ್ಜಿ, ನಮ್ಮ ಮುತ್ತಾತನ ಮಗಳಿಗೆ ನಾನು ಒಬ್ಬನೇ ಗ್ರ್ಯಾಂಡ್ಸನ್ ಸೇಡ್ಜಿ. ನೋಡಿ, ನಿಮ್ದು ಮುತ್ತಾತನ ಮಗಳು ಬೇರೆ ಇಲ್ಲ, ನಮ್ದು ಮಗಳು ಬೇರೆ ಇಲ್ಲ. ಆದ್ರೆ ಏನ್ ಪ್ರಯೋಜನ ಸೇಡ್ಜಿ? ತಿಥಿ ಮಾಡಕ್ಕೆ ಮಣ್ಣು ಮಾಡಕ್ಕೆ 1 ಪೈಸಾ ದುಡ್ಡಿಲ್ಲ ಸೇಡ್ಜಿ.
ನಿಮ್ಮಂತ ಮಗಳಾದ್ರೆ ನೀವು ಕೊಡ್ತಿದ್ರಲ್ಲ ಸೆಡ್ಜಿ? ಜರೂರ್ ಜರೂರ್. ನನಗೆ ಯಾರು ಕೊಡ್ತಾರೆ ಸೆಡ್ಜಿ? ಚಿಂತಾ ಮತ್ ಕರೋ. ಹಜಾರು ರೂಪಾಯಿ ಈಗಲೇ ಹೆಣ ತಕೊಂಡು ಹೋಗಿ. ನೀವು ಮುತ್ತಾತಂದು ಮಗಳದು ಎಲ್ಲಾ ಕಾರ್ಯ ಮುಗಿಸ್ಬಿಡಿ, ಶ್ರಾದ್ದನೂ ಮುಗಿಸ್ಬಿಡಿ. ಮೈ ಆಗ್ಲೇ ಮೈನ ಆತ. ಯಾಕೆ? ಅರೆ ನಮ್ದು ಬಾಡ್ಗೆದು ಹೆಣ, ನಮ್ದು ದುಕಾನ್ದು ಹೆಣ, ಈ ಹೆಣ ಎಲ್ಲ ಕೊಟ್ಬಿಡಿ. ದೇಖೋ ಮೈ ಕಡಕ ಆದ್ಮಿ ಹೋ. ಸರಿ ಸರಿ, ನಮ್ದು ಹೆಣ ನಮ್ಗೆ ಕೊಟ್ಬಿಡಿ. ಮುಂದಿನ ತಿಂಗಳು ಬರ್ತಾರೆ. ಇದೆಲ್ಲ ಬೇಕಾ? ರಾಜವಂತಿ ಅಣ್ಣಿ ಅಂಕಲ್ ಮನೆಗೆ ಹೊಸ ಹುಡುಗಿ ಬಂದಿದ್ದಾಳೆ. ಬೆಳಿಗ್ಗೆನೆ ನೋಡಿದೆ. ಅಲ್ಲುಚ್ಚಬೇಕಾರೆ ಹುಡುಗಿ ಹೆಂಗೆ? ಸೂಪರಾ? ಇಲ್ಲ ಕಣ, ಮುಖನೇ ನೋಡೋಕ್ಕಾಗಲಿಲ್ಲ. ಮತ್ತಿನ್ನೇನು ನೋಡಿದೆ? ಹೇಯ್, ಬರ್ತೀರೋ ಹಾಗಿದೆ, ಬಾರ ನೋಡ್ಕೊಂಬರೋಣ. ಆಂಟಿನ ಹುಡುಗಿನ ಸೂಪರಾ ಡುಪರಾ ಅಂತ. ಏನಲ್ಲ ದಡಿಯ, ನಮಗಿಂತ ಮುಂಚೆನೆ ಬಂದು ನಿಂತ್ಕೊಂಬಿಟ್ಟಿದ್ಯಾ? ಏನ್ ವಿಷಯ? ನೀವ್ ಯಾ ಗಣಕಾರಿಗೆ ಬಂದಿದ್ದೀರೋ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಹೋಗ್ಲಿ, ನೋಡ್ದ? ಇನ್ನೂ ಇಲ್ಲ ಮಗ, ಅದೇ ಮುಹೂರ್ತಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅಯ್ಯೋ ಅಡ್ಡಗೋಡೆ, ನನ್ನ ಮಕ್ಕಳು ನಿಮ್ಮಿಂದ ನೋಡಿ ಮಿಸ್ ಆಗಿ ಹೋಗ್ತಾ ಇದ್ದಾಳಲ್ಲಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಾರಲ್ಲೋ, ಕ್ಯಾಮೆ ನೋಡೋಣ, ಬಾ. ಹೋಗಲ್ಲ ಮಗ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ 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 ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ. ಎಕ್ಸ್ಕ್ಯೂಸ್ ಮಿ, ಯಾರ್ ಬೇಕಾಗಿತ್ತು? ನಮ್ಮ ಅಪ್ಪನ ಅವ್ರ ಒಳಗಡೆ ಇದ್ದಾರೆ. ನಾನ ಯಾರಮ್ಮ ಅದು? ಅಯ್ಯೋ ನಾನೇ ಕಣಪ್ಪ, ಪೂಜೆ ಮಾಡ್ತಾ ಹಾಡ್ ಹೇಳ್ತಾ ಇದ್ದೆ. ನೀನು ಮಾತಾಡ್ತೀಯೋ ಹಾಡ್ ಹೇಳ್ತೀಯೋ ಒಂದು ವ್ಯತ್ಯಾಸ ಗೊತ್ತಾಗಲ್ಲ. ತಗೊಳ್ಳಿ ಮಂಗಳಾರತಿ. ಇದ ನನ್ ಹೆಸರು ಪೂಜಾ, ನಿಮ್ ಹೆಸರು ಏನು? ನಿಜವಾದ ಹೆಸರು ಹೇಳಿದ್ರೆ ರಿಸ್ಕ್. ರಾಜಾ, ಕೊತ್ತಂಬರಿ ಬೀಜ. ಹೆಸರು ತುಂಬಾ ಚೆನ್ನಾಗಿದೆ. ಯಾರಮ್ಮ ಅದು? ಏ ಕೊತ್ತಂಬರಿ ಬೀಜ ಕಣಪ್ಪ. ಕರೆಕ್ಟ್. ಏನ್ ವಿಷಯ? ಅದು ನಿಮ್ ಮನೆ ಮೇಲೆ ಒಂದು ಹುಡುಗಿ. ಓ ಕಲಾ ಅಕ್ಕನ? ಕಲಾ, ನೈಸ್ ನೇಮ್. ಅವರು ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲ್ಸ ಎಲ್ಲಿ? ಆಫೀಸ್ನಲ್ಲಿ. ಆಫೀಸಲ್ಲಿ? ಗೊತ್ತಿರಲಿಲ್ಲ. ಅವ್ರು ಬಂದು ಇಲ್ಲಿ 18 ದಿನ ಆಯ್ತು. ನಮ್ಮ ಅಪ್ಪನೇ ಅವ್ರಿಗೆ ಇಲ್ಲಿ ಕೆಲ್ಸ ಕೊಡ್ಸಿದ್ದು. 18 ದಿನದಿಂದ ಇಲ್ಲೇ ಇದಾರ? ನಮಗ್ ಗೊತ್ತೇ ಆಗ್ಲಿಲ್ಲ ನೋಡಿ. ನೀವು ಅವ್ರಿಗೆ ಏನಾಗ್ಬೇಕು? ನಾನಾ? ಏನಪ್ಪ ಹೇಳೋದು? ಪ್ರಿಯತಮ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್, ಬರ್ತೀನಿ. ಬಾಯ್ ಪ್ರಿಯತಮ. ಕರುಣೆಯಪ್ಪ ಮಂಗಳಾರತಿ. ಯಾರಮ್ಮ ಬಂದಿದ್ದು? ಕೊತ್ತಂಬರಿ ಬೀಜಪ್ಪ. ಹೌದಾ? ಎಲ್ಲಿ ಅವನ ಕರಿ? ಅಯ್ಯೋ ದಯ್ಯ, ಅವನೀಗೆಲ್ಲಿರ್ತಾನೆ? ಅವನೋಗಿ ಎಷ್ಟೋತ್ತಾಯ್ತು ಗೊತ್ತಾ? ಹೌದಾ?
ಅವನ ಹತ್ರ ನೀನ್ ಎಲ್ಲ ಹೇಳ್ಬಿಟ್ಯಾ ಮತ್ತೆ ಅವ್ನು ಹೇಳಿದ್ದನ್ನೆಲ್ಲ ನೀನ್ ಕೇಳಿಸ್ಕೊಂಡ್ಬಿಟ್ಯಾ ಮತ್ತೆ ಆಹಾ ಅಯ್ಯೋ ನನ್ನ ಮಗಳು ಅಂದ್ರೆ ಅಮ್ಮ ನಾನು ಪೆನ್ಷನ್ ತರಕೋಬೇಕು ತಿಂಡಿ ರೆಡಿ ಮಾಡ್ತೀಯಾ ಪ್ರಿಯತಮ ಕರುಣೆಯ ಅಯ್ಯೋ ಅಯ್ಯೋ ಮಗಳು ಲೂಸು ಮನೆಯಲ್ಲಿರೋ ಟಿವಿನೂ ಲೂಸು ಪೇಪರ್ ನಲ್ಲಿ ಬಂದಿರೋ ಮ್ಯಾಟರು ಲೂಸು ಒಟ್ಟಲ್ಲಿ ಲೂಸೋ ಲೂಸು ಸರ್ ಓಕೆ ಸರ್ ಬರ್ತೀನಿ ಯಶೋಧಾ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಓಕೆ ಥ್ಯಾಂಕ್ ಯು ಸರ್ ಅಲ್ಲ ರೀ ಆ ಸಿಎಸ್ ಕಂಪನಿ ಅನೌನ್ಸ್ ಮಾಡಿದ ಟೆಂಡರ್ ಮ್ಯಾಟರ್ ಏನಾಯ್ತು ನಿನ್ನೆ ಕೊಟೇಶನ್ ಕಳಿಸಿದೀನಿ ಸರ್ ಅಲ್ಲ ರೀ ಎಷ್ಟು ಕೋಟ್ ಮಾಡಿದಾರೆ ಅಂತ ನನಗೆ ತೋರ್ಸೋದ್ ಬೇಡವಾ ನಥಿಂಗ್ ಟು ವರಿ ಸರ್ ಫ್ಯಾನ್ಸಿ ರೇಟ್ನೆ ಕೋಟ್ ಮಾಡಿದೀನಿ ವೆರಿ ಗುಡ್ ಹಾಗಾದ್ರೆ ಆ ಟೆಂಡರ್ ನಮಗೆ ಆಗಬಹುದಲ್ಲ ಡೆಫಿನೆಟ್ಲಿ ಐ ಹೋಪ್ ಸರ್ ತುಂಬಾ ಸಂತೋಷ ಸರ್ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಸ್ವಲ್ಪ ಬೇಗ ಹೋಗ್ಬೇಕು ಆಯ್ತು ಹೋಗ್ಬನ್ನಿ ಥ್ಯಾಂಕ್ ಯು ಸರ್ ಆಹಾ ಆಹಾ ಏನ್ ಜೀವನ ಅನ್ರೋ ನಮ್ದು ರಾಯಲ್ ಲೈಫ್ ಸರ್ಟಿಫಿಕೇಟ್ಗಳನ್ನ ಜೋಡಿಸ್ಕೊಳ್ಳೋದೇನ್ ಕೇಳ್ತೀಯ ಫೈಲ್ನ ಕಂಕ್ಲೂಡ್ಗೆ ಸಿಗಿಸ್ಕೊಳ್ಳೋದೇನ್ ಕೇಳ್ತೀಯ ಬೀದಿ ಬೀದಿ ಅಲ್ಲಿಯೋದೇನ್ ಕೇಳ್ತೀಯ ಕಡೆ ಕೇಳಬಾರ್ದ ಕಡೆ ಕೆಲಸ ಕೇಳಿ ಏನೂ ವರ್ಕೌಟ್ ಆಗದೆ ಟುಸ್ ಆಗಿ ಹ್ಯಾಪ್ ಮಾರಿ ಹಾಕೊಂಡು ಮನೆಗೆ ಬಂದು ಪಿಸ್ಬಿಟ್ ಆಡ್ತಾ ಕೂತ್ಕೊಳ್ಳೋದು ಈ ಜನ್ಮದಲ್ಲಿ ನಾವು ಉದ್ದಾರ ಆಗೋ ಮತ್ತೆ ಕಾಣ್ತಿಲ್ಲ ಗುರುವೇ ನಮ್ ಕೆಲ್ಸ ಕೊಟ್ರೆ ದೇಶ ಉದ್ದಾರ ಆಗಲ್ಲ ಅಂತ ಹೇಳು ಒಪ್ಕೊಂತೀನಿ ದೇಶ ಎಲ್ಲಿ ಅಧೋಗತಿಯಾಗಿ ಕೆಳಗಿಳಿಯುತ್ತೆ ನಮ್ ಮುಂದಾಲೋಚನೆಗೆ ನಮ್ಗೆ ಯಾರು ಕೆಲ್ಸ ಕೊಡ್ತಾ ಇಲ್ಲ ಅಷ್ಟೇ ಲೋ 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 ಸೌಂಡ್ ಮಾಡ್ಬೇಡ ಕಣು ಸರ್ಕಾರದವ್ರು ಕೇಳಿಸ್ಕೊಂಡ್ಬಿಟ್ಟಾರು ಆಮೇಲೆ ಸರ್ಕಾರದವ್ರು ನಿನ್ನ ಕರೆಸಿ ಒಳ್ಳೆ ವಿಮರ್ಶಕ ಅಂತ ಬಿರುದು ಕೊಟ್ಟು ನಿನ್ ಕುತ್ತಿಗೆಗೆ ಒಂದ್ ಪದಕ ಹಾಕಿ ಕೈಗ್ ಪ್ರಶಸ್ತಿ ತುರ್ಕಿ ಮನೆ ಕಳಿಸ್ತಾರೆ ಅದನ್ನೇ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಾಗತ್ತೆ ಬಿ ಕೇರ್ಫುಲ್ ಹಂಗಲ್ಲ ಕಣ್ರು ಈಗ ನೋಡಿ ಸರ್ಕಾರ ನಮ್ಗೇನ್ ಕೊಡ್ತು ಅನ್ನೋದಕ್ಕಿಂತ ನಾವು ಸರ್ಕಾರಕ್ಕೆ ಏನ್ ಕೊಟ್ವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈಗ ನಮ್ ಸರ್ಕಾರದವರು ನಿರುದ್ಯೋಗಿ ಯುವಜನತೆಗೆ ಸಾಕಷ್ಟು ಪ್ಲಾನ್ಗಳನ್ನ ಹಾಕೊಂಡಿದೆ ಅದನ್ನೆಲ್ಲ ನಾವು ಸರಿಯಾಗಿ ಬಳಸ್ಕೊಂಡ್ಬಿಟ್ರೆ ನಮ್ಮ ದೇಶದ ಡಿಕ್ಷನರಿಯಲ್ಲಿ ನಿರುದ್ಯೋಗ ಅನ್ನೋ ಪದನೇ ಇರೋದಿಲ್ಲ ಅಬ್ಬಾ ಪ್ರೊಫೆಸರ್ ಉಚ್ಚ್ರಾಯ ಬಿಟ್ರೆ ದಿನ ಪೂರ್ತಿ ಸರ್ಕಾರದ ಬಗ್ಗೆ ಲೆಕ್ಚರ್ ಕೊಡ್ತಾನೆ ಇರ್ತೀಯಾ ಟೈಮ್ ಆಯ್ತು ಕ್ಯಾಮೆ ನೋಡ ನಡ್ರಿ ಸೂರ್ಯ ನೆತ್ತಿಗೆ ಇರ್ತಾ ಇದ್ದಾನೆ ಲೇಟ್ ಆದ್ರೆ ಸೇಟು ಬಂದು ಅಟ್ಕಾಯಿಸ್ಕೊಳ್ತಾನ್ರು ಸೇಟು ಬರೋ ಟೈಮ್ ಆಯ್ತಾ ಅಬ್ಬಾ ಮೂರು ಜನ ಮೂರು ದಾರಿ ಕೂಡೋ ಜಾಗಕ್ಕೆ ಬಂದು ಸೇರಿದೀವಿ ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಚಂದ್ರು ನೀನು ಎಡಕ್ಕೆ ಹೋಗು ಓಕೆ ಶಿವು ನೀನು ಬಲಕ್ಕೆ ಹೋಗು ನೀನ್ ಯಾವ ದಾರಿ ಹಿಡಿತೀಯಾ ನಾನು ಈ ದಾರಿ ಹಿಡಿತೀನಿ ಓಕೆ ಓಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಯು ಆಲ್ ದ ಬೆಸ್ಟ್ ಒಳ್ಳೆದಾಗಿ ಆಲ್ ದ ಬೆಸ್ಟ್ ಬರ್ಲಿ ಬಾಯ್ ಜೀನಾಯ ಮರ್ನಾಯ ಇಸ್ಕೆ ಸಿವಾ ಜಾನಾ ಅಲ್ನೋಡು ಅಲ್ನೋಡು ಜಾಣ ಮರಿ ನೀನು ಹಠ ಮಾಡಬಾರ್ದು ಪುಟ್ಟ ಇಲ್ಲಿ ಆ ಮಾಡು ಅಮ್ಮ ಬಂದ ಇನ್ನೇನ್ ಬಂದ್ ಬಿಟ್ಟ ಜಾಣಲ್ವ ನೀನು ಹಠ ಮಾಡಬಾರ್ದು ಆ ಮಾಡು ಪುಟ್ಟ ಜಾಣಲ್ವ ನೀನು ಅಲ್ನೋಡು ಅಮ್ಮ ಬಂದ್ಬಿಟ್ರು ತುಂಬಾ ಹಠ ಮಾಡ್ತಾ ಇತ್ತು ಅಮ್ಮ ಬೇಕು ಅಮ್ಮ ಬೇಕು ಅಂತ ಊಟ ಮಾಡ್ತೀಯ ನೀನು ಯಾಕೋ ಮಗ ತುಂಬಾ ಡಲ್ ಆಗಿದ್ಯಾ ಕೆಲ್ಸ ಸಿಕ್ಲಿಲ್ಲ ಅಂತನಾ ನಾವ್ ದಿವಸ ಕೆಲ್ಸ ಮಾಡ್ತಾನೆ ಇದೀವಲ್ಲೋ ಏನ್ ಕಡ್ದು ಕಿತ್ತಾಗ್ತಿದೀವಪ್ಪ
ಪ್ರತಿ ದಿವಸ ಬಿಡದೆ ಕೆಲ್ಸ ಹುಡುಕ್ತಾ ಇದೀವಲ್ವಾ, ಅದು ಒಂದ್ ರೀತಿ ಕೆಲ್ಸಾನೇ ತಾನೆ. ಮಗ, ಅದೆಂಗ ಅವನು ಯಾವಾಗ ಸ್ಕೂಲ್ ಆಗಿರ್ತಾನೆ? ಇದ್ಯಾವ ದೊಡ್ಡ ವಿಷಯ ಬಿಡೋ, ಪ್ರಾರಂಭದಲ್ಲಿ ಕೆಲ್ಸ ಹುಡ್ಕೋದೇ ಕಷ್ಟ ಅನಿಸ್ತಿತ್ತು. ಆಮೇಲೆ ಈಗ ಅದು ಅಭ್ಯಾಸ ಆಗೋಗಿದೆ. ಮುಂದೆ ಕೆಲ್ಸ ಸಿಕ್ಕಿದ್ರು ಒಂದ್ ಕಡೆ ಕೂತ್ ಕೆಲ್ಸ ಮಾಡೋದು ಕಷ್ಟ ಆಗತ್ತೋ ಏನೋ. ಮಗ, ಟೈಮ್ ಎಷ್ಟು? ಮಗ, ಸಾಹೇಬ್ರು ಸಿ ಎಂ ಕೆಲ್ಸ ಮುಗಿಸ್ಕೊಂಡು ಪಿ ಎಂ ಕೆಲ್ಸ ಕೊಟ್ಟವ್ರೆ, ಅದಕ್ಕೆ ಟೈಮ್ ಕೇಳ್ತಾ ಅವ್ರೆ. ಅದಕ್ಕಿಂತ ಒಂದು ಮುಖ್ಯವಾದ ಕೆಲ್ಸ ಇದೆ, ಟೈಮ್ ಎಷ್ಟು ಅಂತ ಹೇಳ್ತೀವಲ್ವೋ? 5:30 ಆಗಿರ್ಬೋದು. ಹಾ, 5:30? ಇದೇನೋ ದಿಢೀರಂತ ಮಾಯ ಆಗ್ಬಿಟ್ಟ? ಮಗ, 5:30 ಕಣೋ. 5:30 ಲೋ ಇರೋ ನನ್ ಮಕ್ಳ. ಆಗ್ಲೇ ಬಂದು ಕೂತ್ಕೊಂಬಿಟ್ರ? ಲೇ ಮಗ, ಆಟೋ ಬರ್ತಾ ಇದೆ, ದೂರ ದೂರ ಕೂತ್ಕೊಡ್ರು. ಯಾಕೆ? ಮೂರು ಜನ ತ್ರಿಮೂರ್ತಿಗಳ ತರ ಹತ್ರ ಹತ್ರ ಕೂತ್ಕೊಂಡ್ರೆ ನಿನ್ಗೇನು ಕಡಿಯುತ್ತ? ಆಗಲ್ಲ ಮಗ, ನಾನು ನಿಮ್ಮಿಬ್ರಿಗಿಂತ ತುಂಬಾ ಗ್ಲಾಮರ್ ಅಲ್ವಾ? ಒಂದ್ ವೇಳೆ ಅವಳು ನನ್ನ ಹತ್ರ ಬಂದು ಐ ಲವ್ ಯು ಅಂತ ಹೇಳಿದ್ರೆ ನೀವಿಬ್ರು ಎಲ್ಲಿ ದೇವದಾಸ್ ಆಗ್ಬಿಡ್ತೀರಾ ಅಂತ ಮುನ್ನೆಚ್ಚರಿಕೆ ಕೊಟ್ಟೆ ಅಷ್ಟೆ. ಈಗ ಫಸ್ಟ್ ಕೇಳಿಗೋಗ್ ಮುಖ ನೋಡೋಣ, ಬಾರೋ. ಈ ಐಶ್ವರ್ಯ ರೈನ್ ಆದ್ರೂ ಕಷ್ಟಪಟ್ಟು ಯಾವಾಗ್ಲಾದ್ರೂ ಒಂದೊಂದ್ಸಲ ನೋಡ್ಬಿಡ್ಬೋದು, ಇವಳು ಮುಖ ನೋಡಕ್ ಆಗ್ತಿವಲ್ರು. ಸರಿ ಸರಿ ಬನ್ನಿ, ಬಾಂಡ್ಲಿ ಬಂದ್ಬಿಡ್ತಾನೆ. ಪೂಜಾ, ಲೂಸು, ಏ ಪೂಜಾ, ಕರ್ಮ ನಿಡ್ರ. ಮಲ್ಕೊಳ್ಳಿ ಮಲ್ಕೊಳ್ಳಿ, ನಿಮ್ಗಿಂತೂ ಫಸ್ಟು ನಾನು ಅವಳ ಮುಖ ನೋಡ್ತೀನಿ. ಒಂದೇ ಬಂದು ಸಾರಿ ಮುಖವನ್ನು ತೋರೆ. ಏನಲೇ ಸೋಮಾರಿ ನನ್ ಮಗನೇ, ಏನ್ ಹಂಗ್ ಪಾಪದ ಒಂಥರ ನೋಡ್ತಿದ್ಯಾ? ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ಕಳ್ಕೊಳ್ಳ ಅಣ್ಣ, ನಿನ್ನೇನ್ ಗುರಾಯಿಸಕ್ಕಾಗತ್ತ? ನೀನ್ ಈ ರೋಡ್ಗೆ ರಾಜ, ನಾನೊಬ್ಬ ಬಡಪಾಯಿ, ನಮ್ ಹುಡುಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನನ್ ಮಾತ್ರ ಏನು ಮಾಡ್ಬಿಡಪ್ಪ. ನೀನೊಬ್ಬ ಹುಡುಗಿ ನೋಡ್ಬಿಟ್ರೆ ಸಾಕಾ? ನನ್ ಹುಡುಗಿನ ನೀನು ನೋಡ್ಬೇಕಾ? ನಿನ್ ಹುಡುಗಿ ಯಾರಿಗೂ ಬೇಕು, ಮೂಲೆ ಮನೆ ಚೂಲಿನ್ ಕರ್ಕೊಂಡ್ ಬಾ. ನಾಯಿ ಕೂಡ ನನ್ನ ಬ್ಲಾಕ್ ಮೇಲ್ ಮಾಡಿ ಮಾಮ ಕೆಲ್ಸನ ಮಾಡು ಅಂತ ಇದೆ. ಆಯ್ತು ಹೋಗು, ಪರ್ಮಿಷನ್ ಕೊಡ್ತೀನಿ, ಬೇಗ ಹೋಗಿ ಬಂದು ನನ್ ಹುಡುಗಿನ ಕರ್ಕೊಂಡ್ ಬರ್ಬೇಕು. ಓಕೆ ಬಾಸ್, ಬೇಗ ಹೋಗಿ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಕನ್ಸು, ಕನ್ಸಲ್ಲೂ ಅವಳ ಮುಖ ನೋಡೋಕ್ಕಾಗ್ಲಿಲ್ವೇ? ಎಲ್ಲ ಕರೆಕ್ಟ್ ಆಗಿದೆ, ರೋಡು ಖಾಲಿ ಆಗಿದೆ, ಯಾರು ಬರಂಗೂ ಇಲ್ಲ, ಯಾರು ಹೋಗಂಗೂ ಇಲ್ಲ. ಯಾವ ಕಲಾ ಮುಖ ಗ್ಯಾರಂಟಿ ನೋಡ್ಬಿಡದೆ. ಅಕ್ಕಪಕ್ಕದವ್ರು ಏನಾದ್ರು ಗಲಾಟೆ ಮಾಡಿದ್ರೆ? ನಮ್ಮ ಅಜ್ಜಿ ವಯಸ್ಸಿಗೆ ಬಂದಿದ್ರೆ ಅಂತ ಹೇಳ್ಬಿಡೋಣ. ಒಳ್ಳೆ ಐಡಿಯಾ. ಯಾರು? ಅರೆ ಬುದ್ಧು,
ವಯಸ್ಸಿಗೆ ಬಂದಿರೋದು ನಿಮ್ದು ಅಜ್ಜಿ ಅಲ್ಲ ನಮ್ದು ಅಜ್ಜಿ. ಯಾವ್ದು ವಯಸ್ಸು ಕೇಳ್ದಾಗಿದೆಯಲ್ಲ. ಅಯ್ಯೋ ಸಜ್ಜಿ, ನೀವೇನಿಲ್ಲಿ? ಹಾ, ನೀವೇ ಎಲ್ಲಿ ಹೇರ್ತಿರೋ ನಾವ್ ಅಲ್ಲೇ ಹೇರ್ತೀವಿ. ಸೇಜಿ, ನೀವ್ ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ನಾವೇ ಬರ್ತಿದ್ವಿ. ಹಾ, ನಾವು ನೋಡ್ತಾನೆ ಇದ್ದೀವಿ. ನೀವು 3 ವರ್ಷದಿಂದ ಬರ್ತಾನೆ ಇದ್ದೀರಾ. ಪ್ಲೀಸ್ ಬಿಟ್ಬಿಡು ಸೇಜಿ, ಯಾರಾದ್ರೂ ನೋಡಿದ್ರೆ ಅವಮಾನ ಆಗುತ್ತೆ. ಅವಮಾನ ಹೋತಾ ಹೇ? ಅರೆ, ನಿಮ್ಗೆ ಏನಾದ್ರೂ ಆಗ್ಲಿ, ನಮ್ದು 4 ಮೈನಕ ಹೆಣ ಹೆಣ ಕೊಟ್ಬಿಡಿ. ಅದ್ ಯಾಕೆ ಹೆಣ ಅಂತ ಬಡ್ಕೋತೀಯ ಸೇಜಿ? ಸ್ವಲ್ಪ ದಿವಸದಲ್ಲಿ ಹಿಂದೆ ಬಿಳುತ್ತೆ ಬಿಡು. ಕೇವಲ ಅದು ಕೊಡೋಣ ಅಂತ ಇಟ್ಕೊಂಡಿದ್ರಿ ಸೇಜಿ, ಆದ್ರೆ ಏನ್ ಮಾಡೋದು, ಸಡನ್ ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ಟು ತಿತಿ ಗಿತಿ ಅಂತ 1000 ರೂಪಾಯಿ ಖರ್ಚಾಗೋಯ್ತು ಸೇಜಿ. ಅರೆ ಚುಪ್, ಪ್ರತಿ ತಿಂಗಳು ನಿಮ್ಮ ಅಜ್ಜಿ ಸಾಯ್ತಾನೆ ಇರ್ತಾರೆ. ಅಯ್ಯೋ ಬಾಬ, ಯಾಕೆ ಒಂದ್ ತಿಂಗಳು ಬಾಡಿಗೆ ಕೇಳಕ್ ಬಂದಾಗ ಅಜ್ಜಿ ಸತ್ತದ್ ಅಂತ ಹೇಳಿ ಈ ತಿಂಗಳೂ ಅಜ್ಜಿ ಅಂತ ಹೇಳ್ತಿದ್ಯಲ್ಲ ತಾತ ಅಂತ ಹೇಳೋ. ಓ, ನಮ್ಮ ಅಜ್ಜಿ ಅಂದ್ರ? ಇಲ್ಲ, ನಮ್ದು ಅಜ್ಜಿ ಅಂದ್ರೆ. ಅಲ್ಲಲ್ಲ, ನಮ್ ತಾತ. ಅರೆ ಚುಪ್, ನಿಮ್ದು ತಾತ ಆದ್ರೂ ಸಾಯ್ಲಿ, ನಿಮ್ದು ಅಜ್ಜಿ ಆದ್ರೂ ಸಾಯ್ಲಿ, ನಮ್ಗೆ ಆ ವಿಷಯ ಬೇಡ. ನಮ್ಗೆ ಬಾಡಿಗೆದು ಹೆಣ ಬೇಕು. ಹೆಣ 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 ಅಂತ ಬಾಯ್ ಬಡ್ಕೋಬೇಡ, ಅದು ಹೆಣ ಅಲ್ಲ, ಹಣ ಹಣ. ಹಾ, ಅದೇ ನಾವು ಅದೇ ಹೇಳ್ತಾ ಇರೋದು. ನಮ್ದು ಹೆಣ ನಿಮ್ ತಾಯಿ ಹೆಣಗೂ ಮುಂದಿನ ತಿಂಗಳು ಕೊಡ್ತೀವಿ. ಇವಾಗ ನಮ್ಮನ್ನ ಬಿಟ್ಬಿಡು ಸೇಜಿ. ಚುಪ್, ನೀವು ಯಾವಾಗ ಬಂದ್ರೆ ಹೀಗೆ ಹೇಳ್ತೀರಾ? ಅರೆ ಬೇವಕೂಫ್, ನೋಡಿ ನಿಮ್ದು ವ್ಯವಹಾರ ನಮಗೆ ಸರಿ ಇಲ್ಲ. ನಿಮ್ ಹಾಗೆ ಎಲ್ರು ನಮಗೆ ವ್ಯವಹಾರ ಹೀಗೆ ಮಾಡಕ್ಕೆ ಶುರು ಮಾಡಿಬಿಟ್ರೆ ನಮ್ದು ಹೆಂಡತಿ ಮಕ್ಕಳನ್ನ ನಿಮ್ದು ಮನೆಗೆ ಬಿಟ್ಬಿಟ್ಟು ರಾಮದೇರೆಲ್ಲಕ್ಕೂ ಮನ್ನ ಬಾರೆ ಕುಟ್ಟಿಸಲ್ಲ. ಹೀಗೆ ನಾವು ರಾಜಸ್ಥಾನ್ಗೆ ಭಜನೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಮುಂದಿನ ತಿಂಗಳು ಬರ್ತಾರೆ. ನಮ್ದು ಹೆಣ ನೀವು ಕೊಡ್ಲಿಲ್ಲ, ನಿಮ್ದು ಮನೆಯೊಳಗೆ ಕೂಲಿಯವ್ರನ್ನ ಕಳಿಸ್ಬಿಟ್ಟು ಅಲ್ಲಿರೋ ಪಾತ್ರೆ ಪಡಗ ಬಕಿಟ್ಟು ಚಾಪೆ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಕಾಲ ಲಗಾತ. ಸೇಜಿ, ಒಂದ್ ಐಡಿಯಾ ಸೇಜಿ. ನೀವು ಕೂಲಿ ಆಳುಗಳನ್ನ ಕರೆಸ್ತಿರಲ್ಲ, ಅವ್ರು ಕೊಡೋದನ್ನ ನಮ್ಗೆ ಕೊಡಿ, ನಾವೇ ಸಾಮಾನುಗಳೆಲ್ಲ ನೀಟಾಗಿ ಆಚೆ ತೆಗ್ದ. ಪಗಲ ಕೈ ಚೆನ್ನಾಗಿದ್ದಾರೆ ಪದ್ಮಾಸ್. ನಿಮ್ದ ನಿಷ್ಠೋ ನಿಷ್ಠೋ, ಇಷ್ಟೆಲ್ಲ ಕಷ್ಟಪಟ್ಟು ಕಲಾಮುಖ ನೋಡಕ್ಕೆ ಆಗ್ಲಿಲ್ಲ, ನೆಕ್ಸ್ಟ್ ಟೈಮ್ ಬರ್ಲಿ. ಸಿಗದೇ ಇಲ್ಲ. ನಮ್ಮ ಸಂಸಾರ ಆನಂದ ಸಾಗರ. ನಮಸ್ಕಾರ ಸರ್. ಯಾರಯ್ಯ ನೀನು? ಹೇಳ್ದೆ ಕೇಳ್ದೆ ಮನೆಯೊಳಗೆ ನಾಯಿ ನುಗ್ಗ ನುಗ್ಗಿದ್ಯಾ? ಯಾರು ನೀನು? ನನ್ನ ಹೆಸರು ಗೋವಿಂದ ಗೋಪಾಲ ಅಂತ ಸರ್. ಇರ್ಲಿ, ಎಲ್ರು ಪ್ರೀತಿಯಿಂದ ಸ್ಮಾರ್ಟ್ ಆಗಿ ಸ್ವೀಟ್ ಆಗಿ ಗೋಪಿ ಅಂತಾರೆ ಸರ್. ನಾನು ನಿನ್ನ ಸ್ವೀಟ್ ಆಗಿ ಕರೆಯೋದಿಲ್ಲ, ಮೊದಲು ನೀನು ಯಾರು ಹೇಳು? ಸರ್, ನಾನು ಬ್ರೋಕರ್ ಭೀಷ್ಮಾಚಾರ್ಯ ಅವ್ರ ಮಗ ಸರ್. ಓಹೋಹೋ, ಬ್ರೋಕರ್ ಭೀಷ್ಮಾಚಾರಿ ಮಗನ? ನಿಮ್ಮಪ್ಪ ಹೇಳ್ತಿದ್ದ ನನ್ನ ಮಗ ಕಾಲೇಜ್ ಮೆಟ್ಲು ಹತ್ತುತ್ತಾ ಇದ್ದಾನೆ ಅಂತ. ಈಗ ನೀನು ನನ್ನ ಮನೆ ಮೆಟ್ಲು ಹತ್ತಿ ಒಳಗ್ ಬಂದಿದ್ಯಾ? ಬಾ ಕೂತ್ಕೋ ಆ ಕಡೆ ಆ ಕಡೆ. ಏನ್ ವಿಷಯ? ಅದೇ ಸರ್, ನಮ್ ತಂದೆ ನಿಮ್ ಮಗಳಿಗೆ ಗಂಡಿನ ಫೋಟೋ ಬೇಕು ಕಳಿಸ್ಕೊಟ್ಟಿದ್ದೆ. ತಗೊಳ್ಳಿ. ಏನಯ್ಯ, ನನ್ನ ಮಗಳಿಗೆ ಮದುವೆ ಗಂಡಿನ ಫೋಟೋ ಕಳಿಸ್ಕೊಡು ಅಂತ ಹೇಳಿದ್ರೆ ಮುದುಕರು ಫೋಟೋ ಕಳಿಸ್ಕೊಟ್ಟಿದಾನಲ್ಲ ನಿಮ್ಮ ಅಪ್ಪ. ನೆಲ ಒರೆಸಿದಾಯ್ತಪ್ಪ. ಏನಮ್ಮ ಹೀಗ್ ಕೇಳ್ತಿದ್ಯಾ? ನನ್ ತಲೆ ಹೇಗ್ ಹೊಳಿತಾ ಇದೆಯೋ ಹಾಗೆ ನೆಲ ನಾ ಹೊಳಿಯೋ ಹಾಗೆ ತೊಳೆದು ಬಿಟ್ಟಿದ್ದೀನಿ. ಹಲೋ ಲುಕ್ಕು, ಇಲ್ಲಿ ನೋಡ್ದೇನಯ್ಯ ನನ್ನ ಮಗಳನ್ನ. ರತಿ ರತಿ ಇದ್ದಂಗಿದ್ದಾಳೆ. ಆ ರತಿನ ನನ್ನ ಮಗಳ ಮುಂದೆ ನಿವಾಳಿಸಿ ಎಸಿಬೇಕು. ಇಂಥವಳಿಗೆ ಹುಡುಗನ ಹುಡುಕಯ್ಯ ಅಂತ ಹೇಳಿದ್ರೆ ನಿಮ್ಮಪ್ಪ ಇವತ್ತೋ ನಾಳೆ ಚಟ್ಟ ಕಟ್ಟೋ ಮುದುಕರು ಫೋಟೋ ಕಳಿಸ್ಯಾನಲ್ಲಯ್ಯ ನಿಮ್ಮಪ್ಪ. ಇವರೇನಾ ನಿಮ್ ಮಗಳು? ಹ್ಞೂ ಕಣಯ್ಯ. ಅಯ್ಯೋಯ್ಯೋ, ಹೇಗೂ ನಿಮ್ಮಪ್ಪನ ವೃತ್ತಿನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀಯ. ನನ್ನ ಮಗಳಿಗೆ ಒಬ್ಬ ಸುಂದರವಾದ ಹುಡುಗನ ಹುಡುಕೊಳಯ್ಯ, ಬೇಕಾದ್ರೆ 100 ರೂಪಾಯಿ ಕಮಿಷನ್ ಜಾಸ್ತಿ ಕೊಡ್ತೀನಿ ಅಲ್ವಾ ಮಗಳೇ? ಅಯ್ಯೋ ನನ್ನ ಬಂಗಾರ. 100 ರೂಪಾಯಿ ಏನು, ನಿಮ್ಮ ಇಡೀ ಆಸ್ತಿನೇ ನಂದು. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ ಮಗಳಿಗೆ ಸುಂದರವಾದ ವಿದ್ಯಾವಂತನಾದ ಒಬ್ಬ ಒಳ್ಳೆ ಹುಡುಗ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಅಂದೆ. ನಿಮ್ ಮಗಳಿಗೆ ಸರಿಯಾದ ಜೋಡಿ ನಾನೇ ಅಲ್ಲ ಸರ್. ಏನಂದೆ? ಏನಿಲ್ಲ ಸರ್, ಅಂಥ ಹುಡುಗನ್ ಕರ್ಕೊಂಡು ಬಂದು ನಾನೇ ನಿಲ್ತೀನಿ ನಿಲ್ಲಿಸ್ತೀನಿ ಅಂದೆ. ನಿಮ್ಮಪ್ಪ ಬೊಗಳೆ ಬಿಡ್ತಿದ್ದ, ನೀನು ಬೊಗಳೆ ಬಿಡದೆ ಹೇಳಿದ್ದನ್ನ ಮಾಡಿ ತೋರಿಸು. ಈಗ ಫೋಟೋ ತಗೊಂಡು ಜಾಗ ಖಾಲಿ ಮಾಡು. ಥ್ಯಾಂಕ್ಸ್. ಬರ್ತೀನಿ ಸರ್, ಬರ್ತೀನಿ ಸರ್. ನಮ್ಮ ಸಂಸಾರ ಆನಂದ ಸಾಗರ.
ಗೂಳಿ ತರ ಹೋಗ್ತಾ ಇದ್ಯಾ ಸರ್? ಒಳಗೋಗ್ಬೇಕು ಸರ್. ಯಾಕೆ ಐಶು ಬೇಕಾ? ಅದೆಲ್ಲ ಬೇಡ ಸರ್, ಕೆಲಸ ಬೇಕಾಗಿತ್ತು. ಕೆಲಸನಾ? ಸುದ್ದಿ ಐಶು ಬೇಕು ಅಂತ ಹೇಳಿಲ್ವಲ್ಲ, ಕೆಲಸ ಓನ್ಲಿ ಫಾರ್ ಲೇಡಿ. ಜೋಕ್ ಮಾಡಬೇಡಿ ಸರ್, ನೀವು ಜೆಂಟ್ಸ್ ಅಲ್ವಾ? ನಮ್ಮನ್ನ ಯಾರು ಅಂದ್ಕೊಂಡಿದ್ಯಾ? ಜವಾನ್ ಡ್ರೆಸ್ ಅಲ್ಲಿರೋ ದಿವಾನ್ರು ಏನು ನಮಗೆ ಗಂಡಸು ಅಂತ ಕ್ವಶನ್ ಮಾರ್ಕ? ನಾನು ಹಾಗೆ ಹೇಳಿಲ್ಲ ಸರ್. ಸರ್ 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 ಸಾರಿ ಸರ್, ಪ್ಲೀಸ್ ಸರ್, ಸರ್ ಒಳಗೆ ಹೋಗ್ಬಿಡ್ತೀನಿ ಸರ್, ಪ್ಲೀಸ್. ಏನದ್ ಗಲಾಟೆ? ಸರ್ 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 ಸರ್, ಅವ್ರನ್ನ ಕಳ್ಸಿ ಇಲ್ಲಿ ಬನ್ರಿ. ಸರಿ ಹೋಗಯ್ಯ. ಹೇಳಿ ಏನ್ ವಿಷಯ? ಮೇಡಮ್, ಇದು ನನ್ನ ರೆಸ್ಯೂಮೆ. ವಿಜಯ್, ಗುಡ್ ಗುಡ್ ಮಾರ್ಕ್ಸ್, ವೆರಿ ಗುಡ್. ಓ, ಯೂನಿವರ್ಸಿಟಿ ಟಾಪರಾ? ಗುಡ್ ಕ್ವಾಲಿಫಿಕೇಶನ್. ಹೇಳಿ ಏನಾಗ್ಬೇಕಾಗಿತ್ತು? ಒಂದ್ ಕೆಲಸ ಬೇಕಾಗಿತ್ತು. ಸಾರಿ ಮಿಸ್ಟರ್ ವಿಜಯ್, ಜೆಂಟ್ಸ್ಗೆ ಇಲ್ಲಿ ಪ್ಲೇಸ್ಮೆಂಟ್ ಇಲ್ಲ, ಬಟ್ ಯು ವೆಲ್ ಕ್ವಾಲಿಫೈಡ್, ಖಂಡಿತ ನಿಮ್ಗೆ ಎಲ್ಲಾದ್ರೂ ಕೆಲಸ ಸಿಗತ್ತೆ. ಬೇರೆ ಕಡೆ ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. ಸ್ಕೂಟ್ರ್ ಇಲ್ಲ ಅಂದ್ರೆ ಪೋಸ್ಟ್ ಆಫೀಸ್ ಮನೇಲಿಲ್ಲ. ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಕಾಣಿಕೆ ತಂದಿರುವೆ. ಪೋಸ್ಟ್ ಡಬ್ಬದ ಧ್ವನಿ ಕೇಳ್ತಾ ಇದೆ ಅಂದ್ರೆ ಇವತ್ತು ನನ್ನ ಮನಸ್ಸಲ್ಲಿರೋ ಮ್ಯಾಟ್ರನ್ನ ಲವ್ ಲೆಟರ್ ಮಾಡಿ ಪೋಸ್ಟ್ ಮಾಡಲೇಬೇಕು. ನೀವು ಪಾಪಿ ಅಲ್ವಾ? ಪಾಪಿ, ಟೋಪಿ, ಪೀಪಿ ಇದ್ಯಾವ್ದು ಅಲ್ಲ, ನನ್ನ ಹೆಸರು ಗೋಪಿ. ನೀವು ಅವತ್ತು ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ? ಹೊರಗಡೆನೆ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗೆ, ಬನ್ನಿ ಬನ್ನಿ. ಏನ್ ಅಲ್ಲೇ ನಿಂತಿದ್ದೀರಲ್ಲ, ಬನ್ನಿ. ಮನೆಗ್ ಬಂದವ್ರನ್ನ ಒಳಗಡೆ ಕರೆದು ಕೂಡ್ಸಿ ಮಾತಾಡ್ಬೇಕು ಅಂತ ನಮ್ಮಅಪ್ಪ ನಂಗೆ ಹೇಳಿದ್ದಾರೆ. ಬ್ಯಾಟ್ರಿ ಇಷ್ಟೊಂದು ಸಲೀಸಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ನಿಮ್ಮಅಪ್ಪ? ಪೇಟೆಗ್ ಹೋಗಿದ್ದಾರೆ. ಅನುಕೂಲಕರವಾದ ವಾತಾವರಣ. ಏನ್ ನಿಂತ್ಕೊಂಡೆ ಮಾತಾಡ್ತಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಅಂದಾಗೆ ಕಾಫಿ ಟೀ ಏನಾದ್ರೂ ಕೊಡ್ಲ? ನೀನ್ ಕಾಫಿ ಟೀ ಮಾಡ್ಕೊಂಡ್ ಬರೋದ್ರೊಳಗೆ ನಿಮ್ಮಅಪ್ಪ ಎಂಟ್ರಿ ಕೊಟ್ರೆ ನನ್ನ ಮ್ಯಾಟ್ರಿಗೆ ಅಡ್ವಟ್ ಆಗುತ್ತೆ. ಏನಿಲ್ಲಪ್ಪ, ನಾನು ಬರೋವಾಗ್ಲೇ ಗಡದ್ದಾಗಿ ಊಟ ಮಾಡ್ಕೊಂಡು ಬಂದೆ ಅಂದೆ. ಸರಿ ಸರಿ, ಅಂದಾಗೆ ನೀವು ನನ್ ಮದ್ವೆಗೆ ಗಂಡು ನೋಡ್ತೀನಿ ಅಂದಿದ್ರಲ್ಲ, ನೋಡಿದ್ರ? ನಿಮ್ ಪಕ್ಕದಲ್ಲೇ ಇದೀನಲ್ಲ, ಚೆನ್ನಾಗಿಲ್ವಾ? ನೀವೇನ ಒಳ್ಳೆ ಬೋಂಡ ತರ ಇದ್ದೀರಾ, ನೀವ್ ನನ್ ಮದ್ವೆ ಆಗ್ತೀರಾ? ನೀನ್ ಒಪ್ಪಿದ್ರ ನಾನು ಈಗ್ಲೇ ರೆಡಿ. ಹಂಗಿದ್ರೆ ಈಗ್ಲೇ ಹೋಗಿ ಮದ್ವೆ ಮಾಡ್ಕೊಳ್ಳೋಣ. ಏನಪ್ಪ ಇವಳು ಇಷ್ಟೊಂದು ಸ್ಪೀಡು? ನೋಡು, ಅದಕ್ಕೂ ಮೊದಲು ನಾವಿಬ್ರು ಪ್ರೀತಿ ಮಾಡಬೇಕು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಹಲೋ ಅಪ್ಪ, ಅಪ್ಪ ಅಪ್ಪ, ನನ್ನ ಮದ್ವೆ ಆಗೋದಕ್ಕೆ ಗಂಡ್ ಬಂದಿದ್ಯಪ್ಪ. ಸರಿಪ್ಪ, ಬೇಗ ಬಂದ್ಬಿಡಪ್ಪ. ನಮ್ಮ ಅಪ್ಪ ಫೋನ್ ಮಾಡಿದ್ರು, ಇನ್ ಅರ್ಧ ಗಂಟೆಲಿ ಅವ್ರು ಇಲ್ಲಿ ಬಂದ್ಬಿಡ್ತಾರಂತೆ. ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಇನ್ನೊಂದ್ ಅರ್ಧ ಗಂಟೆಲಿ ಕತ್ರಗುಪ್ಪೆ ಕಾಮಕ್ಕೆ ಚಿತ್ರಮಂದಿರ ಹತ್ರ ಹೋಗ್ಬೇಕು. ಕತ್ರಿನ ಕರ್ನಾಟಕ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ. ನಿಮ್ಮ ಅಪ್ಪ ಇಲ್ದೆ ಇರುವಾಗ ಬಂದು ನಾನು ನಿನಗೆ ಲವ್ ಟ್ರೈನಿಂಗ್ ಕೊಡ್ತೇನೆ, ಆಮೇಲೆ ಮದ್ವೆ ಆಗೋಣ. ಈಗ ಬರ್ತಾರ ಗ್ಯಾರಂಟಿ ತಾನೆ? ನೀವ್ ನನ್ನ
ಮದ್ವೆ ಆಗ್ತೀರ ತಾನೆ. ಅಯ್ಯೋ ನಿನ್ನನ್ ಬಿಟ್ರೆ ನನ್ಗೆ ಇನ್ ಯಾರು ಸಿಗ್ತಾರೆ? ಬಾಯ್ ಬಾಯ್. ಕಲಾ ಕಲಾ ಕಂಗ್ರಾಚುಲೇಷನ್ಸ್. ಸಿ ಎಸ್ ಕಂಪ್ನಿ 14 ಕೋಟಿ ಪ್ರಾಜೆಕ್ಟು ನಮಗೆ ಸಿಕ್ಕಿದೆ, ಅದಕ್ಕೆ ನೀವೇ ಕಾರಣ. ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಅದಕ್ಕೆ ನಿಮ್ಮನ್ನ ಡೈರೆಕ್ಟರ್ ಆಗಿ ಪ್ರಮೋಟ್ ಮಾಡಿದ್ದೀನಿ ಸರ್. ಹಾಗೆ ನಾನು ಹೇಳದ್ನಲ್ಲ 4%. ಡೋಂಟ್ ವರಿ, ಅದನ್ನ ಆಗ್ಲೇ ಆಶ್ರಮ ಕಳಿಸಾಯ್ತು. ಕಲಾ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನನಗ್ ಸ್ವೀಟ್ ಇಲ್ವಾ? ಸ್ವೀಟ್ ನಾನ್ ಕೊಡಿಸ್ತೀನಿ. ಮಗ ಇವತ್ತಿನ ಪೇಪರ್ ಓದ್ಯಾ? ಇಲ್ಲ. ಯಾಕೋ? ಓದಿ ಕೆಲ್ಸ ಇಲ್ದಿರೋ 15,000 ಜನಕ್ಕೆ ಸರ್ಕಾರದವರು ಕೆಲ್ಸ ಕೊಡ್ತಾ ಇದಾರಂತೆ. ಹಂಗಂದ್ರೆ ನಮ್ಗೆ ಈ ವರ್ಷ ಕೆಲ್ಸ ಗ್ಯಾರಂಟಿ. ಲೋ ಮುಠಾಳ, ಕಳೆದ ವರ್ಷ 20,000 ಜನಕ್ಕೆ ಸರ್ಕಾರ ಕೆಲ್ಸ ಕೊಡ್ತೀನಿ ಅಂತ. ಎಲ್ಲಾರ್ಗು ಕೆಲ್ಸ ಸಿಕ್ತಾ? ಆ ಲಿಸ್ಟಲ್ಲಿ ನಾವಿಲ್ಲ ಕಣ. ಹೇ ನಿಂಗೊಂದು ವಿಷಯ ಗೊತ್ತಾ? ಒಂದ್ ಅಂಗಡಿಗೆ ಹೋಗಿ 10 ಐಟಮ್ ತಗೊಂಡ್ರೆ 1 ಐಟಮ್ ಫ್ರೀ ಆಗಿ ಕೊಡಲ್ವಾ? ಹಾಗೆ ಆ ದೇವ್ರು 10 ಜನದ ಜೊತೆ ನಮ್ಮಂತವ್ರನ್ನು ಫ್ರೀ ಆಗಿ ಸೃಷ್ಟಿ ಮಾಡ್ಬಿಟ್ಟಿದಾನೆ. ಮಗ ಇದೆಲ್ಲ ಹೆಂಗೋ? ಅದೆಲ್ಲ ಎಕ್ಸ್ಪೀರಿಯನ್ಸ್ ಕಣೋ. ನಿಮ್ಮಂತ ಚಿಕ್ಕ ಹುಡುಗರಿಗೆ ಅರ್ಥ ಆಗಲ್ಲ, ಸುಮ್ನೇರು. ಮಗ 10ಕ್ಕೊಂದು ಫ್ರೀ ಅಂತಿದ್ದಲ್ಲ, ಅದರಲ್ಲಿ ಇದು ಒಂದು. ಅಯ್ಯೋ ರಾಮ. ಯಾಕೋ ಮಗ ತುಂಬಾ ಡಲ್ ಆಗಿದ್ದಾನೆ? ಛೇ ವಿಜಯ್, ಬೆಳಗ್ಗೆ ಆಫೀಸಿಗೆ ಬಂದಿದ್ದವರು ಕೆಲಸ ಕೇಳಿದ್ರೆ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಬೇಕು. ಎಲ್ಲಿಂದ ಬರುತ್ತೆ ಎಕ್ಸ್ಪೀರಿಯನ್ಸ್? ಕೆಲಸ ಕೊಡ್ಬೇಕು ತಾನೆ. ಯಾವಾಗ ಕೆಲಸ ಯಾವಾಗ ಈ ಜೈಲಿಂದ ಮಾಡ್ಬಿಟ್ಟಿಯೋ? ಎಕ್ಸ್ಕ್ಯೂಸ್ ಮೀ, ಯಾರು? ನೀವಿಲ್ಲಿ ನಿಮ್ ಸರ್ಟಿಫಿಕೇಟ್ ಅದು ನಿಮ್ ತಂಗಿ ಹೇಗೆ ಬಂತು? ಇಲ್ಲ ಇಟ್ಟು ಕಿಟ್ಟಿಯಿಂದ ಆಚೆ ಬಿತ್ತು ತಗೊಂಡ್ ಬಂದೆ. ನೀವು? ನನ್ನ ಹೆಸರು ಕಲಾವತಿ, ಎದುರುಗಡೆ ಪೋಸ್ಟ್ ಮಾಸ್ಟರ್ ಮನೇಲಿದ್ದೀನಿ. ಎದುರುಗಡೆ ಮನೇಲಿದ್ದೀರಾ? ಅಲ್ಲೇ ನಿಂತಿದ್ದೀರಲ್ಲ, ಒಳಗೆ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಅಯ್ಯೋ ನೀವು ಹಾಗೆಲ್ಲ ಹೇಳಂಗಿಲ್ಲ, ಇವತ್ತಂತೂ ಒಳಗೆ ಬರಲೇಬೇಕು. ಅದು ಅಲ್ಲದೆ ಎದುರುಗಡೆ ಮನೇಲಿ ನೀವೇ ಇದ್ದಿದ್ದು ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ. ನನ್ನ ನೋಡಿದ್ದೀರಾ? ತುಂಬಾ ಪ್ರಯತ್ನ ಪಟ್ವಿ ಆದ್ರೆ ಫಲ ಸಿಕ್ಕಿರಲಿಲ್ಲ. ನಾನು ನಿಮ್ಮನ್ನ ನೋಡಿದ್ದೀನಿ. ಸರಿ ನಾ ಬರ್ತೀನಿ. ಏನಿದು ಬಂದಿದ ತಕ್ಷಣ ಹೊರ್ತೀನಿ ಅಂತೀರಾ? ಸ್ವಲ್ಪ ಹಾರ್ಲಿಕ್ಸು, ಬೂಸ್ಟು, ಬೋರ್ನ್ವಿಟಾ, ಜ್ಯೂಸು, ಕಾಫಿ? ಇಲ್ಲ ಇಲ್ಲ ಟೈಮ್ ಆಯ್ತು, ಇನ್ನೊಂದು ದಿನ ಬರ್ತೀನಿ. ಇನ್ನೊಂದು ದಿನ ಬರ್ತೀರಾ? ಆಗ್ಲಿ ಬರ್ತಾ ಇರ್ಬೇಕು. ಪೂಜಾ ನಿನಗೆ ಏನ್ ಅನಿಸ್ತಾ ಇದೆಯೇ? ನಿಂಗೆ ಹೊಟ್ಟೆ ಹಸ್ದು ನನ್ ಕೆನ್ನೆ ನೆಕ್ತಾ ಇದ್ಯಾ ಅನಿಸ್ತಾ ಇದೆ. ಮುತ್ತು ಕೊಟ್ರೆ ಆಕಾಶದಲ್ಲಿ ತೇಲ್ತಾ ಇದೀವಿ ಅಂತ ಅನಿಸಲ್ವೇನೆ? ಕಣು ನಿಂಗೂ ಹಾಗೆ ಅನಿಸ್ತಾ ಇದ್ಯಾ? ರೋಮಿಯೋ ಜೂಲಿಯಟ್, ದೇವದಾಸ್ ಪಾರ್ವತಿ, ದುಷ್ಯಂತ ಶಕುಂತಲೆ, ಅವರೆಲ್ಲ ನಿಮ್ ನೆಂಟ್ರಾ? ಇವರೆಲ್ಲ ನಮ್ ನೆಂಟ್ರೆ. ಇವರೆಲ್ಲ ಅಮರ ಪ್ರೇಮಿಗಳು ಕಣೆ. ನಾವಿಬ್ರು ಅಮರ ಪ್ರೇಮಿಗಳಾಗೇ ಇರೋಣ. ಬರೀ ಅಮರ ಪ್ರೇಮಿಗಳಾಗಿದ್ಬಿಟ್ರೆ ಸಾಕಾ? ಮದ್ವೆ ಬೇಡ್ವಾ? ಮಕ್ಕಳು ಬೇಡ್ವಾ? ಹೆಣ್ಮಕ್ಳು ಸ್ಪೀಡು ಅಂತ ಕೇಳಿದ್ದೇನೆ, ಆದ್ರೆ ನೀನು ಓವರ್ ಸ್ಪೀಡ್ ಆಗಿದೀಯ. ಇರ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಪೂಜಾ ಬಾಂಡ್ಲಿ ನನ್ನ ಮಗ ಇಂಥ ಟೈಮಲ್ಲಿ ಎಂಟ್ರಿ ಕೊಡ್ತಾನೆ. ಪೂಜಾ ಒಂದ್ ಕೆಲಸ ಮಾಡು ಕಣೆ. ನಿಮ್ಮಪ್ಪ ಮಲಗಿರುವಾಗ
ಒಂದ್ ದೊಡ್ಡ ಗುಂಡ್ಕಲ್ಲನ ನಿಮ್ ಅಪ್ಪನ ತಲೆ ಮೇಲೆ ಹಾಕ್ಬಿಡು, ಮ್ಯಾಟರ್ ಫಿನಿಶ್. ಆಮೇಲೆ ನಾವ್ ಇಬ್ರು ಯಾವಾಗ್ಲೂ ಹೀಗೆ ಇರ್ಬೋದು ಕಣೆ. ಏನ್ ಗ್ರಹಚಾರನೋ ಏನೋ ನಂದು, ಕಟ್ಕೊಂಡಿದ್ದ ಹೆಂಡತಿನೂ ಲೂಸ್ ಆಗಿದ್ಲು, ಹುಟ್ಟಿರೋ ಮಗಳು ಲೂಸು, ಈಗ ಈ ಕಿಕ್ಕರು ಲೂಸು. ಅಯ್ಯೋ ಅಮ್ಮ ಪೂಜಾ, ಲೂಸು. ಏ ಪೂಜಾ, ದೂರ ಮಾಡಿ, ವಾಪಸ್ ಹತ್ಕೊಳತ್ತ ಕಣ ನಿನ್ನ. ಪೂಜಾ, ಎರಡು ಲೂಸ್ಗಳ ಮಧ್ಯೆ ನಾನೊಂದಿನ ದೊಡ್ಡ ಲೂಸ್ ಆಗ್ಬಿಡ್ತೀನಿ ಅಷ್ಟೇ. ಈ ಮೂತಿಗೆ ಈ ಲೂಸ್ ಬೀಳದೆ ಇನ್ಯಾರು ಬೀಳ್ತಾರೆ? ಇರ್ಲಿ, ಎಕ್ಸ್ಕ್ಯೂಸ್ ಮಿ, ಜಂಪ್ ಮಾಡಕ್ ಹೆಲ್ಪ್ ಮಾಡಿಪ್ಪ ಪ್ಲೀಸ್. ಯಾರಾದ್ರೂ ಇದ್ದೀರಾ? ಬಾಂಡ್ಲಿ ಆಮೇಲೆ ಸಿಗು. ಏನು ಸ್ವಲ್ಪ ಗಾಡಿ ನಿಲ್ಸು, ಇಲ್ಲೇ ಸೈಡ್ಗೆ ಹಾಕು. ಕಲಾ, ಕಲಾ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ ಬನ್ನಿ. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ. ಅವತ್ತು ನಿಮ್ಮನ್ನ ಸರಿಯಾಗಿ ಮಾತಾಡ್ಸಕ್ಕಾಗ್ಲಿಲ್ಲ ಅಮ್ಮ, ತಪ್ಪು ತಿಳ್ಕೋಬೇಡಿ. ಪರವಾಗಿಲ್ಲ. ಅದ್ ಸರಿ, ನೀವೇನಿಲ್ಲಿ? ಅದು ಒಂದು ಇನ್ಸಿಡೆಂಟ್ ನಡೀತು. ನನ್ನ ಮಕ್ಕಳು ಅವರು ಕೂಡ ಹೋಗ್ಬಿಟ್ರು. ಹೋಗ್ಲಿ ಬಿಡಿ ಅಮ್ಮ, ಆ ದೇವ್ರ ಋಣ ಇಟ್ಟಿದ್ದೆ ಅಷ್ಟು. ನೀವಾದ್ರೂ ಬದುಕಿದ್ದೀರಲ್ಲ ಅಷ್ಟು ಸಾಕು, ಬರ್ತೀನಿ. ಬನ್ನಿ ಬನ್ನಿ ತಾತ, ಬನ್ನಿ ಬನ್ನಿ ಬನ್ನಿ. ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿಮಗೆ? ಇದನ್ನ ಹಿಡ್ಕೊಳ್ಳಿ ಒಂದ್ ನಿಮಿಷ. ಹುಷಾರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೋಗಿ ಬನ್ನಿ. ಹಾಯ್. ಹಾಯ್ ಕಲಾ. ನಾನ್ ಕಲಾ ಮಾತಾಡ್ತಿದ್ದೀನಿ. ಯಜಮಾನಿ ವಿಜಯ್ಗೆ ಆಕ್ಸಿಡೆಂಟ್ ಆಗಿದೆ. ಯೋಚನೆ ಮಾಡ್ಬೇಡಿ, ಸ್ವಲ್ಪ ಪೆಟ್ಟಾಗಿದೆ ಅಷ್ಟೆ. ನಾನು ಮಾತ್ರೆಗಳನ್ನು ಬರ್ದ್ಕೊಟ್ಟಿದ್ದೀನಿ, ಅದನ್ನ ತಂದು ಕೊಟ್ಬಿಡಿ, ಇನ್ನೊಂದ್ ಎರಡು ದಿವಸದಲ್ಲಿ ಸರಿ ಹೋಗ್ಬಿಡುತ್ತೆ. ಭಯ ಬೇಡ. ಥ್ಯಾಂಕ್ ಯು ಡಾಕ್ಟರ್. ತಗೊಳ್ಳಿ, ಈ ಬಿಲ್ಲನ್ನ ಕ್ಯಾಶ್ ಕೌಂಟರ್ ಅಲ್ಲಿ ಕಟ್ಟಿ ಮೆಡಿಸಿನ್ಸ್ ತಗೊಂಬನ್ನಿ. ಓಕೆ ಸಿಸ್ಟರ್.
ಹಲೋ, ಏನ್ ಹಾಗ್ ನೋಡ್ತಾ ಇದ್ದೀರಾ? ಅದು ನಮ್ಮ ಹತ್ರ ಅದು ಯಾವ ಹಾಸ್ಪಿಟಲ್ ಅಲ್ಲೂ ಫೀಸ್ ತಗೊಳ್ದೆ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಅದು ನಮ್ಮ ಹತ್ರ ದುಡ್ಡು ತಗೊಳ್ಳಿ. ಈ ದುಡ್ಡನ್ನ ಕೌಂಟರ್ ಅಲ್ಲಿ ಕಟ್ಬಿಟ್ಟು ಬನ್ನಿ. ತಗೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಬೇಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿಸ್ಟರ್. ಹೇಗಿದ್ದೀರಾ? ಪರವಾಗಿಲ್ಲ, ಸ್ವಲ್ಪ ತಲೆನೋವ್ತಾ ಇದೆ. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ, ಟೂ ಡೇಸ್ ಅಲ್ಲಿ ಸರಿ ಹೋಗುತ್ತೆ. ಓಕೆ. ನಿಮಗೆ ಮದುವೆ ಆಗಿದೆಯಾ? ಇಲ್ಲ, ಇನ್ನೂ ಇಲ್ಲ. ನಿಮ್ಮಿಬ್ಬರಿಗೆ? ನಾನಿನ್ನು ಚಿಕ್ಕ ಹುಡುಗ, ಮಾಡಕ್ ಕೆಲ್ಸನೇ ಇಲ್ಲ. ನಮ್ಮನ್ ಯಾರು ಮದ್ವೆ ಆಗ್ತಾರೆ? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಹೇಗಿದ್ದೀರಾ? ಪರವಾಗಿಲ್ಲ. ಸಿಸ್ಟರ್ ಏನೋ ಹೇಳ್ತಾ ಇದ್ರು. ಆ ಸಿಸ್ಟರ್ ಒಬ್ರು ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಅವ್ರು ಹೇಳಿದ ಹಾಗೆ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗಿ. ನಮ್ಮನ್ ಯಾರು ಮದ್ವೆ ಆಗ್ತಾರೆ? ಯಾಕೆ ಈ ತರ ಹೇಳ್ತೀರಾ? ನೀವ್ ಮೂರು ಜನ ನೋಡಕ್ ಚೆನ್ನಾಗಿದ್ದೀರಾ, ಓದಿದೀರಾ, ನಿಮ್ಮಂತವ್ರನ್ನ ನಾನ್ ಮದ್ವೆ ಆಗ್ತೀನಿ, ನಾನ್ ಮದ್ವೆ ಆಗ್ತೀನಿ ಅಂತ ಹುಡುಗಿರು ಲೈನ್ ಅಲ್ಲಿ ಇರ್ತಾರೆ. ಏನ್ ಮಗ, ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಅದ ಇತ್ತೀಚೆಗೆ ಕಲಾನ ಗಮನಿಸಿದ್ಯಾ ಮಗ? ಏನಾಯ್ತು ಕಲಾಗೆ? ಐ ಥಿಂಕ್ ಶಿ ಲವ್ಸ್ ವಿಜಿ. ಅದೆಂಗ್ ಹೇಳ್ತೀಯ? ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಕಲಾ ತನ್ನ ಮನಸ್ಸಲ್ಲಿರೋದನ್ನ ವಿಜಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದನ್ನ ನಾನು ನೋಡಿದ್ದೀನಿ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಹುಡುಗಿರ ಬಗ್ಗೆ ಕನಸು ಕಾಣೋದು, ಆಸೆ ಪಡೋದು ಹುಡುಗರ ಗುಣ. ಹಾಗೇನೇ ನಾವು ಮೂರು ಜನ ಕಲನ್ನ ಇಷ್ಟಪಟ್ವಿ. ಈಗ ಕಲಾ ವಿಜಿನ ಇಷ್ಟಪಡ್ತಾ ಇರೋದು ಗೊತ್ತಾದ್ಮೇಲೂ ನಾವು ಕಲಾನ ಇಷ್ಟಪಡೋದು ನಮ್ಮ ಸ್ನೇಹಕ್ಕೆ ಮೋಸ ಮಾಡಿದಾಗಲ್ವಾ? ಅಂದ್ರೆ ನೀನೇನ್ ಹೇಳ್ಬೇಕು ಅಂತಿದ್ಯಾ? ನಾವು ಕಲಾನ ನಾವು ವಿಜಿಗೆ ಬಿಟ್ಕೊಟ್ಬಿಡೋಣವಾ? ಹೌದು, ಅದೇ ಸರಿ. ಆಗ್ಲೇ ನಮ್ ನಿಜವಾದ ಫ್ರೆಂಡ್ಶಿಪ್ಗೆ ಬೆಲೆ ಬರೋದು. ಹಾಗಾದ್ರೆ ಇನ್ನೇನ್ ತಡ, ಈ ವಿಷಯನ ವಿಜಿಗೆ ಹೋಗಿ ಹೇಳೋಣ. ಮಗ, ನಮ್ಮ ಈ ಖುಷಿನ ಸ್ವಲ್ಪ ರಮೇಶ್ವರಿನ ಬಿಟ್ಕೊಂಡು ಆಚರಿಸೋಣ, ಏನಂತೀಯ? ಇನ್ನೇನು, ನಡಿ ಹೋಗೋಣ. ನಡಿ. ಹಲೋ, ನಮಸ್ಕಾರ ಫ್ರೆಂಡ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಾರಿ ಫ್ರೆಂಡ್, ಗುಡ್ ಮಾರ್ನಿಂಗ್. ಏನ್ ಬಲ್ಪ್ ನೋಡ್ತಾ ಇದೀಯಾ? ಕಲಾ ಕಾಣಿಸ್ತಾಳೆ ಅಂತ ತಾನೇ. ಯಾಕ್ರೋ ಕುಡ್ದು ಬಂದಿದ್ದೀರಾ? ಎಸ್ ಮಿಸ್ಟರ್ ವಿಜಿ, ನಾವು ಕುಡ್ಕೊಂಡ್ ಬಂದಿದೀವಿ.
ಯಾಕ ಗೊತ್ತಾ? ಏಯ್ ಹೇಳದೆ ಖುಷಿಗೆ ಅಲ್ವೇನಾ? ನಮ್ಗೆ ತುಂಬಾ ಖುಷಿ ಆಗಿದೆ. ಅಪ್ಪ ಅಣ್ಣ ತಮ್ಮಂದ್ರ, ಈ ಖುಷಿ ರಿಷಿನ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಬನ್ನಿ, ವಿಷಯ ಹೇಳಿ. ಇದೋ ಅಲ್ತಿಗ್ ವಿಜಯ್ ಕುಡ್ದಾಗ್ಲೇ ಇತ್ತೆ ಸತ್ಯ ಹೊರಗಡೆ ಬರೋದು. ಹೌದು ಹೌದು, ಕುಡ್ತ ಜಾಸ್ತಿ ಆದಾಗ ವಾಂತಿನೂ ಹೊರಗಡೆ ಬರುತ್ತೆ. ಅಪ್ಪ ಕುಡ್ದು ಬಂದಿರೋ ಹರಿಶ್ಚಂದ್ರರ, ನಿಮ್ ಖುಷಿ ಕಾರಣ ಆದ್ರೂ ಏನ್ ಹೇಳಿ? ನಮ್ ಖುಷಿ ಕಾರಣ ನೀಲೆ ನೀಲೆ. ನಾನು ಹೇಳ್ತೀನಿ, ಕೋಪ ಮಾಡ್ಕೋಬೇಡ, ನೆತ್ತಿ ಮೇಲೆ ಐಸ್ ಇಟ್ಕೊಂಡು ಅದೇನ್ ವಿಷಯ ಹೇಳು. ನಾನು ಈ ಬಡ್ಡಿ ಇವಾಗ ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ. ಏನಂತ? ಸೆಂಟೆನ್ಸ್ ಕಂಪ್ಲೀಟ್ ಮಾಡೋರ್ಗು ಇರೋ ಆತ್ರಿಗೆ ತವ್ರೆ, ನೀ ಹೇಳ ಗುರು. ಹೇಳಪ್ಪ. ನಿಂಗು ಕಲಂಗು ಲವ್ ಡೆವಲಪ್ ಮಾಡಿಸಿ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರಿ. ಕುಡ್ದ ಅಮಲ್ನಲ್ಲಿ ಬಾಯ್ ಬಂದಂಗ್ ಬಡಬಡಿಸ್ತಿಲ್ಲ ತಾನೆ? ಏಯ್ ನಿಜವಾಗ್ಲು ನಾವು ಕುಡ್ದಿರೋ ಬಾಟ್ಲು ಮೇಲೆ ಹಣೆ ಮಾಡಿ ಹೇಳ್ತೀವಿ, ನಿನ್ನ ಕಲ್ಲನ್ನ ಮದ್ವೆ ಮಾಡೋದೇ ನಮ್ ಗುರಿ. ನೆನ್ನೆ ರಾತ್ರಿ ನೀವು ಮಾತಾಡಿದ್ ನಿಜ ತಾನೆ? ಆಮೇಲೆ ಕುಡ್ಕುರ್ ಮಾತು ಕುಡ್ದಾಗ ಮಾತ್ರ ಅನ್ನತ್ತಾರ ಅಲ್ಲ ತಾನೆ? ಲವ್ ಮಗ, ರಾತ್ರಿ ಏನ್ ಪ್ರಾಮಿಸ್ ಮಾಡಿದ್ವೋ ಅದನ್ನೇ ಇವಾಗ್ಲೂ ಹೇಳ್ತೀವಿ. ನಿಂಗ್ ಯಾಕಪ್ಪ ಡೌಟ್? ಈಗ ಸೀದಾ ಕಲನ್ ಆಫೀಸ್ ಹೋಗ್ತೀವಿ, ನಿಮ್ಮಿಬ್ರು ಮದ್ವೆ ಬಗ್ಗೆ ಮಾತಾಡ್ತೀವಿ. ಇವತ್ತೇ ನಿಶ್ಚಿತಾರ್ಥ, ನಾಳೆನೆ ಮುಹೂರ್ತ. ನೋಡು ಬಾಂಡ್ಲಿ ಮಗಳು. ಓ ಯಾಕಿದ್ರೆ ಓಡೋ ತೊಳ್ಕೊಂಡ್ರು. ಚಪ್ಪಲಿ ನಾ ಎದುರು ನಡಿ ಧರ್ಮ ಗೊತ್ತಿಸ್ತಂದ್ರೆ ಹೊಡು 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 ಹೊಡು. ಪೂಜಾ ಗೋಪಿ, ಐ ಲವ್ ಯು ಕಣೆ. ಐ ಲವ್ ಯು ಟು ಕಣೋ. ನನ್ ಕೈಲಿ ಓಡಕ್ ಆಗಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಕಣೆ. ಸುಮ್ಮನೆ ಪೂಜಾ, ಏನಾ ಬಾಂಡ್ಲಿ ಅಂಕಲ್ ಮಗಳನ್ನ ಎತ್ತಾಕೊಂಡ್ ಹೋಗ್ತಾ ಇದ್ಯಾ? ಅದು ಹಂಗಲ್ಲಣ್ಣ, ನಾನ್ ಹೇಳೋದೊಂದ್ ಸ್ವಲ್ಪ ಕೇಳಿ. ಏಯ್ ನೀನ್ ಹೇಳಿದ್ರೆ ನಾವ್ ಕೇಳ್ಬೇಕಾ? ಕೊಟ್ಟ ಅದು ಹಂಗಲ್ಲಣ್ಣ. ಅಯ್ಯ ನಿನ್ನ ಹಂಗ ಅವ್ರಿಗೇನು ಮಾಡ್ಬೇಡಿ ಅಣ್ಣ. ಅವರು ಅವರು ಬಹುವಚನದ ಮರ್ಯಾದೆ. ಬಾ ಬಾ ಮನೆಗೆ ಹೋಗೋಣ, ಒಳ್ಳೆ ಮರ್ಯಾದೆ ಕೊಡಿಸ್ತೀನಿ ಇಬ್ರಿಗೂ. ಅಯ್ಯೋ 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 ಅಯ್ಯೋ, ನನ್ನ ಮಾನ ಮರ್ಯಾದೆ ಎಲ್ಲ ಎಕ್ಕುಟ್ಟು ಹೋಗ್ಬಿಡ್ತು. ಗಿಳಿ ತರ ಸಾಕಿ ನನ್ನ ಮಗಳನ್ನ ಯಾವಾಗಲೂ ಆರಿಸ್ಕೊಂಡು ಹೋಗ್ಬಿಟ್ಟಲ್ಲಪ್ಪ. ಪೋಸ್ಟ್ ಮಾಸ್ಟರ್ ಮನೇಲಿ ಇತ್ತು, ಪೋಸ್ಟ್ ಡಬ್ಬಾನೇ ಆರಿಸ್ಕೊಂಡು ಹೋಗ್ಬಿಟ್ನಲ್ಲಪ್ಪ. ಅಯ್ಯೇ ಸಮಾಧಾನ ಮಾಡಕ್ಕೆ ಇಷ್ಟೇ ಜನ ಬಂದಿರೋದು ನೋಡಿ. ಸ್ಪೀಡ್ ಪೋಸ್ಟ್, ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗಿ ನೀನೇನು ನಿಮ್ ಮಗಳನ್ನ ಎತ್ತಾಕೊಂಡು ಹೋಗಿದ್ದು ಈ ಪಾಪಿ? ಪಾಪಿ ಅಲ್ಲ ಗೋಪಿ, ಹಾಕ್ತಿದ್ದಲ್ಲಪ್ಪ ಬಾಂಡೆ ಅಂಕಲ್ಗೆ ಸರಿಯಾದ ಟೋಪೆ. ನನ್ನ ಮಗಳಿಗೆ ಗಂಡು ಹುಡ್ಕೊ ಅಂತ ಹೇಳಿದ್ರೆ ನೀನೇ ಗಂಡಾಗ್ಬಿಟ್ಟೇನೋ? ಕೊಟ್ಟಿದ್ದು ಏನಂತ? ಅವ್ರ ಮಗಳು ಲೂಸು, ಅವಳಿಗೆ ಗಂಡು ಸಿಕ್ಕಲ್ಲ. ಅವಳಿಗೆ ಗಂಡು ಹುಡುಕಿ ಹುಡುಕಿ ನನಗೆ ವಯಸ್ಸಾಗೋಯ್ತು. ನಿನಗೆ ಈ ಪರಿಸ್ಥಿತಿ ಬರೋದು ಬೇಡ, ನೀನೇ ಏನಾದ್ರು ಒಂದ್ ದಾರಿ ತೋರಿಸು ಅಂದ್ರು ಅದಕ್ಕೆ ಈ ದಾರಿ ತೋರಿಸ್ತೆ. ಒಳ್ಳೆ ದಾರಿ. ಅಪ್ಪ ಅಪ್ಪ, ನಾನ್ ಇವನ್ನೇ ಮದ್ವೆ ಆಗ್ತೀನಿ, ನೀನೇನ್ ಮಾಡ್ತೀಯಾ? ನೀನೇ ಹೀಗೆ ಹೇಳಿದ ಮೇಲೆ ನಾನೇನ್ ಮಾಡ್ಲಿ? ನೀನ್ ಹೀಗೆ ಇದ್ದು ಮುದುಕಿ ಆದ್ರೂ ಮದುವೆ ಆಗ್ತಿರ್ಲಿಲ್ಲ. ಗಂಡು ಒಗ್ಗೆ ಅಳಿಯಂದ್ರೆ ಇದೇನು ಬೀದಿಲೆ ನಿಂತ್ಕೊಂಡ್ಬಿಟ್ಟಿದ್ರಲ್ಲ, ಹೋಗಿ ಒಳಗೆ ಕರ್ಕೊಂಡು ಹೋಗಮ್ಮ, ಹೋಗಿ ಹೋಗಿ. ಹೋಗಿ ಹೋಗಿ ವಿಜಿ, ಎಲ್ಲಾ ಹುಡುಗರ ಹಾಗೆ ನೀನು ಒಬ್ಬ ಅಂತ ತಪ್ಪು ತಿಳ್ಕೊಂಡಿದ್ದೆ.
ನನ್ನನ್ನು ಕ್ಷಮಿಸ್ಬಿಡಪ್ಪ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಚೆಚ್ಚೆ ಪರವಾಗಿಲ್ಲ ಬಿಡಿ, ನೋಡಿ ನೀವು ನಮ್ಮ ತಂದೆ ಸಮಾನ, ಪೂಜನ್ನ ನಮ್ಮ ತಂಗಿ ಅಂದ್ಕೊಂಡು ನಾವು ಕರ್ಕೊಂಡ್ ಬಂದ್ವಿ, ಅದು ನಮ್ಮ ಕರ್ತವ್ಯ. ಬರ್ತೀವಿ ಬಂದ್ರ. ಏನು ಏನು ಇಲ್ಲಿ ಏನು ಕೋತಿ ಕುಣಿತಾ ಇದೀಯಾ? ನಿಮ್ ಮನೇಲಿ ಕತ್ತೆ ಸತ್ ಬಿದ್ರು ಅದನ್ನ ನೋಡ್ಬೇಡಿ, ಬೇರೆಯವ್ರ ಮನೇಲಿ ನೋಣ ಸತ್ ಬಿದ್ದಿದ್ರೆ ನೋಡ ಬಂದ್ಬಿಟ್ರೇನೋ. ಹೋಗ್ರಮ್ಮ, ಕೆಲಸ ಇಲ್ವಾ ನಿಮ್ಗೆ? ಹೋಗ್ರಿ ಹೋಗ್ರಯ್ಯ, ಹೋಗಯ್ಯ ಹೋಗಮ್ಮ, ಅಜಯ್ ಹೋಗು, ಬಂದ್ಬಿಟ್ರು ಹೋಗ್ರಿ ಹೋಗ್ರಿ. ನಮ್ಮ ಸಂಸಾರ ಆನಂದ ಸಾಗರ. ಅಂತೂ ಅವ್ರಿಬ್ರು ಕರ್ಕೊಂಬಂದ್ ಮನೆಗೆ ಬಿಟ್ವಿ. ಅದ್ ಸರಿ ಬ್ರದರ್, ಅವತ್ತೇನೋ ಚೆನ್ನಾಗ್ ಕೋಚ್ಕೊಂಡು ವಿಜಿಗೂ ಕಲನ್ಗೂ ಮದ್ವೆ ಮಾಡಿಸ್ತೀವಿ ಅಂತ ಒದ್ರು ಬಿಟ್ವಿ. ಆದ್ರೆ ಅವ್ರಿಬ್ರಲ್ಲಿ ಲವ್ವೇ ಮೂಡ್ತಿಲ್ವಲ್ಲೋ, ಏನ್ ಮಾಡೋದು? ಅದಕ್ಕೆಲ್ಲ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಏನೋ ಮಗ, ಅದು ಐಡಿಯಾ ಗಿಡಿ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಾರು ಪ್ಲಾನ್ ಮಾಡ್ತಿದ್ದೀರಾ? ನಿನ್ನ ಕಲನ್ ಮಧ್ಯ ಪ್ರೀತಿ ಹೇಗ್ ಮೂಡಿಸೋದು ಅನ್ನೋದನ್ನ ನಾವಿಬ್ರು ಯೋಚನೆ ಮಾಡ್ತಾ ಇದೀವಿ. ಓಹೋ, ಅದಕ್ಕೆ ನಮ್ಮ ಹತ್ರ ಒಂದ್ ಒಳ್ಳೆ ಐಡಿಯಾ ಇದೆ. ಏನಪ್ಪ ಅದು? ರೆಡ್ ರೋಸ್ ಇಸ್ ದ ಸಿಂಬಲ್ ಆಫ್ ಲವ್ ಅಂತಾರೆ. ನೀನ್ ಯಾಕೆ ಒಂದ್ ರೆಡ್ ರೋಸ್ ತಗೊಂಡು ಕಲನ್ ಆಫೀಸ್ ಹೋಗಿ ಅವಳ ಕೈ ಕೊಟ್ಟು? ಕಲಾ ಹೇಳಿ ವಿಜಯ್, ಐ ಲವ್ ಯು. ಹೌ ಡೇರ್ ಯು. ಲವ್ ಏನ್ರೋ ಇದು, ನನ್ ಲವ್ ಸಕ್ಸಸ್ ಆಗೋ ತರ ಐಡಿಯಾ ಕೊಡ್ರು ಅಂದ್ರೆ ಕಪ್ಪಾಲ ಕೊಡ್ಸ್ಕೊಂಡು ಐಡಿಯಾ ಕೊಡ್ತಿದ್ರಲ್ರು. ಲವ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಮುಂಚೆ ಯಾಕೋ ಹೋದೆ, ಹೋಗಿದ್ದೇನೋ ಸರಿ, ಐ ಲವ್ ಯು ಅಂತ ಸಡನ್ ಆಗಿ ಕೇಳಿದೆ, ಸುಮ್ನೆ ಹೊಡೆದೇ ಬಿಡ್ತಾಳ? ನಂದೇನ್ ತಪ್ಪಿಲ್ಲಪ್ಪ. ನಿನ್ ತಪ್ಪೇನಿಲ್ಲಪ್ಪ, ನೀವ್ ಐಡಿಯಾ ಕೊಡೋದು ಬೇಡ, ನಾನು ವದೆ ತಿನ್ನೋದು ಬೇಡ, ನಾನೇ ಹೋಗಿ ಅವಳ ಹತ್ರ ನನ್ ಲವ್ನ ಹೇಳ್ಕೊಡ್ತೀನಿ. ಮತ್ತಿದಲ್ಲಿ ನಮ್ಗೆ ಬ್ರೋಕರ್ಗಳ ಅವಶ್ಯಕತೆ ಇಲ್ಲ, ಬರ್ತೀನಿ. ಐಶೋಗ್ ಸಿನಿಮಾ ತೋರ್ಸೋದಕ್ಕೆ ಬ್ಲಾಕ್ ಟಿಕೆಟ್ ತಗೊಂಡಿದ್ದೀನಿ. ನಮಸ್ಕಾರ ಸರ್. ಅದು ಥ್ಯಾಂಕ್ ಯು. ಕಲಾ ಹಾಯ್. ವಿಜಯ್ ಹಾಯ್. ಹೇಳಿ ಏನಾಯ್ತು? ಅದು ಇದೇನಿಲ್ಲ. ಹೇಳಿ ವಿಜಯ್. ಏನಂದ್ರೆ ಹೇಳಿ, ಹೊರಗಡೆ ಮಾತಾಡೋಣ. ಓಕೆ. ಬರ್ತೀನಿ ಸರ್. ಮನೆ ಬಂತು. ನಾಳೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನ ಹತ್ರ ಬಂದ್ಬಿಡಿ. ಕಲಾ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನನಗ್ ಗೊತ್ತು, ಆ ವಿಷಯ ಮಾತಾಡಕ್ಕೆ ಅಂತಾನೆ ನಾಳೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನ ಹತ್ರ ಬನ್ನಿ ಅಂದಿತ್ತು. ವಿಜಯ್, ಇನ್ನೊಂದ್ ವಿಷಯ, ಬರುವಾಗ ತಪ್ಪದೆ ನಿಮ್ ಫ್ರೆಂಡ್ಸ್ ಅನ್ನು ನಿಮ್ ಜೊತೆ ಕರ್ಕೊಂಡ್ ಬನ್ನಿ. ಓಕೆ ಓಕೆ. ಅಲ್ಲ, ಲವ್ ಮಾಡ್ತಿರೋದು ನಾನು, ಪ್ರಪೋಸ್ ಮಾಡೋದು ನಾನು, ಅನ್ನೋದು ಅವಳು, ಮಧ್ಯದಲ್ಲಿ ಈ ನನ್ ಮಕ್ಳು ಯಾಕೆ? ಇರ್ಲಿ ಬರ್ಲಿ ಪಾಪ, ನನಗೆ ಹೂ ಅಂದ್ರೆ ಸಾಕು. ಏನ್ ಸಾಹೇಬ್ರು, ಇವತ್ತು ಫುಲ್ ಖುಷಿ ಮೂಡಲ್ಲಿದ್ದೀರಾ? ಹ್ಞೂ ಮಗ, ಇವತ್ತು ಫುಲ್ ಹ್ಯಾಪಿ.
ಆ ನಿನ್ ಫುಲ್ ಹ್ಯಾಪಿಗೆ ಕಾರಣ ಏನು ತಂದೆ? ಅದು ಯಾವುದು? ಅದೇ ಕಲಾ. ಕಲಾ? ಕಲಾ ನನ್ನ ಲವ್ ಮಾಡ್ತಿದ್ದಾಳೆ ಕಣ್ರೋ. ಹಾಗಂತ ಅವಳೇ ಹೇಳಿದ್ಲ? ಇಲ್ಲ. ಮತ್ತೆ ಈ ವಿಷಯ ಮಾತಾಡಕ್ಕೆ ಅಂತೇನೆ ನಾಳೆ ಬೆಳಿಗ್ಗೆ ನನ್ನ ದೇವಸ್ಥಾನದ ಹತ್ರ ಬರಕ್ ಕೇಳಿದಾಳೆ, ಜೊತೆಗೆ ನಿಮ್ಮಿಬ್ರು ಕರ್ಕೊಂಡ್ ಬರಕ್ ಕೇಳಿದಾಳೆ. ಶಿವ ಪೂಜೆ ಮಧ್ಯದಲ್ಲಿ ಕಡ್ಗೆ ಬಿಟ್ಟಂಗೆ ನಿಮ್ಮಿಬ್ರ ಮಧ್ಯೆ ನಾವ್ಯಾಕಪ್ಪ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಬಹುಶಃ ನಿಮ್ಮಿಬ್ರು ಪ್ರೀತಿಗೆ ನಾವು ಸಾಕ್ಷಿಯಾಗಿರ್ಲಿ ಅಂತ. ಇರ್ಬೋದು ಇರ್ಬೋದು, ಯಾಕಂದ್ರೆ ಈಗಿನ ಕಾಲದಲ್ಲಿ ಲವ್ ಮಾಡಿ ಕೈ ಕೊಡೋರು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ನಿಮ್ಮಿಬ್ರು ಸಾಕ್ಷಿ ಆಗ್ಕರದಿರ್ಬೋದು. ಸರಿ, ಎಷ್ಟೊತ್ತಿಗೆ ಬರಕ್ ಕೇಳಿದಾಳೆ? ಶಾರ್ಪ್ 9. ರಾಜಾದಿ ರಾಜಾಯ ಪ್ರಸಹ್ಯ ಸಾಹಿನೇ ಏ ನಮೋ ಎಲ್ಲೋ ಬರ್ಲೇ ಇಲ್ಲ. ಟೈಮು ಟೈಮು, ಏ ನಾವೇನೋ ಆತ್ರಿಗೆಟ್ಟವರು, 8:30 ಬಂದು ನಿಂತಿದ್ದೀವಿ. ಅವಳು ಕೊಟ್ಟಿರೋ ಟೈಮು 9:00. 9:00 ಇದ್ರೆ ಆಕ್ಯುರೇಟ್ 9:00. ಅಲರ್ಟ್. ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಲಮ್ಮ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿ. ಓಹೋ, ಸರ್ವೇ ಜನ ಸುಖಿನೋ ಭವಂತು. ವಿಜಯ್, ಈಗ ಹೇಳಿ, ನೀವೇನೋ ಹೇಳಬೇಕು ಅಂತಿದ್ರಲ್ಲ? ಬೆಟ್ಟ ಗುಡ್ಡಗಳು ಆವರಿಸಿಕೊಂಡಿರೋ ಪ್ರದೇಶ ಈ ನಗರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಪಾಳ್ಯ ಅನ್ನೋ ಒಂದು ಗ್ರಾಮ ಇದೆ, ಅದೇ ನನ್ನ ಊರು. ಇಡೀ ಊರು ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳನ್ನ ನಂಜುಂಡ ಮಾರ್ತಾಂಡ ಅನ್ನೋ ಇಬ್ರು ಅಣ್ಣ ತಮ್ಮಂದರು ತಮ್ಮ ಮುಷ್ಟಿಲಿ ಹಿಡಿದಿಟ್ಕೊಂಡಿದ್ದಾರೆ. ಈ ಊರು ಸುತ್ತ ಏಳಳ್ಳಿಗೂ ಮಣ್ಣು ಅಂದ್ರೆ ಮಾರ್ತಾಂಡ ಅಂದ್ರೆ ನಾನು, ಇಲ್ಲ ಅಳ್ಳ ಹೂಗಳು ಅಂದ್ರೆ ಹೆಣ್ಗಳು. ನಮ್ಮಣ್ಣ ನಂಜುಂಡನ ಪಾದ ಪೂಜೆಗಷ್ಟೇ ಮೀಸಲು.
ಕಳ್ಸ್ಕೊಳ್ರ ಲೈ. ಓ, ಈ ಊರಿನ ಇಬ್ಬರನ್ನ ಗಂಡಸ್ರು? ಹೌದು ಕಣ ಲೈ. ಈ ಊರಿನ ಜನ ಹೆಣ್ಣು ಹೊನ್ನು ಮಣ್ಣನ್ನ ನಮ್ಮ ವಂಶಕ್ಕೆ ಅಡ ಇಟ್ಟಿದ್ದಾರೆ ಕಣ. ಇನ್ನೊಂದ್ ಸರಿ ನೀವು ಈ ಊರಲ್ಲಿ ಕಾಣಿಸ್ಕೊಳ್ಳಿ, ಅಣ್ಣ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ನಿನ್ ಯಾವ ಸುಮ್ಮನೆ ದೊಣ್ಣನ ಕಣೋ, ನಮ್ ದಾರಿಗೆ ಅಡ್ಡಗಾಲ ಆಗ್ದಂಗೆ ಒಂಟಗೋ. ಏನು ಬೊಗಳದಿಯ ಬಟ್ಟಿ ಮಗನೇ? ಅವರಿಬ್ಬರಲ್ಲಿ ಹೋಗಿದಾರ ತಾನೆ? ಹೋಣ. ನಿಂತ್ಕೋ. ಓಹೋ, ಹೆಣ್ಣು ಅಂದ್ರೆ ನಿಮ್ಮಣ್ಣ ನಂಜುಂಡ, ಮಣ್ಣು ಅಂದ್ರೆ ನೀನು ಮಾರ್ತಾಂಡ. ನೀವಿಬ್ರು ಏನು ಈ ಊರಿನ ಪಾಳ್ಯಗಾರ? ಹೌದು, ನಾವು ಈ ಊರಿನ ಪಾಳ್ಯಗಾರ. ನಮ್ ದಾರಿಗೆ ಅಡ್ಡ ಬರಬೇಡ, ಅನ್ಯಾಯವಾಗಿ ಸರ್ವನಾಶ ಆಗೋಗ್ತೀಯ. ಶಟಪ್. ನಿಮ್ ಅಟ್ಟಹಾಸನ ಮಟ್ಟ ಹಾಕಕ್ಕೆ ನನ್ ಸಿಟಿಲಿ ಓದಿ ಈ ಊರಿಗೆ ಬಂದಿರೋದು. ಈ ಹೆಣ್ಣನ್ ಬಲಿ ಕೊಡಕ್ ಹೊರಟಿದ್ಯಲ್ಲ, ನಿನಗಷ್ಟು ಧೈರ್ಯ ಇದ್ರೆ ನನ್ನನ್ ಮುಟ್ ನೋಡು, ಸುಟ್ಟು ಹೋಗ್ಬಿಡ್ತೀಯ. ಬಾಮ ಈ ಕಡೆ. ಏ ಹೋಗಲೇ.
ಪೂಜಾರಿ. ಏ ಪೂಜಾರಿ, ಮಂಗಳಾರತಿ ಮಾಡೋದಕ್ಕೆ ಕೈ ಇರ್ಬೇಕೋ ಬೇಡವೋ? ದೊಡ್ಡವ್ರು ಬರ್ದೆ ಹೆಂಗೋ ಮಂಗಳಾರತಿ ಮಾಡ್ತೀನಿ ನೀನು? ಸರ್, ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರದ ಭೂಮಿ. ಹಾ, ಅದೆಲ್ಲ ಸರ್ಕಾರದ ಜಮೀನು. ಆ ಜಮೀನ ಬಡವರಿಗೆ ಅಂತ ಬಿಟ್ಕೊಟ್ಟಿದ್ವಿ, ನಿವೇಶನಕ್ಕೆ ಅಂತ. ಈ ಕಡೆ ಜಮೀನು ಸ್ಮಶಾನಕ್ಕೆ ಅಂತ ಬಿಟ್ಟಿದ್ವಿ, ಈ ಕಡೆದು ಪಂಚಾಯತಿಗೆ ಅಂತ ಬಿಟ್ಟಿದ್ವಿ. ಇದನ್ನೆಲ್ಲ ಯಾರು ಸ್ವಂತಕ್ಕೆ ಬಳಸ್ಕೊಳಕ್ ಸಾಧ್ಯ? ಮಾತಾಡ. ಏನಣ್ಣ ಇದು? ನೋಡ ಬಾ. ಏನು ಉತ್ಸವ ನೋಡಕ್ ಬಂದ್ರೋ ಅಳ್ತೆ ಮಾಡಕ್ ಬಂದ್ರೋ? ಇಲ್ಲ ಜಮೀನ್ದಾರೆ, ಈ ಲ್ಯಾಂಡ್ ಅಕ್ವಿಜಿಷನ್ ಚೆಕ್ ಮಾಡಕ್. ಏ ಮಾತಾಂಡ, ಇದು ನಿನ್ ವಿಷಯ, ಏನ್ ವಿಚಾರಿಸ್ಕೋ. ಏನ್ ವಿಷಯ? ಸರ್ಕಾರ ಬಡವರಿಗೋಸ್ಕರ ಇಟ್ಟಿರೋ 25 ಎಕರೆ ಜಮೀನಲ್ಲಿ 20 ಎಕರೆ ನೀವು ಉಪಯೋಗಿಸ್ಕೊಂಡು 5 ಎಕರೆ ಬಿಟ್ಟಿದ್ದೀರ. ಇದು ಕಾನೂನು ಪ್ರಕಾರ ತಪ್ಪಾಗತ್ತೆ. ಅಷ್ಟನ್ನಾದ್ರೂ ಬಿಟ್ಟಿದೀವಲ್ಲ, ಅದಕ್ಕೆ ನೀನು ನಿನ್ನ ಸರ್ಕಾರ ಖುಷಿ ಪಡಬೇಕು. ಅದನ್ನ ಯಾಕೆ ಬಿಟ್ಟಿದೀವಿ ಗೊತ್ತಾ? ಈ ಊರಿನ ನಾಯಿಗಳೇನಾದ್ರೂ ಸತ್ತರೆ ಊತಾಕೋಕೆ ಅಂತ. ನೋಡು, ಈ ಊರಲ್ಲಿ ನಾವೇ ಸರ್ಕಾರ, ರಾಜಕೀಯ ರಾಜಕಾರಣ. ನಾವು ಮಾಡಿದ್ದೇ ಕಾನೂನು, ನಾವಿಟ್ಟಿದ್ದೇ ಶಾಸನ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಜಾಗ ಖಾಲಿ ಮಾಡು. ಏನೋ ಮಾದ, ನಮ್ ಚಿಕ್ಕಿ ಮಾವನೇ ನೋಡಿ, ಮೂಲೆ ಮನೆ ಅವನು. ಇರ್ಲಿ ಬಿಡು, ಅವನು ಗುಟ್ಟೆ ಹೊಲ್ದತ್ರ ಜಮೀನ್ ಉಳ್ತಾವನೆ. ಇವನ್ ಓಸಿ ಅಲ್ಲಿಗೆ ಕಳಿಸ್ಬಿಡಿ ಬುದ್ಧಿ. ನೀ ನನ್ ಏನಂತ ತಿಳ್ಕೊಂಡಿದ್ಯೋ? ಅದ್ಯಾಕಂಗಂತೀರ ಬುದ್ಧಿ? ಈ ಕಾಗ್ಜಾಗ ಇದ್ದೆ ಅಲ್ಲ, ಈ ಪೋಸ್ಟ್ ಅಲ್ಲಿ ಕಳಿಸ್ಬಿಡ್ತೀರಾ? ಇದನ್ನ ಹಂಗೆ ಕಳಿಸ್ಬಿಡಿ ಬುದ್ಧಿ. ಒಂದ್ ಕೆಲಸ ಮಾಡು, ನೀನು ಹಿಂತಿರ್ಕೊಂಡು ಇಲ್ಲಿಂದ ಸೀದಾ ವೀರಭದ್ರ ದೇವಸ್ಥಾನದ ನಡ್ಕೊಂಡು ಹೋಗು. ಅಲ್ಲಿ ಬಲಗಡೆ ತಿರ್ಕೊಂಡು 2 ಕಿಲೋಮೀಟರ್ ನಡ್ಕೊಂಡು ಹೋಗಿ, ಅಲ್ಲಿಂದ ಎಡಗಡೆ ತಿರ್ಕೊಂಡು 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ, ಅಲ್ಲಿ ನಿಂತ್ಕೊಂಡು ಚಿಕ್ತಿಮ್ಮ ಅಂತ ಕೂಗು. ಅವನ್ ಬಂದು ಇದನ್ನ ಈಸ್ಕೊಂಡು ಹೋಗ್ತಾನೆ. ಅಯ್ಯೋ, ನನಗೆ ತಲೆಗೆ ಒಳ್ಳಿಲ್ಲ ಬುದ್ಧಿ. ಇದ್ರೆ ಅಲ್ವೇ ಗೊತ್ತಾಗೋದು. ಸರಿ ಬುದ್ಧಿ, ಬರ್ತೀನಿ. ಆಯ್ತಾಯ್ತಾಯ್ತಾಯ್ತು, ಇಲ್ಲಿ ತಗೊಂಡು ಹೋಗೋ ಇದನ್ನ. ಅಯ್ಯೋ, ಮರ್ತೆ ಹೋಯ್ತಾರ ಬುದ್ಧಿ. ಮೇಷ್ಟ್ರು ಒಳ್ಳೆ ಐಡಿಯಾ ಹೇಳಿರು. ಅಪ್ಪ ಭಗವಂತ, ಈ ಜನಗಳಿಂದ, ಈ ಊರಿಂದ ನನಗೆ ಯಾವತ್ತಪ್ಪ ಮುಕ್ತಿ? ಅಯ್ಯೋ, ಏನ್ ಮಾಡೋದು, ಇರೋ ತನಕ ಹೆಣಗಾಡ್ಬೇಕಲ್ಲ. ಕಾಯಕವೇ ಕೈಲಾಸ. ಬುದೆ ಬುದೆ, ಯಾರು ಒಸೆ ಬನ್ನಿ ಬುದೆ. ಆ ಬಂದೆ ಬಂದೆ ಬಂದೆ. ಓಹೋ, ಕರಿಯ ಒಸೆ ಇಳಿಸ್ಕೊಳ್ಳಿ ಬುದೆ. ಏನೋ ಇದು, ತೆಂಗಿನಕಾಯಿ ಬುದೆ? ನನಗೆ ತಂದ? ಹೌದು. ಅಲ್ಲ ಬುದೆ, ನಮ್ಮಪ್ಪ ತಿರುಪತಿ ತಿಮ್ಮಪ್ಪಂಗೆ ಅರಕೆ ಹೊತ್ಕೊಂಡಿದ್ದೆ, ಅದಕ್ಕೆ ತಂದೆವನಿ. ಕಳಿಸ್ಕೊಡಿ. ಹಾಕ್ತೀನಿ ನೋಡು. ಏಯ್, ಇದನ್ನೇನ್ ಪೋಸ್ಟ್ ಆಫೀಸ್ ಅಂತ ತಿಳ್ಕೊಂಡಿದ್ದೀರೋ, ಲಾರಿ ಪಾರ್ಸಲ್ ಆಫೀಸ್ ಅಂತ ತಿಳ್ಕೊಂಡಿದ್ದೀರೋ? ಅದ್ಯಾಕ ಬುದ್ಧಿ ಹಂಗ್ ರೇಗ್ತೀರಾ? ಹೋದ್ಸಲ 50 ರೂಪಾಯಿ ಮನಿ ಆರ್ಡರ್ನ ಕಳ್ಸ್ಕೊಟ್ಟಿಲ್ಲವಾ? ಹಂಗೆ ಇವನು ಕಳ್ಸ್ಕೊಡಕ್ಕಾಗಲ್ವಾ? ಅದು ಜಾಸ್ತಿ ಕರಿಬಿಡಿಬೋದೆ, ಇರೋ ಉದ್ರಕವೆ. ಸರಿ, ಕಳ್ಸ್ಕೊಡ್ತೀನಿ, ಇದನ್ನ ತೆಗ್ದು ಅಲ್ಲಿಡು, ಹೋಗು. ಬುದೆ ಓಸೆ ಎತ್ಕೊಳ್ಳಿ ಬುದೆ. ಬೇಡ ಬೇಡ, ಇದಿಲ್ಲೇ ಇರ್ಲಿ, ನಾನ್ ಕಳ್ಸ್ಕೊಡ್ತೀನಿ. ಕಳ್ಸ್ಕೋ, ಇಲ್ಲಿದ್ರೆ ತಿರುಪತಿ ಪಾಪ ಸುಮ್ಕೆ ಬಿಡಕ್ಕಿಲ್ಲ. ಕಳ್ಸ್ಕೊಡ್ತೀನಿ, ಹೋಗೋ.
ಅಯ್ಯೋ ತಿರುಪತಿ ತಿಮ್ಮಪ್ಪ ಶ್ರೀಮದ್ ರಮಾರಣ ಗೋವಿಂದ ಗೋವಿಂದ. ಅಯ್ಯೋ ಈ ಜನಗಳ ಹತ್ರ ಹೆಂಗಪ್ಪ ನಾನ್ ಕಾಲ ಕಳಿಯೋದು. ಅಯ್ಯೋ ಆದಷ್ಟು ಬೇಗ ಟ್ರಾನ್ಸ್ಫರ್ ತಗೋಬೇಕು ನಾನು. ಅಂಕಲ್ ಬಾಬಾ. ಓ ಕಲಾ ಬಾಮಾ ಬಾ, ನೀನೊಬ್ಬಳೆ ಕಣಮ್ಮ ಈ ಊರಲ್ಲಿ ನನಗೆ ಟೆನ್ಷನ್ ಕೊಡದೆ ನೋಡು. ಯಾಕೆ ಅಂಕಲ್ ಬೆಳಬೆಳಗ್ಗೆನೆ ಟೆನ್ಷನ್? ಏನಂತ ಹೇಳಮ್ಮ, ಒಬ್ಬ ಬರ್ತಾನೆ ಹಾರೆ ಸಲ್ಕೆನ ಕಳಿಸ್ಕೊಡು ಅಂತಾನೆ, ಇನ್ನೊಬ್ಬ ತೆಂಗಿನಕಾಯಿ ತರ್ತಾನೆ ತಿರುಪ್ತಿ ತಿಮ್ಮಪ್ಪನ ಕಳಿಸ್ಕೊಡು ಅಂತ ಹೇಳ್ತಾನೆ. ಏನ್ ಈ ಜನಗಳಿಗೆ ಬುದ್ಧಿ ಇಲ್ವೋ ನನಗ್ ಬುದ್ಧಿ ಇಲ್ವೋ, ನನಗಂತೂ ಸಾಕಾಗೋಗಿದೆಮ್ಮ. ಇರ್ಲಿ, ನಿನಗೇನ್ ಬೇಕಾಯ್ತಮ್ಮ? ಪೋಸ್ಟ್ ಕಾರ್ಡ್ ಬೇಕು. ಅಜ್ಜ ಅಜ್ಜಿ ಅನಾಥಾಶ್ರಮದ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೇನಮ್ಮ? ಎಲ್ಲರೂ ಚೆನ್ನಾಗಿದ್ದಾರೆ ಅಂಕಲ್. ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರ? ಏನಂತ ಹೇಳಮ್ಮ, ಕಟ್ಕೊಂಡಿರೋ ಹೆಂಡತಿ ಲೂಸು, ಹುಟ್ಟಿರೋಳು ಲೂಸು, ಈ ಊರಿನ ಜನನು ಲೂಸು, ಇವ್ರನ್ನೆಲ್ಲ ಕಟ್ಕೊಂಡು ನನ್ನ ತಲೆ ಕಿತ್ತೋಗಿರೋ ಎಮ್ಒ ಫಾರಂ ಆಗಿದೆ ಅಮ್ಮ. ನೀವು ತುಂಬಾ ತಮಾಷೆ ಮಾಡ್ತೀರ. ನಿನಗೇನೋ ತಮಾಷೆ ಅಮ್ಮ, ನನಗೆ ತಾನೇ ಪ್ರಾಣ ಸಂಕಟ. ಸರಿ ನಾ ಬರ್ತೀನಿ. ಆಯ್ತಮ್ಮ ಆಯ್ತು. ಏ ಸರಿಯಾಗಿ ಟೈಟ್ ಮಾಡ್ಲಾ ಬೂಚ್ಗಳನ್ನ. ಏನಣ್ಣ ಇದು? ಇದ ಸಕ್ಕತ್ ಶ್ರಾಂಕಣ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ. ಹಂಗಂತೀಯ? ಕಾಳಿಂಗ ಏನು ಇದು? ಒಳ್ಳೆ ತೀರ್ಥ ಆಗ್ದಂಗ ಹಾಕ್ತಾ ಇದೀಯಾ? ಹಾಕ ಸ್ವಲ್ಪ ಜಾಸ್ತಿ. ಸ್ವಾಮಿ ಸ್ಪಿರಿಟ್ ಇದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಹೇಳಿ? ಏನ್ಲಾ ಆಗ್ತದೆ, ಸ್ವಲ್ಪ ವಾಲಾಡ್ತಾರೆ ಅಷ್ಟೇ. ವಾಲಾಡ್ದ್ರೆ ನನ್ ಸರಿ ಬುದ್ಧಿ, ಹೊಟ್ಟೆ ಕಂದ್ಬಿಟ್ರೆ ಏನ್ ಮಾಡ್ತೀರಾ? ಏನಾದ್ರೂ ಆಗ್ಲಿ ನೀನ್ ಹಾಕೋ. ನಮಗ್ ಯಾಕೆ ಬೇಕು ಬುದ್ಧಿ? ಅವ್ರ ಹೆಣ್ರು ಮಕ್ಳು ಶಾಪ. ಏನ್ ಶಾಪನು? ನಾನಿಲ್ವಾ? ನೀನ್ ಹಾಕೋ. ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ ಬುದ್ಧಿ. ಲೈ ಹೇಳದಷ್ಟು ಕೇಳೋ, ಹಾಕೋ. ಸ್ವಾಮಿ ದೇವನೆ ಲೋಕಪಾಲನೆ, ತೇ ನಮೋಸ್ತು ನಮೋಸ್ತು ತೇ. ಸ್ವಾಮಿ ದೇವನೆ ಲೋಕಪಾಲನೆ ನಮೋಸ್ತು ತೇ ಲೋಕಪಾಲನೆ. ಲೇ ಮುದುಕ, ನಾನಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ ಅಲ್ಲ? ನನ್ನ ಪ್ರಾಣ ಹೋದ್ರು ಈ ಜಾಗದಲ್ಲಿ ಒಂದಡಿ ಕೂಡ ನೀನು ಕೊಡಲ್ಲ. ನನ್ ಒಂದಡಿ ಬೇಕಾಗಿಲ್ಲ. ಮತ್ತೆ ಆರಡಿ ಮೂರಡಿನಾ? ಆರಡಿ ಮೂರಡಿ ಅಲ್ಲೇ ಹಳ್ಳ ತೆಗೆದು ನಿನ್ನ ಇವರೆಲ್ಲರೂ ಊತ ಹಾಕ್ಬಿಡ್ತೀನಿ ನೋಡ್ತಾ ಇರೋ. ಅದು ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಹಿಡ್ದಿರಕ್ಕಿನ ಸ್ವಲ್ಪ ಬಿಗಿ ಮಾಡಿದ್ರೆ ಸೀದಾ ಶಿವನ್ ಪಾದ ಸರ್ಕೊಂಡ್ಬಿಡ್ತೀಯಾ? ಬಿಡ್ತೀನಿ ಮುದ್ಕಿ, ಈ ಜಾಗದಲ್ಲಿ ಬಿಟ್ಕೊಡಕ್ ಹೇಳು. ಯಾಕೋ ಯಾಕೋ ದಿನ ಬಂದ ಮುಂದ್ ಕಾಡ್ತೀಯ? ನೀನು ಉದ್ಧಾರ ಆಗಲ್ಲ ಕಣೋ, ನೀನು ಉದ್ಧಾರ ಆಗಲ್ಲ. ಮರ್ಯಾದಿಂದ ಜಾಗೃತ ಪತ್ರ ಕೊಟ್ಟು ಜೀವ ಉಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಎಲ್ರು ಇಲ್ಲ ಬೆಂಕಿ ಇಟ್ಟು ಸುಟ್ಟಾಕ್ಬಿಡ್ತೀನಿ. ತಾತ ಏನಾಯ್ತು? ಆ ಮಾರ್ತಾಂಡ ಬಂದಿದ್ದಮ್ಮ, ಈ ಜಾಗ ಬೇಕು ಅಂತ ಕೇಳ್ದ, ಆಗೋಲ್ಲ ಅಂತ ಹೇಳಿದೆ. ನೋಡಮ್ಮ ಹೀಗೆಲ್ಲ ಮಾಡ್ಬಿಟ್ಟು ಹೋಗಿದ್ದಾನೆ. ಎಲ್ಲಿಗಮ್ಮ? ನಿಮ್ ಮೇಲೆ ಕೈ ಮಾಡ್ದ ರಾಕ್ಷಸನ ಹತ್ರ ಹೋಗಿ ಏನ್ ಮಾಡ್ತೀಯಮ್ಮ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಬೇಡಮ್ಮ, ದುಷ್ಟನ್ ಕಂಡ್ರೆ ದೂರ ಇರುವಂತ ದೊಡ್ಡವ್ರು ಹೇಳಿದ್ದಾರೆ. ಬೊಗ್ಳೋ ನಾಯಿ ಹೆದರ್ಕೊಂಡು ಓಡೋದ್ರೆ ಅಟ್ಟಿಸ್ಕೊಂಡ್ ಬಂದ್ ಕಚ್ಚುತ್ತೆ, ಆದ್ರೆ ಅದೇ ನಾಯಿ ಕೈಗೊಂದ್ ಕಲ್ ತಗೊಂಡ್ ಬೀಸಿದ್ರೆ ಬಾಲ ಮುದ್ರಕೊಂಡ್ ಓಡ್ ಹೋಗುತ್ತೆ. ಈ ಊರೇ ಅವ್ರ ಕಂಡು ಹೆದರ್ಕೊಳ್ಳುವಾಗ ನೀನ್ ಒಬ್ಳೆ ಏನಮ್ಮ ಮಾಡ್ತೀಯ? ಬೇಡಮ್ಮ ಬೇಡ. ಬೇಡವ, ಅವನು ಏನ್ ಮಾಡೋಕ್ಕೂ ಏಸೋದಿಲ್ಲ. ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡ್ಬಿಟ್ರು, ಈಗ ಉಳ್ದಿರೋದು ಇದೊಂದೇ ಆಸರೆ. ಇದನ್ನೂ ಕಿತ್ಕೊಂಡ್ಬಿಟ್ರೆ ಹೇಗಜ್ಜಿ? ನಮ್ಗೆ ಈ ಜಾಗ, ಈ ಆಶ್ರಮ ಯಾವುದೂ ಬೇಡ. ನಾವೆಲ್ಲಾದ್ರೂ ದೂರ ಹೋಗಿ ಬದುಕನ್ನ ನಡೆಯವ? ಅಜ್ಜಿ, ಈ ಜಾಗ ಬೇಡ ಅಂದ್ರೆ ಈ ಮಕ್ಕಳನ್ನೆಲ್ಲ ಏನ್ ಮಾಡೋಣ ರೀ? ಈಗ ಏನ್ ಹೇಳ್ತೀರಾ? ಸರಿ ಅಮ್ಮ, ಈ ಜಾಗ ಬಿಟ್ಕೊಡೋದು ಬೇಡ. ಉಸಿರಿರೋವರೆಗೂ ಹೋರಾಟ ಮಾಡೋಣ, ಈ ಜಾಗ ಮಾತ್ರ ಬಿಟ್ಕೊಡೋದು ಬೇಡ.
ಲೇ ನಾಗ, ನನ್ನ ಮಗನೇ ಫುಲ್ಲಾಗಿ ಉಯ್ಕೊಂಡ್ಬಿಟ್ಟಿದೀಯಾ. ಈ ರಾತ್ರಿ ಚಳಿಲಿ ಸುಮ್ಮನೆ ಯಾಕೆ ಇಲ್ಲಿ ಜಗಲಿ ಮೇಲೆ ಮಲ್ಕೊಂಡ್ಬಿಟ್ಟು ಹೊತ್ತೊಂಡ ಮೇಲೆ ಹೊರಟೋಗ್ಬಿಡು. ಇಲ್ಲ ಕಣೋ, ನಾನು ಹೆಂಡತಿ ಬೈತಾಳ ಹೋಗ್ಬೇಕು. ಏ ಕುಡುಕು ಮಗನೇ, ಇಲ್ಲಿ ಮೋರಿಗವೆ ಇದೆ ರಪ್ಪ ಅಂದ ಕಟ್ರಿಗೆ ಬಿದ್ದ್ಬಿಟ್ಟಿದ್ಯಾ ಮತ್ತೆ ಅಯ್ಯೋ ಏನ್ ಹೇಳಿದೆ ಜನಕ್ಕೆ, ಕುಡಿಬೇಡ ಕುಡಿಬೇಡ ಆದ್ರೆ ಕುಡು ಸಾಯ್ತಾರೆ. ನಾವು ನೋಡಪ್ಪ ಎಷ್ಟೇ ಕುಡಿದ್ರು ಕರೆಕ್ಟ್ ಆಗಿ ಮನೆಗೆ ಬಂದ್. ರಾಜೇ, ಏ ರಾಜೇಶ್ವರಿ, ಏಳು ರಾಜೇಶ್ವರಿ, ರಾಜೇ ಇಲ್ಲಿದ್ಯಾ ಮಲಗವ್ರ? ಆ ಹಾ ಹಾ, ಪತಿ ನೀನೆ ಕಣೆ, ಗಂಡ ಬರ್ತವನೆ ಅಂತ ಬಿಟ್ಟು ಕಣ್ಣು ಬಿಟ್ಕೊಂಡು ನಾನು ಬರೋ ದಾರಿನೇ ಕಾಯ್ಕೊಂಡಿದ್ದೀಯಲ್ಲ ನೋಡು. ಆ ಆಳ ಸ್ಪೀಟ್ ಕುಳಿಬಿಟ್ಟು ಹೊಟ್ಟೆಲ್ಲ ಪಗ ಪಗ ಅಂತಿದೆ ಕಣೆ, ಏನಾರು ಊಟಕ್ಕಿದ್ರೆ ಆಗ್ಬಿಡ್ ಬಾ ಬಾ. ಉಣ್ಣಕ್ಕಿಕ್ಬೇಕಾ ನಿನ್ಗೆ? ಏನ್ ತಂದಾಕಿದೆ ಅಂತ ಉಣ್ಣಕ್ಕಿಕ್ಲಿ? ಆ ಮಕ್ಳು ಹಸ್ಕಂಡ್ ಮಲ್ಗವೆ, ಪರಿಜ್ಞಾನ ಆಯ್ತಾ ನಿನ್ಗೆ? ಬೇಡ ಬೇಡ ಅಂದ್ರು ಕುಡ್ಕೊಂಡ್ಬರ್ತೀಯ, ಆಳ ಕೆಲ್ಸ ಬಿಟ್ಬಿಡು ಅಂದ್ರೆ ಕೇಳಕ್ಕಿಲ್ಲ. ನಿಂಗೇನಾರು ಹೆಚ್ಚು ಕಮ್ಮಿ ಆದ್ರೆ ಆ ಮಕ್ಳಿಗೆ ನನ್ಗದು ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯ? ನಮ್ಗಿಂತ ಅಲ್ಕಟ್ ಗೌಡನೇ ಹೆಚ್ಚಾಗುತ್ತ ನಿನ್ಗೆ? ಏಯ್, ನನಗೇನ್ ಬೇಕಾದ್ರು ಅನ್ನು, ನಮ್ ಯಜಮಾನ್ರಿಗೆ ಏನಾದ್ರು ಅಂದೆ ಸಾಯ್ಸಾಕ್ ಬಿಡ್ತೀನಿ. ಯಾಕ ಅನ್ಬಾರ್ದು, ನಮ್ ಸಂಸಾರ ಹಾಳ್ ಮಾಡ್ತಿರೋ ಆ ಗೌಡನ್ ಸಂಸಾರ ಶರ್ಮ ನಾಶ ಆಗೋಗ್ಲಿ. ಯಾಕಪ್ಪ ದಿನಾಗ್ಲೂ ಅವ್ವಂಗೆ ಕುಡ್ಕೊಂಬಂದು ಕುಡ್ಕೊಂಬಂದು ಹೊಡಿತೀಯಾ? ಕುಡಿಯೋದ್ ಬಿಟ್ಬಿಡಪ್ಪ. ಸ್ಕೂಲಲ್ಲಿ ಎಲ್ರು ನನ್ನ ಕುಡುಕನ್ ಮಕ್ಳು ಕುಡುಕನ್ ಮಕ್ಳು ಅಂತ ಆಡ್ಕೋತಾರೆ ಅಪ್ಪ. ಕುಡಿಯೋದು ಬಿಟ್ಬಿಡು, ಕೆಲ್ಸಕ್ ಹೋಗೋದು ಬಿಟ್ಬಿಡು, ಇಲ್ಲಾಂದ್ರೆ ನಮ್ಮ ಕತ್ತಿ ಸಿಕ್ಸ ಬಿಡಪ್ಪ. ನೋಡು, ಇವತ್ತಿಂದ ನಿನ್ ಮೇಲಾಡೆ, ನಿಮ್ಮ ಅಮ್ಮನ ಮೇಲಾಡೆ, ಹುಟ್ಟಿ ಮೇಲಾಡೆ, ನಾನೇ ಕೆಲ್ಸನ ಬಿಟ್ಬಿಡ್ತೀನಿ. ನಾವೆಲ್ಲರೂ ದೂರ ಹೊರಟೋಗ್ಬಿಡೋಣ, ನಮಗೆ ಆ ಕೆಲ್ಸ ಬೇಕಾಗಿಲ್ಲ. ಮಕ್ಳೇನಾದ್ರು ತಿಂದಾಗ ಮನೆಯಾಗಿ ಏನಿರ್ಲಿಲ್ಲ, ಒಂದಿಷ್ಟು ಹಾಗೆ ಹಸಿಟ್ಟಿತ್ತು, ಅದನ್ನೇ ಗಂಜಿ ಮಾಡಿ ಇಬ್ರಿಗೂ ಕುಡಿಸ್ತೀನಿ. ಏ ರಾಜೇ, ನೀನ್ ಅಡ್ಬೇಡ, ನಾನು ಈಗಲೇ ಹೋಗ್ಬಿಟ್ಟು ಅವ್ರಿಗೆ ಹೊಟ್ಟೆ ತುಂಬ ಊಟಕ್ಕೆ ತರ್ತೀನಿ. ಹಾಗೆ ಹೋಗ್ಬಿಟ್ಟು ನಾನು ಈ ಕೆಲ್ಸಕ್ಕೆ ಬರಲ್ಲ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ಬಿಡು ಬರ್ತೀನಿ. ಬೇಡಕ್ಕಂದ ಅಳ್ಬಾರ ಪುಟ್ಟಿ, ಬಂದೇ ಇರು ಬಂದೇ ಇರು. ಸಾರು ಬೇಗ ಬಂದ್ಬಿಡು. ದಣಿ ಯಾವನ್ನವನು? ನಾನ್ ದಣಿ ಕಾಳಿಂಗ. ಓ, ಇರು ಬರ್ತೀರಿ. ಏನ್ಲ ಕಾಳಿಂಗ, ಇಷ್ಟೊತ್ನಾಗ ನೀನ್ ಯಾಕ್ಲ ಬರಕ್ ಹೋದ? ಹೋಗಿದ್ದೆ ದಣಿ, ತೋಟದ ಮನೆಯಲ್ಲವ್ರೆ ಅಂತ ತಿಮ್ಮ ಹೇಳ್ದ, ಅದಕ್ಕೆ ಬಂದೆ ದಣಿ. ಏನ್ ವಿಷಯ ದಣಿ? ನಾನು ಇನ್ಮೇಲೆ ಕೆಲ್ಸ ಮಾಡಕ್ಕಿಲ್ಲ. ತೋಟದ ಜಾಸ್ತಿಯಾಗಿ ಏನೇನೋ ಒದ್ರತಾ ಇದೆಯಾ? ಅಯ್ಯೋ, ಬೆಳಿಗ್ಗೆ ಬಾವು ಮಾತಾಡೋಣ. ಕುಡಿತು ಅನ್ನ ದಣಿ, ನಾನು ಕುಡಿಯಕ್ಕೆ ಇಲ್ಲ, ಇನ್ಮೇಲೆ ನಾನು ಕೆಲ್ಸ ಮಾಡಕ್ಕೆ ಇಲ್ಲ. ಹಂಗಂತ ನನ್ನ ಹೆಂಡ್ರು ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಟ್ಟು ಬಂದಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ದಣಿ, ನಮ್ಮ ಸರಕುಡ್ದು ಪಕ್ಕದಲ್ಲಾಗೆ ಹೆಂಡ್ತಿನ ಡಮಾರಂತೆ. ಹಾ,
ಕೇಳಿದ್ರಾ 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 ದಣಿ, ನಾನು ಅವತ್ತೇ ಬಡ್ಕಂಡೆ ಈ ಸ್ಪಿರಿಟ್ ಜಾಸ್ತಿ ಹಾಕದ್ ಬೇಡ ಅಂತ. ಉಯ್ ಉಯ್ ಅಂತ ಉಂಚಿಸಿದ್ರಿ, ಈಗ ನೋಡಿ ಹೆಂಗಾಗೋಯ್ತು. ನೀನ್ ಯಾಕೆ ಹೆದರ್ತೀಯೋ? ಭೂಮಿ ಮೇಲೆ ಸ್ವಲ್ಪ ಭಾರ ಕಡಿಮೆ ಆಯ್ತು ಅಂತ ಖುಷಿ ಪಡು. ತಕ್ಕಳಪ್ಪ, ಈ ವಿಷಯ ಪೊಲೀಸ್ನವ್ರು ಗೊತ್ತಾದ್ರೆ ನಮ್ಮನ್ನ ಒದ್ದು ಎಳ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನೇ ಮುಂಚೆ ಹೋಗಿ ಹೇಳ್ಬಿಟ್ಟು ನಮ್ಮ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಯಾವ್ದಾದ್ರು ದೂರ ಊರಿಗೆ ಹೋಗ್ಬಿಡ್ತೀನಿ. ಏನು ಪೊಲೀಸ್ನವ್ರು ವಿಷಯ ತಿಳಿಸ್ತೀಯ? ಹೂಂದಣಿ. ಸರಿ, ನೀನು ಹಂಗೆ ಮಾಡೋಗು. ಬೆಳಿಗ್ಗೆ ಲಾನ್ ಕಳಿಸಿ, ನಾನೇನು ಬಿಡ್ಸ್ಕೊಂಡು ಬರ್ತೀನಿ. ಅದು ಏನು ಮಾಡ್ತೀರಾ? ಮಾಡ್ಕೊಳ್ಳಿದ್ದೀನಿ, ನಾನು ಬರ್ತೀನಿ. ಹಾಕೋ ಹಾಕೋ, ಊರಾಚೆಗೆ ಕಾಳಿಂಗಣ ಕುಡಿದ್ಬಿದ್ದಾನೆ, ಬೇಗ ಬರಕೋ. ಅಷ್ಟೆಲ್ಲ ಆಣೆ ಪ್ರಮಾಣ ಎಲ್ಲ ಮಾಡಿ ಈಗ ಮತ್ತೆ ರೋಡಲ್ಲಿ ಕುಡ್ಕೊಂಡ್ ಬಿದ್ದವನ. ಅಯ್ಯೋ, ಇವನ್ಗೇನ್ ಮಾಡೋದು? ನನ್ನ ಕರ್ಮ ಅಯ್ಯ ಮದುವೆಗಳೇ ಇದ್ದಾನೆ. ಅಲ್ಲಿ ನೋಡೋ, ಕುಡ್ದು ಹೆಂಗ್ ಬಿದ್ದವನೆ ಕಾಳಿಂಗಣ. ಅಯ್ಯೋ, ಇವನ್ ಮಾತನ್ನ ನಾವು ನಂಬಿದ್ವಲ್ಲ, ನಮ್ ಬುದ್ಧಿ ಕೆಕ್ಕಡೆ ತಗೊಂಡ್ ಹೊಡ್ಕೋಬೇಕು. ಅದೇನೋ ಅಂತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಕ್ಕಿಲ್ಲ ಅಂತ. ಹಂಗೆ ನಿನ್ನೆ ರಾತ್ರಿ ಕುಡಿಯಕ್ಕಿಲ್ಲ ಅಂತ ಪ್ರಮಾಣ ಮಾಡಿ ಈಗ ಹೊಟ್ಟೆ ತುಂಬ ಕುಡ್ದು ಬಿತ್ತವನೇ ನಿಮ್ಮ ಅಪ್ಪ. ಅಪ್ಪ ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳಪ್ಪ, ರಾತ್ರಿ ಹೊಟ್ಟೆ ತುಂಬ ಊಟ ತರ್ತೀನಿ ಅಂತ ಹೇಳ್ತಾನೆ ಹೋಗಿದ್ದು. ಅಪ್ಪ ತುಂಬ ಹಸುವಾಗ್ತದೆ, ಎದ್ದೇಳಪ್ಪ. ಅಪ್ಪ ಏನಾರ ಕೊಡ್ಸು, ಎದ್ದೇಳಪ್ಪ, ತುಂಬ ಹಸುವಾಗ್ತದೆ. ಹೊಟ್ಟೆ ಸಿತೈತೆ ಅಂತ ಅಷ್ಟು ಪಡ್ಕೊತಾ ಇದ್ರು, ಮೈ ಮೇಲೆ ಜ್ಞಾನ ಇಲ್ದೇ ಬಿದ್ದಿದ್ಯಲ್ಲ, ಹೇಳು ಮ್ಯಾಕೆ. ಅಯ್ಯ ನಿಂಗೆ ಹೇಳ್ತಿರೋದು ಎದ್ದೇಳು ಮ್ಯಾಕೆ. ಒಂದು ಹೆಣ್ಣಿನ ರೋಧನೆಯ ಧ್ವನಿ ಕೇಳಿ ನಾನಲ್ಲಿಗೆ ಹೋದೆ. ನಂಜುಂಡನ್ ದೌರ್ಜನ್ಯಕ್ಕೆ ಆಕೆ ಗಂಡ ಕಾಳಿಂಗ ಬಲಿಯಾಗಿದ್ದ. ಅವಳ ಅಸಹಾಯಕ ಸ್ಥಿತಿ ಗೊತ್ತಾಗಿ ಸಮಾಧಾನ ಹೇಳ್ದ. ಮುಂದಿನ ಕೆಲಸಕ್ಕೆ ಮುಂದಾದಾಗ, ಮುಟ್ಬಾರ್ದು, ಯಾರಾದ್ರೂ ಹೆಣ ಮುಟ್ಟಿದ್ರೆ ಅವ್ರಿಗೆ ಇದೇ ಗತಿ ಅಂತ ನಮ್ಮ ಯಜಮಾನರು ಆಜ್ಞೆ ಮಾಡವ್ರೆ. ಏನೇ ನೀನೇ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ಕೊಂಡಿದ್ಯಾ? ನಂಜುಂಡನ್ಗೂ ನನ್ಗೂ ವಾಗ್ವಾದ ನಡೀತು. ದರ್ಪ ದೌರ್ಜನ್ಯ ಅಟ್ಟಹಾಸಗಳನ್ನ ನಿಲ್ಲಿಸಿ ರಾವಣನಾಗಿರೋ ನಂಜುಂಡ ರಾಮನಾಗಿ ಬದಲಾದ್ರೆ ಒಳ್ಳೇದು ಅಂತ ಬುದ್ಧಿ ಮಾತು ಹೇಳಿದಾಗ, ಆಯ್ತಮ್ಮ ನಾನ್ ಶ್ರೀರಾಮ ಆಗ್ತೀನಿ, ಆದ್ರೆ ಒಂದ್ ಕಂಡೀಷನ್, ಈ ಶ್ರೀರಾಮನ್ಗೆ ನೀನ್ ಸೀತೆ ಆಗ್ಬೇಕು. ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಊರಲ್ಲಿರೋ ಹೆಣ್ಮಕ್ಕಳನ್ನೆಲ್ಲ ಹಾಳ್ ಮಾಡಿ ಈಗ ರಾಮ ಆಗ್ತೀಯ. ರಾಮ ನಿನ್ನಂತ ನಾಲ್ಗೆ ಮೇಲೆ ಆ ದೇವ್ರ ಹೆಸರು ಬರಬಾರ್ದು. ಇವನು ಏಸ್ಗೆ ಇದ್ದಂಗೆ ನಿನ್ನಂತವನ್ ಕೈಲಿ ಈ ಮಲ್ಲಿಗೆ ಮಗ್ಗಬೇಕಾ? ಅಮ್ಮ ದಯವಿಟ್ಟು ಇವನ್ ಸವಾಸ ನಿಮಗ್ ಬೇಡ, ನಡೀರಿ ಇಲ್ಲಿಂದ. ಹತ್ತು ದೊಡ್ಡದ, ಒಂದು ದೊಡ್ಡದ, ಹತ್ತೇ ದೊಡ್ಡದು. ಹತ್ತು ಜನಕ್ಕೆ ಒಳ್ಳೇದಾಗೋದಾದ್ರೆ ನಾನೊಬ್ಳು ಯಾಕೆ ನನ್ನ ಬದುಕನ್ನ ತ್ಯಾಗ ಮಾಡಬಾರ್ದು? ನಂಜುಂಡ ಒಳ್ಳೆಯವನಾಗ್ ಬದಲಾದ್ರೆ ಅನೇಕ ಜನ ನೆಮ್ಮದಿಯಾಗಿ ಉಸಿರಾಡ್ತಾರೆ ಅಂತ ಅವನ್ಗೆ ನಾನು ಹೆಂಡತಿ ಆಗೋಕ್ ಒಪ್ಕೊಂಡೆ. ನೀನು ನನ್ನನ್ ಮದ್ವೆ ಆಗೋದಾದ್ರೆ ನಾನು ನನ್ನ ತನ್ನ ಈ ಕ್ಷಣದಿಂದ ಬಿಟ್ಬಿಡ್ತೀನಿ. ನನ್ನ ಇಡೀ ಆಸ್ತಿನ ನಿನ್ಗೂ ನಿನ್ನ ಆಶ್ರಮಕ್ಕೂ ಬರೆದು ನಾನೇ ದಾಸನಾಗಿದ್ಬಿಡ್ತೀನಿ. ನೀನ್ ಈ ರೀತಿ ತೀರ್ಮಾನ ಮಾಡ್ತೀಯ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲಮ್ಮ. ಯಾಕ ತಾತ, ಅಂಥದ್ದೇನಾಯ್ತು? ಏನಮ್ಮ ನೀನು, ನಮ್ಮ ಬಾಳಿನ ಬೆಳಕನ್ನ ಕತ್ಲೆ ಮಾಡಿರೋ ಆ ಪಾಪಿಗಳ ಮನೆ ದೀಪ ಬೆಳಕಕ್ಕೆ ಹೋಗ್ತಾ ಇದೆಯಲ್ಲ, ಈ ಸರಿನೇನಮ್ಮ? ಆ ಮನೆಗೆ ನಾನ್ ಹಚ್ಚೋ ದೀಪದಿಂದ ಇಡೀ ಊರಿಗೆ ಬೆಳಕಾಗೋದಾದ್ರೆ ಯಾಕಾಗ್ಬಾರ್ದು? ನಮ್ ಬದುಕಲ್ಲಿರೋ ಕತ್ಲು ಎಲ್ರ ಬದುಕಲ್ಲೂ ಇರ್ಬೇಕು ಅಂತ ಬಯಸ್ತೀಯ ತಾತ? ಜನರನ್ನ ಸುಲಿಗೆ ಮಾಡ್ತಿದ್ದ ಅಂಗುಲಿ ಮಾಲೆ ಬುದ್ಧನಿಂದ ಚೇಂಜ್ ಆಗಿರುವಾಗ ನನ್ ಮದ್ವೆಯಿಂದ ನಂಜುಂಡ ಚೇಂಜ್ ಆಗಲ್ವ ತಾತ? ಆಗ್ತಾನೆ ಅನ್ನೋ ನಂಬಿಕೆ ನನ್ಗಿದೆ. ಹಾಗಲ್ಲ ಕಣಮ್ಮ, ನಿನ್ನ ತಂದೆ ತಾಯಿ ಕೊಂದ ಆ ಪಾಪಿಗಳ ಮನೆಗೆ ನೀನು ಹೋಗ್ತಾ ಇದೆಯಲ್ಲ ಅಂತ ಸಂಕಟ ಆಗ್ತಿದೆಯಮ್ಮ. ತಾತ, ಅವ್ರು ಮಾಡಿದ ತಪ್ಪಿನ ಅರಿವು ಮೂಡಿಸಿ ಈ ಊರಿಗೆ ನೆಮ್ಮದಿ ತರಬೇಕು ಅಂತಾನೆ ನಾನು ಈ ಮದ್ವೆಗೆ ಒಪ್ಪಿದ್ದೀನಿ.
ಅದಕ್ಕೆ ನಾನ್ ತಗೊಂಡಿರೋ ನಿರ್ಧಾರದಲ್ಲಿ ಯಾವ ತಪ್ಪು ಇದೆ ಅಂತ ನಂಗೆ ಅನ್ನಿಸ್ತಿಲ್ಲ. ಅಲ್ಲಮ್ಮ, ಆದ್ರೂ ನಾನು ಕಲಾವತಿ ಅಮ್ಮ. ಅಕ್ಕ ಬನ್ನಿ. ಏನಕ್ಕ, ಏನಾದ್ರೂ ಬೇಕಿತ್ತಾ? ಹೂನಮ್ಮ, ಇನ್ಮುಂದೆ ಈ ಮಕ್ಕಳಿಗೆ ನೀನೇ ತಂದೆ ತಾಯಿ ಅಲ್ಲ. ನನ್ನ ಬದುಕನ್ನ ಹಾಳು ಮಾಡಿದ್ದ ಈ ಊರಲ್ಲಿ ನಾನು ಬದುಕಬಾರ್ದಂತ ತೀರ್ಮಾನ ಮಾಡಿದ್ದೀನಿ. ಏನ್ ಹೇಳ್ತಿದ್ದೀರಾ? ಹೆದರ್ಕೋಬೇಡ ಅಮ್ಮ, ಸಾಯೋಷ್ಟು ಧೈರ್ಯ ನನ್ನಲ್ಲಿ ಇಲ್ಲ. ನಿಯತ್ಗೆ ಎಲ್ಲಿವರೆಗೂ ಬೆಲೆ ಇದೆಯೋ ಅಲ್ಲಿವರೆಗೂ ನಾನು ಪತ್ರತೆಯಾಗಿ ಬದುಕ್ತೀನಿ. ಇಲ್ಲ ಅಂದ್ರೆ ಯಾಕೋ ಏನಾಯ್ತು ಇನ್ಮೇಲೆ ನಿನ್ಗೆ? ಇದೇ ಪರ್ಮನೆಂಟ್. ಏನ್ ಒದರ್ತಾ ಇದ್ಯಾ? ಸರಿಯಾಗಿ ಒದರ್ತಾ ಇದ್ದೀನಿ. ಹುಲಿಯಂಗೆ ಊರ್ಜನ ಮುಂದೆ ಮೆರೆತಿದ್ದ ನಮ್ಮ ವಂಶದಲ್ಲಿ ಹುಟ್ಟಿದ ನೀನು ಯಾಕಷ್ಟು ಒಂದು ಹೆಣ್ಣಿಗೋಸ್ಕರ ಎಲ್ಲಾನು ಬಿಟ್ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಅವಳ ಮದುವೆ ಆಗಿ ಅವಳಿಗೆ ಅವಳ ಮಕ್ಕಳಿಗೆ ಅವ್ರ ಜನಕ್ಕೆ ಇಡೀ ಆಸ್ತಿನೆಲ್ಲ ಬರ್ಕೊಟ್ಟು ನನ್ನ ಕೈಲಿ ಅಲುಮಿನಿಯಂ ತಟ್ಟೆ ಕೊಟ್ಟು ಭಿಕ್ಷಾಂತೇಹಿ 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 ಅಂತ ಭಿಕ್ಷೆ ಬೇಡ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ಇಲ್ಲ, ಈ ಮಾತಾಂಡ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಕರಲೆ ಮಾಡ್ಕೊಡಲ್ಲ. ನಿನಗೆ ಹೆಣ್ಣಿನ ವೀಕ್ನೆಸ್ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲ ಹೆಣ್ಣುಗಳನ್ನು ಅನುಭವಿಸ್ದಾಗೆ ಇವಳನ್ನು ಅನುಭವಿಸ್ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ತಪ್ಪಾಯ್ತು. ಆದ್ರೆ ನೀನು ಅವಳ ಮದುವೆ ಆಗಿ ಮನೆ ಕರ್ಕೊಂಡು ಬರೋ ತೀರ್ಮಾನ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಲೇ ನೋಡೋ, ಇಷ್ಟೆಲ್ಲ ಆದ್ಮೇಲೆ ಇನ್ಯಾರೇ ಅಡ್ಡ ಬಂದ್ರು ಸರಿ, ನಾನು ಮಾತ್ರ ಅವಳ ಜೀವಿಸಿ ತೋರಿಸಲ್ಲ. ನೋಡ್ತಾ ಇರೋಲೆ, ನಾನ್ ನಿನ್ ಅಣ್ಣ ಅನ್ನೋದು ಮರಿಬೇಡ. ನೀನ್ ನಮ್ಮ ಅಪ್ಪನ ರಕ್ತ ಹಂಚ್ಕೊಂಡ್ಬಿಟ್ಟಿದ್ಯಾನ ಒಂದೇ ಒಂದು ಕಾರಣಕ್ಕೆ ನಿನ್ನ ಈ ನಿರ್ಧಾರ ಕೇಳಿ ಕೂಡ ಜೀವಂತವಾಗಿ ಬಿಟ್ಟಿದ್ದೀನಿ. ಕಲಾವತಿ ನಮ್ಮ ಅಕ್ಕನ ಮಗಳು ಅನ್ನೋದು ಜ್ಞಾಪಕ ಇರ್ಲಿ, ಅದಕ್ಕೆ ಇಷ್ಟ ದಿನ ಸುಮ್ಮನೆ ಬಿಟ್ಟಿದ್ದೆ. ಏಯ್, ಅಕ್ಕನ್ನು ಬಾವನು ಮುಗಿಸ್ದಾಗ್ಲೇ ಇವಳು ಮುಗಿಸ್ಬಿಟ್ಟಿದ್ರೆ ಇವತ್ತು ಈ ವಿಷಯ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಇನ್ಮೇಲೆ ನಾ ತಪ್ಪಾಡೋದಿಲ್ಲ ಕಣ. ಏಯ್ ಎತ್ತರ ಗಾಡಿ ನೋಡ್ತೀರಾ? ಲೇ ನಿನ್ ಮೊಮ್ಮಗಳು ನಮ್ಮ ಅಣ್ಣಂಗ್ ಸೆರ್ಗಾಸ್ತಾರೆ ಅಂತ ಸುಮ್ಮನ ಆದ್ರೆ ನಮ್ಮ ಮನೆಗೆ ಸೊಸೆಯಾಗಿ ಬರೋ ಸ್ಕೆಚ್ ಹಾಕಿದಾಳಲ್ಲೋ. ನಮ್ಮ ಅಕ್ಕನ ಹೊಟ್ಟೆ ಹೊಟ್ಟರ ಪಿಂಡ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ಇನ್ನು ಒಂದು ದಿನ ಅವಕಾಶ ಕೊಡ್ತೀನಿ, ಅಷ್ಟರಲ್ಲಿ ನೀನು ನಿಮ್ಮವ್ರ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ಆಶ್ರಮ ಜೊತೆ ಸುಟ್ಟು ಬೂದಿಯಾಗಿ ಹೋಗ್ತೀರಾ. ಹುಷಾ ಹೋಗೋ. ಇವತ್ತೊಂದಿನ ಕಡೆ ಅವಕಾಶ ಕೊಡ್ತಾ ಇದೀನಿ, ನಿನ್ನ ಮೊಮ್ಮಗಳು ಈ ಮಕ್ಕಳನ್ನ ಕರ್ಕೊಂಡು ಎಲ್ಲಾದ್ರೂ ದೇಶಾಂತರ ಹೊರಟಾಗೋ, ಇಲ್ಲ ಸುಟ್ಟು ಬೂದಿಯಾಗಿ ಹೋಗ್ತೀಯಾ. ಮಗನೇ ಅಣ್ಣ, 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 ಏನು ಆಶ್ರಮದ ಹತ್ರ ನಿಮ್ಮ ತಮ್ಮವರು
ನಿಂತ್ಕೊ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಿಮ್ಮಿಬ್ರು ಹೆಣ ಬೀಳುತ್ತೆ. ಏಯ್, ನಾನು ನಿನ್ನ ಅಣ್ಣ ಕಣೋ. ಯಾವ ಘಳಿಗೆ ನೀನು ಅವಳು ತಾನೇ ಕಟ್ತೀಯೋ ಆ ಕ್ಷಣದಿಂದ ನನ್ನ ನಿನ್ನ ಸಂಬಂಧ ಹರಿದೋಯ್ತು. ಏನೇ ನಿನಗೆ ಆದ್ರ ಮಾಡೋದಕ್ಕೆ ಈ ಮನೆ ಬೇಕಿತ್ತ? ಏಯ್ ಮಾತಾಂಡ, ಅವಳು ನಿನ್ನ ಅತ್ತಿಗೆ ಕಣೋ, ತಾಯಿ ಸಮಾನ. ಹೊಡ್ತಾಗ್ಲೇ ತಾಯಿ ಜೀವ ತಿಂದು ಈ ಭೂಮಿಗೆ ಬಂದವ್ ನಾನು, ನೀನ್ ಅದನ್ನ ಮರ್ತೋಗಿದ್ಯಾ? ಇನ್ ಮುಂದ್ ಹಾಗಾಗ ನಾನ್ ಬಿಡಲ್ಲ. ನೀನೇ ಅಲ್ಲ, ಸತ್ತ ನಮ್ಮಪ್ಪ ಮತ್ತೆ ಎದ್ ಬಂದು ಇವಳನ್ನ ಒಳ ಸೇರಿಸ್ಕೋದ್ರು ನಾನ್ ಸೇರಿಸಲ್ಲ. ಅವಳು ಕಟ್ಟಿರೋ ತಾಳಿ ಇನ್ನೂ ಅವಳು ಕುತ್ಕೆಲಿದೆ ಅನ್ನೋದು ಮರಿಬೇಡ. ಓಹೋ, ಈ ತಾನೆ ತಾನೆ ಇಷ್ಟಕ್ಕೆಲ್ಲ ಕಾರಣ ಈ ತಾನಿಂದ ತಾನೇ? ನೀನ್ ಅವಳು ಗಂಡನಾಗಿರೋದು, ಅವಳು ನಿಂಗೆ ಹೆಂಡತಿ ಆಗಿರೋದು, ಆ ತಾನಿನ ಕಿತ್ತಾಕ್ಬಿಟ್ರೆ ಬಂದ್ರ ಇಲ್ಲಿ ಅಣ್ಣ. ಅವಳ ಆಶ್ರಮಕ್ಕೆ ಬೆಂಕಿ ಹಾಕಿ ಎಲ್ರು ಸುಟ್ಟು ಬೂದಿ ಮಾಡಿ ಹೋಗಿ. ಆಯ್ತಣ, ತಡ ಮಾಡಬೇಡಿ, ಹೋಗ್ರು. ಸರಿ ಅಣ್ಣ, ಬನ್ನಿ. ಮಾರ್ತಾಂಡನ್ ಕಡೆಯವರು ಅರ್ಧರಾತ್ರಿ ಹೊತ್ತಲ್ಲಿ ಆಶ್ರಮಕ್ಕೆ ನುಗ್ಗಿ ನೆಮ್ಮದಿ ಕಾಣದೆ ನಿದ್ದೆ ಮಾಡ್ತಿದ್ದ ನಮ್ಮ ನೆಮ್ಮದಿ ಗುಡಿಗೆ ಬೆಂಕಿ ಇಟ್ರು. ನನ್ನ 46 ಮಕ್ಕಳು, ನನ್ನ ತಾತ ಅಜ್ಜಿ ಆ ಬೆಂಕಿಲಿ ಸುಟ್ಟು ಬೂದಿ ಆಗೋದ್ರು. ಉಳ್ಕೊಂಡಿದ್ದು ನೀವ್ ನೋಡ್ತಿದ್ದೀರಲ್ಲ, ಆ ನನ್ನ 3 ಮಕ್ಕಳು, ನಮ್ಮ ತಂದೆ ಕಾಲದಿಂದಲೂ ನಮ್ಮನೇಲಿದ್ದು ಶಿವಪ್ಪ, ರಾಧಮ್ಮ,
ಮತ್ತೆ ನಾನು ಮಾತ್ರ. ಸಾರಿ, ನಿಮ್ಮ ಜೀವನದಲ್ಲಿ ಇಷ್ಟೊಂದು ದುಃಖ ತುಂಬಿಕೊಂಡಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡಿ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ನಡೆಯೋದಿದೆ. ಯೌವನದಲ್ಲಿ ಈ ಪ್ರೀತಿ ಪ್ರೇಮ ಅಂತೆಲ್ಲ ನಾವು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಕೋತೀವಿ, ಅದು ತಪ್ಪು. ನಿಮ್ಮವರು ಬದಲಾಗಿರ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ? ನಾನು ಅವ್ರನ್ನ ಮದ್ವೆ ಆಗ್ತೀನಿ ಅಂದ ತಕ್ಷಣ ಅವ್ರ ಕೈಯಲ್ಲಿದ್ದ ಮಚ್ಚನ್ನ ಕೆಳಗೆ ಹಾಕಿದ್ರು. ಆ ಕ್ಷಣನೇ ನನಗೆ ಅವ್ರ ಮೇಲೆ ನಂಬಿಕೆ ಬಂತು. ಆದರೂ ಜನರಿಗೆ ಒಳ್ಳೇದು ಮಾಡೋದಕ್ಕೆ ಹೋಗಿ ನಿಮ್ಮ ಬದುಕನ್ನು ನೀವೇ ಹಾಳು ಮಾಡ್ಕೋತಿದ್ದೀರ ಅಂತ ನನಗನ್ನಿಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆನೇ ಥಿಂಕ್ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತಾನೇ ಇರಲಿಲ್ಲ. ನಿನ್ನ ಕರ್ತವ್ಯ ನೀನು ಮಾಡು, ಫಲಾಫಲಗಳನ್ನು ನನಗೆ ಬಿಡು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದ್ರ ಮೇಲೆ ನಂಬಿಕೆ ಇಟ್ಟಿರೋಳು ನಾನು. ನಿಮ್ಮವ್ರನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ? ಬರೋ ಶ್ರಾವಣ ಶನಿವಾರ 5ನೇ ತಾರೀಕು. ನನ್ನ ವಿಚಾರ ನಿಮ್ಗೆ ಬೇಜಾರು ಮಾಡಿರ್ಬೋದು, ದಯವಿಟ್ಟು ಕ್ಷಮಿಸಿ. ನಾನು ಬರ್ತೀನಿ. ಲೋ, ಏನೋ ಇವನು ಆಮೇ ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ಲೋ, ಬೇಗ ಬಾರೋ ದೋಸ್ತ್. ಯಾಕೋ ತುಂಬಾ ಸೈಲೆಂಟ್ ಆಗಿದ್ಯಾ? ಕಲಾ ಸಿಗ್ಲಿಲ್ಲ ಅಂತ ಬೇಜಾರ? ಏನಲ್ಲಿ ದಡ್ಡ, ಅವನ್ ಕನ್ಸಿನ್ ಕೋಟೆನೆ ಕುಸ್ ಬಿದ್ದಿರುವಾಗ ಬೇಜಾರಾಗ್ದೆ ಇರ್ತಾನ? ಡೋಂಟ್ ವರಿ ಮಗ, ವಿ ಆರ್ ಸ್ಟಿಲ್ ಯಂಗ್ ಅಂಡ್ ಹ್ಯಾಂಡ್ಸಮ್ ಬಾಯ್ಸ್, ಪ್ಯೂರ್ ವರ್ಜಿನ್ಸ್. ಮದ್ವೆ ಆಗಿರೋ ಆಂಟಿಯಿಂದ ಬಿದ್ವಿ ಅಂತ ನಾವು ಬೇಜಾರು ಮಾಡ್ಕೋಬೇಕಷ್ಟೇ. ನಮ್ಮಂತ ಸುಂದರವಾದ ಯಂಗ್ ಅಂಡ್ ಹ್ಯಾಂಡ್ಸಮ್ ಬಾಯ್ಸ್ಗೆ ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಎಲ್ಲ ಕ್ಯೂ ಅಲ್ಲಿ ನಿಂತಿರ್ತಾರೆ ಗೊತ್ತಾ? ಲೋ ಮಗ, ಅವ್ರನ್ನೆಲ್ಲ ಯಾರನ್ನಾದ್ರೊಬ್ರು ನೋಡ್ಕೊಂಡ್ರೆ ಆಯ್ತು ಬಿಡೋ. ದೇವ್ರ ದಯದಿಂದ ಕಲಂಗ್ ನೀನ್ ರೋಸ್ ಕೊಟ್ಟಿ, ಐ ಲವ್ ಯು ಅಂತ ಹೇಳಿಲ್ವಲ್ಲ, ಅದೇನ್ ನಿನ್ ಪುಣ್ಯ. ಏನ ಇಲ್ಲ ಕಣ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾಕಂದ್ರೆ ಜೀವನದಲ್ಲಿ ನಮ್ಮಂಥವ್ರು ಈ ವಯಸ್ಸಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಕಾಳಜಿ ಇಟ್ಕೊಳ್ಳದೆ ಬರೀ ಹುಡುಗಿರಿಂದ ಲವ್ ಗಿವ್ ಅಂತ ಬಿದ್ದು ತಮ್ಮ ಜೀವನದ ಸಾರ್ಥಕತೆಯನ್ನೇ ಮರಿತಾ ಇದ್ದೀವಿ ಅನ್ನೋ ಸೂಕ್ಷ್ಮವಾದ ಎಚ್ಚರಿಕೆ ಗಂಟೆ ಬಾರಿಸೋದಲ್ಲ ಕಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಜೀವನ ನಾನೇ ತುಂಬ ಹಗುರವಾಗಿ ತಗೊಂಡ್ಬಿಟ್ಟಿದ್ದೆ, ಮೌಲ್ಯಗಳನ್ನ ಮರೆತು ಬಿಟ್ಟಿದ್ದೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ನನ್ಮೇಲೆ ನನಗೆ ಅಸಹ್ಯ ಆಗುತ್ತೆ, ಒಂಥರ ನಾಚಿಕೆ ಆಗುತ್ತೆ. ಲೋ ಮಗ, ಬರ್ತಾ ಬರ್ತಾ ಫಿಲಾಸಫರ್ ಆಗ್ತಾನೆ ಕಣ. ಅಪ್ಪ ತಂದೆ ಬಾ, ಕತ್ಲಾಕ್ ಮುಂಚೆ ರೂಮ್ ಸೇರ್ಕೊಳ್ಳೋಣ, ರಾತ್ರಿ ಪೂರ ಯೋಚನೆ ಮಾಡುವಂತೆ. ಬಾರಾ ನಡಿ, ಬಾ ಬಾ. ಹಲೋ, ಏನಪ್ಪ ಯೋಚನೆ ಮಾಡ್ತಿದ್ಯಾ? ಕಲಾ ಸಿಗ್ಲಿಲ್ಲ ಅಂತ ಬೇಜಾರಾ? ಮೊದಲು ಜೀವನ ಏನು ಅನ್ನೋದನ್ನ ಅರ್ಥ ಮಾಡ್ಕೊ, ಈ ಪ್ರೀತಿ ಪ್ರೇಮ ಇವೆಲ್ಲ ಆಮೇಲೆ.
ನಾಲ್ಕು ಜನಕ್ಕೆ ನನ್ನಿಂದ ಒಳ್ಳೇದಾಗದಾದ್ರೆ ಎಂಥ ತ್ಯಾಗಕ್ಕಾದರೂ ನಾನು ಸಿದ್ಧ ಅಂತ ಕಲಾ ಹೇಳಿದ ಮಾತನ್ನು ಮೊದಲು ಅರ್ಥ ಮಾಡು. ನೀನು ಬರೀ ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡೋದನ್ನು ಕಲಿ, ಬೇರೆಯವ್ರಿಗೋಸ್ಕರ ಬದುಕೋದನ್ನು ಕಲಿ. ಆಗಲೇ ನೀನು ಹುಟ್ಟಿದ್ದಕ್ಕೂ ಒಂದು ಅರ್ಥ, ನೀನು ಬದುಕಿದ್ದಕ್ಕೂ ಸಾರ್ಥಕ ಆಗೋದು. ಸರಿ, ಒಂದು ದೊಡ್ಡದ ಹತ್ತು ದೊಡ್ಡದ, ಒಂದು ದೊಡ್ಡದ ಹತ್ತು ದೊಡ್ಡದ, ಒಂದು ದೊಡ್ಡದ ಹತ್ತು ದೊಡ್ಡದ ಹತ್ತು. ಲೋ ಲೋ ಲೋ, ಎದ್ದೇಳ್ರು ಎದ್ದೇಳ್ರು ಎದ್ದೇಳ್ರು. ಯಾಕೋ ಮಗ ನಿದ್ದೆ ಹಾಳು ಮಾಡ್ತೀಯ? ಒಂದ್ ದೊಡ್ಡದ ಹತ್ತು ದೊಡ್ಡದು, ಏಯ್ ಒಂದ್ ದೊಡ್ಡದ ಹತ್ತು ದೊಡ್ಡದು ಹೇಳ್ರೋ. ನಿನಗ್ ನಿದ್ದೆ ಬರ್ಲಿಲ್ಲ ಅಂತ ನಮ್ ನಿದ್ದೆ ಕೆಡ್ಸೋದು ಪಾಪ ಕಣೋ. ಒಂದು ದೊಡ್ಡದ ಹತ್ತು ದೊಡ್ಡದು. ಲೋ ತಲೆ ತಿಂತಾವಳೆ ಕಣೋ, ಏನೋ ನಿನ್ ಪ್ರಶ್ನೆ. ಒಂದು ದೊಡ್ಡದು ಹತ್ತು ದೊಡ್ಡದು ಅತ್ತೆ ಕಣೋ ತಂದೆ, ನಿನ್ ಮಂಚ ಹತ್ತೋ ಇವಾಗ. ಅದಕ್ಕಿಂತ ಮೊದಲು ನಾವು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. ಎದೇಳಿ ಎದೇಳಿ. ಎಲ್ಲಿಗೆ? ಅದೆಲ್ಲ ಹೋಗ್ಬೇಕು, ನಾ ಆಮೇಲೆ ಅವೆಲ್ಲ ಹೇಳ್ತೀನಿ. ಮೊದಲು ಎದೇಳಿ, ಏಯ್ ಎದೇಳಿ ಪ್ಲೀಸ್ ಪ್ಲೀಸ್. ಇನ್ನೂ ಟೈಮ್ ಇದೆ, ಬೆಳಗ್ಗೆ ಹೋಗೋಣ, ಈಗ ನಿದ್ದೆ ಮಾಡಕ್ ಬಿಟ್ಬಿಡು. ನನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಹೆಣ್ಮಕ್ಳಿಗೆ ಬಂಟೇನಲ್ಲಿ ಹೆಂಗ ಹಾಕೊಂತಾರಪ್ಪ? ದಯವಿಟ್ಟು ನಂಗೆ ಕ್ಷಮಿಸಿ, ನೀವು ತಿಳ್ಕೊಂಡಾಗೆ ನಾನು ಹೆಣ್ಣಲ್ಲ ಗಂಡು. ನನ್ನ ಹೆಸರು ಪುಟ್ಲಿಂಗ ಅಂತ. ಪುಟ್ಲಿಂಗ? ಹೌದು. ಅಯ್ಯೋ, ನಮ್ಗೆ ಯಾಕೋ ಮೋಸ ಮಾಡಿದೆ. ಈ ಆಫೀಸಲ್ಲಿ ಕೆಲಸ ಕಿರಣ ಅಂತ ಬಂದೆ. ನಮ್ಮ ಎಂ ಡಿ ಲೇಡೀಸಿಗೆ ಮಾತ್ರ ಕೆಲಸ ಕೊಡೋದ್ರು ಅಂದರು. ನನಗೆ ಕೆಲಸದ ಅವಶ್ಯಕತೆ ತುಂಬ ಇತ್ತು, ಮನೆ ಕಡೆ ತುಂಬ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಪುಟ್ಲಿಂಗಾಗಿ ಹೋಗಿ ಐಶ್ವರ್ಯ ಆಗಿ ಬಂದೆ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ, ನಿಮ್ಮ ಕಾರ್ ಹಿಡ್ಕೋತೀನಿ. ಇಲ್ಲಿ 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 ವಿಧಿಯಾಟವೇನೆಂದು ಬಲ್ಲವರು ಯಾರು, ಮುಂದೇನು ಎಂದು ಹೇಳುವರು ಯಾರು. ಬರ್ತೀನಿ ಸರ್. ಬರ್ತೀನಿ ಅಂತ ಹೇಳ್ಬೇಡಪ್ಪ, ಬರಲ್ಲ ಅಂತ ಹೇಳೋಗು. ಒಳ್ಳೇದಾಗ್ಲಿ. ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋಷ್ಟು ಯೋಗ್ಯತೆ ನನಗಿಲ್ಲ ಕಣ. ಹಾಗ್ಯಾಕೆ ಅನ್ಕೋತೀರಾ? ಪರಿಸರ ಮತ್ತು ಸಹವಾಸದಿಂದ ನೀವು ಹಾಗಿದ್ರಿ. ನಿಮ್ಮ ರಕ್ತದಲ್ಲಿದ್ದ ಸಂಸ್ಕಾರ ಗುಣ ನಿಮ್ಮನ್ನ ಬದಲು ಮಾಡಿದೆ. ನನ್ನಲ್ಲೂ ಸಂಸ್ಕಾರ ಇದೆ ಅಂತ ತೋರಿಸ್ಕೊಟ್ಟವಳು ನೀನು. ನಿನಗೆ ನಾನು ಕೃತಜ್ಞತೆ ಹೇಳಬೇಕು. ನಾನು ಅಷ್ಟು ದೊಡ್ಡವಳಲ್ಲ, ಬನ್ನಿ ಮನೆಗೆ ಹೋಗೋಣ. ಯಾವ ಮನೆಗೆ? ಮಕ್ಕಳು, ಶಿವಪ್ಪ, ರಾಧಮ್ಮ ಇದಾರಲ್ಲ ಆ ಮನೆಗೆ. ನಾವು ಅಲ್ಲೇ ಹೋಗಿರೋಣ. ಬೇಡ ಕಲ, ನಾವು ನಮ್ಮೂರ್ಗೆ ಹೋಗೋಣ. ನಾನು ನಿನ್ನ ನೆಮ್ಮದಿ ಗುಳ್ನ ಮತ್ತೆ ಕಟ್ಟಬೇಕು. ಅಲ್ಲಿ ನಿಮ್ಮ ತಮ್ಮ, ಅವನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋನು. ನೀನೇ ಹೇಳಿದಾಗೆ ರಕ್ತದಲ್ಲಿ ಬೆರೆತಿರೋ ಸಂಸ್ಕಾರ ಅವನನ್ನು ಬದಲು ಮಾಡಿರ್ಬೋದಲ್ವಾ? ನೀನು ಧೈರ್ಯವಾಗಿ ಬಾ, ಶಿವಪ್ಪ ಮಕ್ಕಳನ್ನ ಕರ್ಕೊಂಡು ಆ ನೆಮ್ಮದಿ ಗೂಡಿಗೆ ಹೋಗೋಣ. ಬಾ ಬಾ. ಹ್ಞೂ,
ಇರಿ ಬೇಗ, ಪಾಳ್ಯ ಪಾಳ್ಯ ಇಡೀರಿ ಸರ್ ಬೇಗ. ಏನ ಮಗ ನಿಮ್ಮೂರ ಹೇಳ್ದೆ ಕೇಳ್ದೆ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ ಪಾಳ್ಯ? ಲೇ ನಾನ್ ನಿನ್ಗೇನೋ ದ್ರೋಹ ಮಾಡಿದ್ದೆ. ಯಾಕೆ? ಮಲಗಿದ್ದಾಗ ಅಪ್ಪಿತಪ್ಪಿ ತುಳ್ದಿರ್ಬೋದು, ಇಲ್ಲ ಪಂಚೆ ಎಳ್ದಿರ್ಬೋದು, ಅದಕ್ಕೆ. ಲವ್, ಕೋಪ ಏನಾದ್ರು ಇತ್ತು ಅಂದ್ರೆ ನಮ್ಮನ್ ನಾಲ್ಕು ಸಲ ಯಾಕಂಡ್ ತುಳ್ದು ಬಿಡು, ಅದನ್ ಬಿಟ್ಟು ಈ ಕೊಲಗಡಕ್ರವ್ರು ಕರ್ಕೊಂಬಂದಿದ್ಯಲ್ಲೋ. ವಾಪಸ್ ಹೋಗ್ಬಿಡೋಣ ಬಾರೋ. ನೋಡಿ, ಸ್ನೇಹ ತ್ಯಾಗ ಅಂತ ಬರೀ ಬಾಯಿ ಮಾತಲ್ಲಿ ಬಡ್ಕೊಳ್ಳೋದಲ್ಲ. ಈಗೇ ನನ್ನ ಜೊತೆಲಿ ಬರ್ತಿರೋ ಬರಲ್ಲ ನೀವಿಬ್ರು? ಸರಿನಪ್ಪ, ಅಪ್ಪ ಈಶ್ವರ, ಚಾಮುಂಡೇಶ್ವರಿ, ಲಕ್ಷ್ಮೀ ನರಸಿಂಹ ಸ್ವಾಮಿ, ನೀವೇ ನಮ್ಮನ್ನ ಕಾಪಾಡಲಕ್ಕಪ್ಪ. ನನ್ನ ಹತ್ರ ನಿಮ್ಗೇನಿರೋ ಕೆಲ್ಸ? ನಿಮ್ಮಣ್ಣ ನಂಜುಂಡ. ನಂಜುಂಡ? ನಿಮ್ಮ ಅಕ್ಕನ ಮಗಳು ಕಲಾವತಿ. ಕಲಾವತಿ? ನಂಜುಂಡ ಕಲಾವತಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ನೀವ್ಯಾರು? ನಾನು ಯಾರು ಅಂತ ತಿಳ್ಕೊಂಡು ಏನ್ ಮಾಡ್ತೀಯಾ? ಅವರಿಬ್ರು ಊರಿಗೆ ಬರ್ತಿದ್ದಾರೆ. ಅವಳಿನ್ನೂ ಜೀವಂತವಾಗಿದ್ದಾಳ? ಸತ್ತಿದ್ರೆ ತಾನೇ ಪ್ರಶ್ನೆ. ಏನಾರ ಮಕ್ಕಳ ಅವ ತೇನಂತ ಬಗಳಿದ್ರಿ? ಅವಳ ಜೀವಿಸಿದ ಸುಟ್ಟಾಕಿದೀವಿ ಅಂತ ತಾನೆ? ಏನದು? ಹೋಗಿ ನೀನು ಅವಳ ಪರವಾಗಿ ನನ್ನ ಹತ್ರ ಸಂಧಾನಕ್ಕೆ ಬಂದಿರೋ ಶ್ರೀಕೃಷ್ಣನ? ನಿನ್ನ ಹತ್ರ ಸಂಧಾನಕ್ಕೆ ಬರೋಕ್ ನೀನ್ ದುರ್ಯೋಧನನೂ ಅಲ್ಲ, ನನ್ನನ್ನ ಸಂಧಾನಕ್ಕೆ ಕಳ್ಸಕ್ ಅವ್ರು ವನವಾಸದಲ್ಲೂ ಇಲ್ಲ. ಮತ್ತಿಲ್ಲಿ ಯಾಕೆ ಬಂದೆ? ಅವ್ರ ಜೀವನದಲ್ಲಿ ಮುಳ್ಳಾಗಿದ್ದು ನೀನು, ಇವಾಗ್ಲಾದ್ರೂ ಸ್ವಲ್ಪ ಬದಲಾಗಿರ್ತೀನೋ ಅಂತ ನೋಡಕ್ ಬಂದೆ. ಆದ್ರೆ ನಿನ್ನಲ್ಲಿ ಬದಲಾವಣೆನೂ ಇಲ್ಲ, ಮನುಷ್ಯತ್ವ ಅಂತೂ ಮೊದಲೇ ಇಲ್ಲ. ಅವ್ರು ಬಂದ್ಮೇಲಾದ್ರೂ ಬದಲಾಗು. ಸಾವನ್ನ ಹುಡ್ಕೊಂಡು ಬಂದು ಸಾಯಿಸೋನ್ ಮುಂದೆ ತಲೆ ಬಗ್ಸಿ ನಿಂತಿರೋ ಕುರಿ ಕಡೆ ನೀನು ನನ್ನನ್ನ ನನ್ನನ್ನು ಬದಲಾಗುವಂತೀಯ? ಕತ್ತಿರ್ಸೋ ಕಟ್ಕೊಂಡ್ಗೂ ಸಾವು ಬರುತ್ತೆ ಅಂತ ನಿನ್ ಗೊತ್ತಿಲ್ವೇನೋ ಪಾಪ. ಹೇಯ್, ಸಾವಿನ ಪ್ರತಿರೂಪ ಆ ಯಮನ ನನ್ನ ಹತ್ರ ಬರೋದಕ್ಕೆ ಭಯ ಪಡ್ತಾನೆ ಕಣೋ. ಯಾರಿಗೂ ಕಾಣ್ದಿರೋ ಯಮನ್ನ ಮುಂದೆ ಇಟ್ಕೊಂಡು ಮಾತಾಡ್ತೀಯಲ್ಲ, ನೀನೊಬ್ಬ ಗಂಡ್ಸ. ಹೇಯ್, ಯಾರ ಜಾಗದಲ್ಲಿ ನಿಂತು ಯಾರನ್ನ ಗಂಡ್ಸು ಅಂತ ಕೇಳ್ತಿದ್ಯ ಅಂತ ಗೊತ್ತಿದ್ದೀರೋ ನಿನಗೆ? ಚೆನ್ನಾಗ್ ಗೊತ್ತು. ಜನರನ್ನ ಹೆದರ್ಸಿ ಬೆದರ್ಸಿ ಕೊಲಿಸಿ ಅವ್ರ ಬದುಕನ್ ಜೊತೆ ಆಟ ಆಡ್ತಿರೋ ಒಬ್ಬ ಹೇಳಿ ಜೊತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಇನ್ನ ಮೇಲೆ ನಿನ್ನ ಅರ್ಚಾಟ ಕಿರ್ಚಾಟ ಎಲ್ಲ ಬಂದ್. ಇದನ್ನೆಲ್ಲ ಬಿಟ್ಟು ಬದಲಾದ್ರೆ ಬದುಕ್ತೀಯ, ಇಲ್ಲ ನಾನ್ ಕೊಲ್ತೀನಿ ಹೊಡೆದಾಡ್ತೀನಿ ಅಂತ ಎಗರಾಡಿದ್ರೆ ಇದೇ ಊರ್ ಜನರಿಗೆ ಹೆಣ ಆಗೋಗ್ತೀಯ. ಹಣೆ ಬರಹ ಬರದು ಬ್ರಹ್ಮಂಗೆ ಗೊತ್ತಿಲ್ಲ ಕಣೋ, ಈ ಮಾರ್ತಾಂಡನ್ ಸಾವು ಯಾವಾಗ ಅಂತ ಇರಬಹುದು, ಆದ್ರೆ ನೀನು ಸಾವು ಯಾರಿಂದ ಅಂತ ಬ್ರಹ್ಮ ಬರ್ದಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುಚ್ಚಲಾಯ್ ಬಾರೋ ಬಾ.
ನಿನ್ನ ನಿನ್ನ ಊರಲ್ಲೇ ನಿನ್ನ ಜನರ ಜೊತೆನೆ ಅವ್ರ ಮಧ್ಯಾಹ್ನ ಹೊಡಿತೀನಿ. ಬಾರೋ ಬಾರಲ್ಲ ಬಂದ್ರೋ ಹಿಡಿದ್ರೋ ಅವ್ರನ್ನ ಹಾಕ್ರೋ. Ah!
ಹೀಗ್ ಗೊತ್ತಾಯ್ತಾ, ಹೀಗ್ ಗೊತ್ತಾಯ್ತಾ ಮನುಷ್ಯನ ಪ್ರಾಣದ ಬೆಲೆ ಏನು ಅಂತ? ನೋಡು ನೋಡು, ಇಷ್ಟು ಜೀವಿಗಳ ಜೊತೆ ನೀನ್ ಆಟ ಆಡಿದ್ಯಾ? ಅವ ಒಂದು ಸಲ ಒಂದು ಸಲ ನೀನೊಬ್ಬ ನರ ರಾಕ್ಷಸ ಅಂತ ನಿನಗೆ ಅನ್ನಿಸ್ಲಿಲ್ಲ? ನನಗೇನು ಸಾಯಿಸೋ ಉದ್ದೇಶ ಏನಿಲ್ಲ, ನೀನ್ ಬದಲಾಗ್ಬೇಕು, ಮಾನವೀಯತೆ ತುಂಬಿಕೊಂಡಿರೋ ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಆದ್ರೆ ನೀನು ಬದಲಾಗೋ ಲಕ್ಷಣಗಳೇ ಇಲ್ಲ. ಇನ್ನು ನೋಡಿಸ್ಬೇಕಾ? ಸರಿ, ಒಂದ್ ಕೆಲಸ ಮಾಡೋಣ. ಇಲ್ಲೋಡು, ಇಲ್ಲಿರೋರೆಲ್ಲ ನಿನ್ನವರು, ಎಲ್ಲ ನಿನ್ ಕಡೆಯವ್ರು ತಾನೆ. ಇವರಲ್ಲಿ ಯಾರಾದ್ರೂ ಒಬ್ರು ನಿನ್ನ ಉಳಿಸಿ ಅಂತ ಕೇಳಿ, ನಿನಗೆ ಜೀವದಾನ ಮಾಡ್ತೀನಿ. ಕೇಳು, ಕರಿ ಎಲ್ಲ ನಿಮ್ ಕಡೆಯವ್ರೆ, ನಿನ್ನ ಋಣದಲ್ಲಿ ಇರೋರೆ ನಿನ್ನ ಉಳಿಸ್ಕೊಳಕ್ ಮುಂದೆ ಬರ್ತಿಲ್ಲ. ಆದ್ರೂ ನಾನು ಇದಕ್ಕೆ ಜೀವದಾನ ಮಾಡ್ತಾ ಇದ್ದೀನಿ. ಅದಕ್ಕೆ ಹೋಗ್, ಬದುಕಕ್ ಬಿಡು. ಮಗು ಕಣಯ್ಯ, ಮಗು. ಆ ಮಗುನು ನಿನ್ನ ಇದೆಯಲ್ಲ ನೋಡ್ದ, ನಿನ್ ಹಣೆ ಬರಣ. ಇನ್ನಿನ್ ಬದುಕಿದ್ದು ವೇಸ್ಟ್ ಹೆಣ. ಊರು ಗಬ್ಬೆದ್ ನಾರ್ ಬಿಡುತ್ತೆ. ಇವನು ನಮ್ಮ ಅಪ್ಪ ಅಮ್ಮನ್ ಕೊಂದವನು. ಇವನು ಹುಟ್ಟಿದ್ರೆ ಆವಾಗ್ಲಾದ್ರೂ ಒಳ್ಳೆಯದಾಗಿ ಬಂತಣ್ಣ.
ನನ್ನ ನಂಜುಂಡ ಬಂದಿದ್ದಿಲ್ಲ ನೋಡ. ಏನ ಇರಲಿ, ಯಾಕೆ ವಿಜಯ್ ದುಡುಕ್ಬಿಟ್ರಿ? ಇಲ್ಲ ರೀ, ನಾನು ಸರಿಯಾಗೇ ಮಾಡಿದ್ವಿ. ಅವತ್ತು ನೀವೇ ಹೇಳ್ತಿದ್ರಲ್ಲ, 10 ಜನಕ್ಕೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಾಗ ನಮ್ಮ ಬದುಕಿನ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅಂತ. ನಾವೇನೋ ಹುಡುಗರು, ಬರೀ ಹುಡುಗಿರಿಂದ ಸುತ್ತಾಡೋದು, ಅವ್ರನ್ನ ಲವ್ ಮಾಡದೆ ಜೀವನ ಅನ್ಕೊಂಡ್ಬಿಡ್ತೀವಿ. ಆದರೆ ಅದಲ್ಲ ಜೀವನ, ಅದಲ್ಲ. ಈ ಭೂಮಿ ಮೇಲೆ ಹುಟ್ಟೋದು ಒಂದೇ ಸಲ, ಸಾಯೋದು ಒಂದೇ ಸಲ. ಈ ಹುಟ್ಟು ಸಾವಿನ ಮಧ್ಯೆ 10 ಜನಕ್ಕೆ ಒಳ್ಳೇದು ಮಾಡಿದ್ರೇ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ನೋ ಜೀವನದ ಪಾಠ ನೀವು ನಮಗೆ ಹೇಳ್ಕೊಟ್ಟಿದ್ದೀರಾ. ನಾವು ನಿಮಗೆ ಕೃತಜ್ಞತೆ ಹೇಳಬೇಕು. ನಮ್ಗೇನು ಬಿಡ್ರಿ, ಜೈಲ್ ಒಳಗಿದ್ರು ಒಂದೇ, ಹೊರಗಿದ್ರು ಒಂದೇ. ಅದು ಸರಿ, ಒಂದು ದೊಡ್ಡದ 10 ದೊಡ್ಡದ 10 ಅದನ್ನೇ ನಾನು ಮಾಡಿದ್ದು. ನೀವು ಅನ್ಕೊಂಡ ಹಾಗೆ 4 40 40 400 400 4000 ಆಗಿ ಬೆಳೆಸಿ ನಿಮ್ಮ ಜೀವನದ ಆಷಾಢ ಇವತ್ತು ಕಳೆದು ಹೋಯ್ತು. ಶ್ರಾವಣ ಶುರುವಾಗಿದೆ. ನೀವು ಚೆನ್ನಾಗಿರಿ, ನಿಮಗೆ ಒಳ್ಳೇದಾಗಲಿ. ಕನಸುಗಳ ಕೋಟೆಯಲ್ಲಿ ಬಂದಿದರೆ ನಿಮ್ಮ ಬದುಕೊಂದು ವರ ತಿಳಿಯಿರಿ. ಆಸೆಗಳ ಅಂಬರವ ಹೊತ್ತವರೇ ಆಶಾ ಕಿರಣವಾಗಿರಿ. ಪ್ರತಿ ಸೋಲನು ಗೆಲುವಿನ ಮೆಟ್ಟಿಲು ಮಾಡಿ ನೀವು ನಡೆಯಿರಿ. ಎದೆಗುಂದದೆ ಸಾಗಿ ಬಾಳ ಗೊರೆಯನು ನೀ